ಕರ್ತನಲ್ಲಿ ಪ್ರೀತಿಯಂಥ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ತನ್ನ ದೇವ್ ನಮ್ಮದಲ್ಲೂ ನಮ್ಮ ನೋಡೇನಾಗಿರೋಂಥ ಯೇಸು ಕೃಷ್ಣ ನಮ್ಮದಲ್ಲೂ ವಂದನೆಗಳು ಸಲ್ಲಿಸುತ್ತಾ ದೇವರೊಂದು ಕರುಣೆ ಕೃಪೆಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಇದನ್ನು ವಾಕ್ಯಗಳನ್ನ ಧ್ಯಾನ ಮಾಡೋಕ್ಕೆ ದೇವ್ರ್ ಕೊಟ್ಟ ತಮ್ಮ ಮಹಾ ಕೃಪೆಗಾಗಿ ದೇವರಿಗೆ ಕೃತ ಅಂತ ಒಳ್ಳೆಯಾಗಿದ್ದೇವೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸೋದರಿಯರೇ ನಾವು ಅನೇಕ ಒಂದು ಪಾಠಗಳನ್ನ ನಾವು ಇದುವರೆಗೂ ನೋಡ್ತಾ ಬಂದಿದ್ದೀರಿ ಅಲ್ಲರ ಸೊ ನಾವೊಂದು ಮುಖ್ಯವಾಗಿರೋಂಥ ಒಂದು ಹಂತಕ್ಕೆ ಏನಾಗಿದ್ದೀರಿ ಬಂದಿದ್ದೀರಿ ಅಲ್ಲರೂ ಯಾಕೆ ಅಂತಂದರೆ ಸತ್ಯ ಅಲ್ಲ ತಿಳಿದಿದ್ಮೇಲೆ ನಾವು ತುಂಬಾ ಒಂದು ಮುಖ್ಯವಾಗಿರೋ ನಿರ್ಧಾರಗಳ ತೊಡೋಂತ ಒಂದು ಕಟ್ಟಕ್ಕೆ ನಾವೇನಾಗ ಇದ್ರ ಬಂದಿದಿರಿ ಅದರಿಂದ ನೋಡ್ಬೇಕಂದ್ರೆ ನಾವು ಈ ನಿರ್ಧಾರಗಳ ತೊಡಂತ ಸಂದರ್ಭದಲ್ಲಿ ಶ್ವೇತಾನ ನಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಆದಷ್ಟು ನಮ್ಮ ಸತಿಯಿಂದ ದೂರ ತಳಕೆ ಏನ್ ಮಾಡ್ತಾನೆ ನನ್ನ ಕೈಲಿ ಏನಾಗ್ತಾರೋ ಅದೆಲ್ಲವನ್ನು ಪ್ರಯತ್ನ ಮಾಡ್ತಾನೆ ಸೊ ಅದರಿಂದ ಯಾವ ತರ ನಮ್ನ ಕುತಂತ್ರ ಮಾಡ್ಬೋದು ಯಾವ ಯಾವತರ ಜಯಿಸಬೇಕು ಅಂತ ನಾವೇನ್ ಮಾಡೋಣ ಇವತ್ತು ವಾಕ್ಯಗಳ ಮುಖಾಂತರ ನೋಡೋಣ ಸೊ ಅದಕ್ಕೆ ಇದಕ್ಕೆ ನಾವು ಯಾವ್ದು ಒಂದು ಚರಿತ್ರೆ ನೋಡೋಣ ಅಂತಂದ್ರೆ ಇಸ್ರೇಲ್ ಜನಗಳು ಐಗುಪ್ ದೇಶ ಹೊರಗಡೆ ಬರಬೇಕಾರೆ ಅವ್ರ ಜೀವನದಲ್ಲಿ ನಡೆದಿರಂಥ ಒಂದು ಘಟನೆ ನಾವು ಏನು ಮಾಡೋಣ ನೋಡೋಣ ನಮಗೆಲ್ಲ ಚೆನ್ನಾಗಿ ಗೊತ್ತು ದೇವರು ಇಸ್ರೇಲ್ ಜನಗಳನ್ನ ಐಗುಪ್ ದೇಶದಲ್ಲಿ ಮಾಡಿದ್ರು ಸೆರೆಯಲ್ಲಿ ಇಟ್ಟಿದ್ರು ಅಲ್ಲಿ ಅವ್ರು ಕೊಡೋಂಥ ಒಂದು ಹಿಂಸೆ ದೆಸೆಯಿಂದ ಇಸ್ರೇಲ್ ಜನಗಳು ಅದನ್ನ ಸಹಿಸಿಕೊಳ್ಳೋಕೆ ಹಾಕ್ದಿರ ದೇವ್ರ ಹತ್ರ ಮೊರೆ ಇಡ್ತಾರೆ ದೇವರೇ ನಮ್ಮ ನೈನ್ ಮಾಡೋ ದಯವಿಟ್ಟು ಬಿಡುಗಡೆ ಮಾಡೋ ಕಾಪಾಡು ನಮ್ಮ ಕಾನಂದಿಸಿ ಕೊಂಡೋಗು ಅಂತ ಹೇಳ್ಬೇಕಾರೆ ದೇವ್ರೇ ಮಾಡ್ತಾರೆ ಪ್ರಾರ್ಥನೆಗಳನ್ನ ಕೇಳಿ ಮೋಸ ಮಾಡ್ತಾರೆ ಕಳಿಸ್ತಾರೆ ಅದರ ಮೋಸಸ್ನ ಕಳಿಸ್ಬಿಟ್ಟು ಏನಪ್ಪ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ ಏನ್ರಿ ಹಾ ಹಾಂ ಅಲ್ಲಿ ಏನ್ರಿ ಬಂದ್ಬಿಟ್ಟು ಮೋಸಸ್ಸು ಮುಖಾಂತರ ಅವ್ರಿಗೆ ಡೆಲಿವರಿ ಅನ್ಸ್ ಏನು ಮಾಡ್ತಾರೆ ಕೊಡ್ತಾರೆ ಸರಿ ಅದಕ್ಕೆ ಮೋಸಸ್ ಏನಪ್ಪ ಮಾಡ್ತಾರೆ ಸೀದಾ ಹೋಗ್ಬಿಟ್ಟು ಇವ್ರ ಹತ್ರ ಪ್ರಾರ್ಥನೆ ಮಾಡ್ತಾರೆ ಎಂತ ರಿಕ್ವೆಸ್ಟ್ ಕೇಳ್ಕೊತಾರೆ ಫಾರೋನ ಹತ್ರ ಫಾರೋ ದಯವಿಟ್ಟು ಏನು ಮಾಡೋದು ನಮ್ಮ ಜನಗಳನ್ನ ನೀನು ನೀನು ಬಿಡು ಅದರ ಏನು ಮಾಡಬೇಕು ನಮ್ಮ ನಮ್ಮ ಜನಗಳು ದೇವ್ರನ್ನ ಏನು ಮಾಡಬೇಕು ಆರಾಧನೆ ಮಾಡಬೇಕು ಅದರ ನಮ್ಮ ಜನ್ಗಳು ಏನು ಮಾಡೋದು ನೀನು ದಯವಿಟ್ಟು ನೀನು ಹಾಂ ಬಿಡು ಅಂತ ಕೇಳ್ಬೇಕಾರೆ ಫಾರೋ ಏನು ಹೇಳ್ತಾನೆ ಅವ್ನು ಬಿಟ್ಬಿಡ್ತಾನಾ ಏ ಮಗಪ್ಪ ನಾನು ಯಾಕೆ ಬಿಡಲಿ ಹಾಂ ನಿಮ್ಮ ಜನಗಳನ್ನ ಅಂದರೆ ಯಾವ ದೇವ್ರು ಕೇಳ್ತಾವ್ರೆ ಹಾಂ ನನಗೂ ಆ ದೇವ್ರಿಗೆ ಏನು ಸಂಬಂಧ ನಾನು ಅದನ್ನೆಲ್ಲ ಏನು ಮಾಡೋದಿಲ್ಲ ಬಿಡೋದಿಲ್ಲ ಅಂತ ಏನು ಮಾಡ್ತಾರೆ ಖಡಾಖಂಡಿತವಾಗಿ ಏನು ಮಾಡ್ತಾರೆ ಇವರು ಹೇಳ್ತಾರೆ ಆವಾಗ ಮೋಸ ಏನು ಮಾಡ್ತಾರೆ ಸರಿ ಅಂತಂದ್ಬಿಟ್ಟು ದೇವತ ಪ್ರಾರ್ಥನೆ ಮಾಡಿದಾಗ ದೇವ್ರು ಏನು ಮಾಡ್ತಾರೆ ಹತ್ತು ಉಪದ್ರವಗಳನ್ನ ಏನು ಮಾಡ್ತಾರೆ ಅಂದರೆ ಐಗುಪ್ ದೇಶದ ಮೇಲೆ ಬರ ಮಾಡ್ತಾರೆ ಒಂದು ಉಪದ್ರವ ಬರ್ತಾರೆ ಅದನ್ನು ಸಹಿಸ್ಕೊಳಕ್ಕಾಗಲ್ಲ ಅವಾಗ ಅವಾಗೇನು ಮಾಡ್ತಾನೆ ಅವನು ಹಾಂ ದೇವತರ ಮೊರೆ ಇಡ್ತಾನೆ ಅಯ್ಯೋ ಮೋಸಸ್ ದಯವಿಟ್ಟು ದೇವತ ಪ್ರೇರ್ ಮಾಡೋ ಏನು ಮಾಡಲಿ ದೇವರು ಇದನ್ನ ಹಾಂ ತಡಿಲಿ ದೇವ್ರಿದೇನು ಮಾಡಲಿ ಕಾಪಾಡಲಿ ಅಂತ ಕೇಳ್ಕೊಬೇಕಾರೆ ಏನ್ರಿ ದೇವರು ಅವ್ರ ಪ್ರಾರ್ಥನೆ ಕೇಳಿ ಏನು ಮಾಡ್ತಾರೆ ಅಲ್ಲಿ ಆ ಉಪದ್ರವನ ಎತ್ತಿಬಿಡ್ತಾರೆ ಉಪದ್ರವನ ಎತ್ತಿದ ತಕ್ಷಣ ಇವನು ಏನಪ್ಪ ಮಾಡ್ತಾನೆ ಅಂದರೆ ಮನ್ಸನ್ನ ತಿರ್ಗಾ ಏನು ಮಾಡ್ತಾನೆ ಅಲ್ಲಿ ಕಠಿಣ ಪಡಿಸ್ಕೊಂಬಿಡ್ತಾನೆ ಅಲ್ವರ ಆವಾಗ ದೇವ್ರು ಏನು ಮಾಡ್ತಾರೆ ತಿರ್ಗಾ ಇನ್ನೊಂದು ಉಪದ್ರವ ಬಿಡ್ತಾರೆ ತಿರ್ಗಿ ಇನ್ನೊಂದು ಉಪದ್ರವ ಬಂದವಾಗ ತಿರ್ಗಾ ಅದೇನು ಮಾಡ್ತಾನೆ ಅದನ್ನೇನು ಮಾಡ್ತಾನೆ ದೇವ್ರ ತಿರ್ಗಾ ಕೇಳ್ಕೊತಾನೆ ಏನು ಮಾಡ್ತಾರೆ ತಿರ್ಗಿ ಅವನ ಪಾಪಗಳನ್ನ ಶಮಿಸ್ತಾರೆ ಅದರ ತಿರ್ಗಾ ಏನಾಗ್ತದೆ ಶಮಿಸಿದ ತಕ್ಷಣ ಅವ್ನ ಮನ್ಸನ್ನ ಕಠಿಣ ಪಡಿಸ್ಕೊತಾನೆ ಈ ಥರ ಹತ್ತು ಸ್ಥಿತಿ ಏನ್ರಿ ರೀ ನೋಡಿದೀನಿ ಅದರ ಏನೇನು ಉಪದ್ರವಗಳು ಬಂತು ನೋಡಿದ್ರೆ ಮೊದಲನೇ ಸ್ಥಿತಿಗೆ ಏನಾಗ್ತಾರೆ ನೈಲ್ ನದಿ ರಕ್ತವಾಗಿ ಮಾರ್ಪಾಡಾಗ್ತಾರೆ ಎರಡನೇದು ಏನ್ರಿ ಕಪ್ಪೆಗಳು ಬರ್ತದೆ ಮೂರನೇದು ಏನ್ರಿ ಎಲ್ಲಾ ಕಡೆ ಬಂದ್ಬಿಟ್ಟು ಏನ್ರಿ ಏನು ಅದರ ನೊಣಗಳೇನಾಗ್ತಾರೆ ಬರ್ತದೆ ನಾಲ್ಕನೇ ಸ್ಥಿತಿಗೆ ಏನ್ರಿ ಎಲ್ಲಾ ಕಡೆ ಬಂದ್ಬಿಟ್ಟು ಹುಳಗಳೇನಾಗ್ತಾರೆ ಅಲ್ಲಿ ಬರ್ತದೆ ಐದನೇ ಸ್ಥಿತಿಗೆ ಏನಾಗ್ತಂದ್ರೆ ಎಲ್ಲಾ ತನ ಆಡು ಮಾಡಿಗ್ ಏನಾಗ್ತಾರೆ ಅಂತಂದ್ರೆ ಕಾಯಿಲೆಗಳು ಬರಕ್ ಏನಾಗ್ತಾರೆ ಅಲ್ಲಿ ಶುರು ಆಗ್ಬಿಡ್ತಾರೆ ಆರನೇದು ಏನಪ್ಪಾ ಅಂದ್ರೆ ಮೈಯೆಲ್ಲ ಬೊಬ್ಬೆಗಳು ಬರೋಕೆ ಏನಾಗ್ಬಿಡ್ತಾರೆ ಶುರು ಆಗ್ಬಿಡ್ತಾರೆ ಏನ್ ಎಲ್ಲಾ ತೋಣ ತೊಗೊಂಡ್ ಕಿರ್ಕೊಂಡ್ ಏನು ಮಾಡ್ತಾರೆ ಶುರು ಮಾಡ್ತಾರೆ ಏಳನೇದು ಆನೆ ಕಲ್ಲಿನ ಮಳೆ ದೊಡ್ಡ ದೊಡ್ಡ ರೀ ಅಂಥ ದೊಡ್ಡ ದೊಡ್ಡ ಸಹಿಸ್ಕಲ್ ಆನೆ ಕಲ್ಲಿನ ಮಳೆ ಬಿಳಕ್ ಶುರು ಆಗ್ತಾರಿ ಎಂಟನೇದು ಮಿಡಿತೆ ಬಂದ್ಬಿಟ್ಟು ಸಂಪೂರ್ಣವಾಗಿ ಏನ್ ಮಾಡಕ್ ಬಿಡ್ತಾರೆ ಎಲ್ಲಾ ಒಂದು ಏನ್ರಿ ಅಲ್ಲಿ ಆ ಫಲಗಳನ್ನ ಗಿಡಗಳನ್ನ ಎಲ್ಲ ಏನು ಮಾಡ್ತಾರೆ ಎಲ್ಲ ಅಲ್ಲೇ ಫಸ್ಲುಗಳನ್ನೆಲ್ಲ ತಿನ್ನ ಹಾಕ್ಬಿಡ್ತದೆ ಆಮೇಲೆ ಒಂಬತ್ತನೇದು ಭಯಂಕರವಾಗಿರಂತ ಕತ್ಲರಿ ಎಂಥ ಕತ್ಲು ಅಂತಂದ್ರೆ ಎಲ್ಲೆಲ್ಲ ಐಗೋಪ್ ದೇಶ ಜನಗಳು ಕೂತಿದ್ರು ಅಲ್ಲೇ ಏನು ಮಾಡಿದಂತೆ ಮೂರು ದಿನ ಎದ್ದೊಳ್ದ್ರೆ ಕೂತಿದ್ರು ಅಂತೆ ಪಕ್ಕದಲ್ಲಿರಂತ ವ್ಯಕ್ತಿ ಕಣ್ಣಿಗೆ ಕಾಣದೇ ರೀತಿಲಿ ಅಷ್ಟೊಂದು ದಟ್ಟವಾಗಿರೋಂಥ ಕತ್ಲಿತ್ತಂತೆ ಅದರ ಆದರೆ ಪಕ್ಕದ ಬೀದಿಯಲ್ಲಿ ಇಸ್ರೇ ಜಂಗಳು ವಾಸ ಮಾಡೋಂಥ ಜಾಗದಲ್ಲಿ ಅಂತ ಬೆಳಕಿತ್ತು ಅಂತ ನಾವೇನ್ಮಾಡ್ತೀರಿ ನೋಡ್ತಿರಿ ಎಲ್ಲ ಆಗಿದ್ಮೇಲೆ ಪಾರೋ ಫಾರೋ ಯಾವಾಗ ಬಗ್ಗಲ್ವೋ ತನ್ನ ಚೊಚ್ಚುಲ್ ಮಗನ ಅಂದರೆ ದೇವರು ಸಮರ್ಸ್ಬಿಡ್ತಾರೆ ಆವಾಗ ಫಾರೋ ಯೋ ತೊಲಗೋಗ್ರಿ ನಿಮ್ ಸವಾಲ್ಸೆ ಬೇಡ ಅಂತ ಮಾಡ್ತಾನೆ ಐದು ಉದ್ದೇಶ ಏನು ಮಾಡ್ತಾನೆ ಅವನು ಹೊರಗಡೆ ಓಡಿಸ್ಬಿಡ್ತಾನೆ ಅಲ್ವರ ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿ ಅಲ್ವರ ಇದೇ ಥರ ಸೇತಾನು ಏನಪ್ಪಾ ಮಾಡ್ತಾನೆ ನಮಗೆ ಇವತ್ತು ಅಂತಂದ್ರೆ ನಮಗೂ ಅದೇ ಕೆಲಸ ಮಾಡ್ತಾನೆ ರೀ ಹೌದ್ರಾ ದೇವ್ರ ಮಕ್ಕಳು ಏನು ಮಾಡ್ತಾರೆ ಬಿಡುಗಡೆ ಕೇಳ್ತಾರೆ ದೇವರೇ ನಮ್ಮನ್ನ ಕಾಪಾಡು ನಮಗೆ ಬಿಡುಗಡೆ ಮಾಡು ನಮ್ಗೆ ಸಹಾಯ ಮಾಡು ಅಂತ ಕೇಳಿದ್ರೆ ಏನು ಮಾಡ್ತಾನೆ ಶೇತನ ಬಿಡುಗಡೆ ಕೊಡ್ತಾನ ದೇವ್ರನ್ನ ಏನು ಮಾಡ್ತಾನೆ ದೇವ್ರ ಕೆಲಸಕ್ಕೆ ಮಾಡೋಕ್ಕೆ ಬಿಡ್ತಾನಾ ಅಂದರೆ ಏನು ಮಾಡೋದ ಅವನು ಅವ್ನು ದೇವ್ರ ಕೆಲಸ ಮಾಡೋದಕ್ಕೆ ನಮ್ಗೆ ಏನು ಮಾಡೋದ ಅನುಮತಿ ಕೊಡೋದಿಲ್ಲ ಅವನೇನು ಮಾಡ್ತಾನೆ ಐಗು ಉಪದೇಶನ ಬಿಟ್ಟು ಹೋಗ್ಬೇಡಿ ಅಂತಲೇ ಹೇಳ್ತಾನೆ ಕರೆಕ್ಟಾ ಯಾಕೆ ಅಂತಂದರೆ ಐಗು ಉಪದೇಶ ಅಂದರೆ ನನಗರಿ ಏನು ಅಲ್ವ ಅದೇನು ಅಂತ ನಾವೇನ್ ಮಾಡೋಣ ಸತ್ಯವೇ ಓದೋಣ ಐಗುಪ್ತೇಶ್ ಅಂದ್ರೆ ಅರ್ಥ ಏನು ಓದೋಣ ಪ್ರಕಟಣೆ ಹನ್ನೊಂದನೇ ರೆವಲ್ಯೂಷನ್ ಲೆವೆನ್ ಚಾಪ್ಟರ್ ಮಹಾಪಟ್ಟಣದ ವಿಧಿಯಲ್ಲಿ ಬಿದ್ದಿರುವವು ಆ ಪಟ್ಟಣಕ್ಕೆ ಗುಡಾರ್ಥವಾಗಿ ಸದೋಮ್ ಎಂತಲೂ ಐಗುಪ್ತ ಎಂತಲೂ ಹೆಸರುಗಳುಂಟು ನೋಡ್ರಿ ಅಹ್ ಸ್ವಲ್ಪ ಸ್ವಲ್ಪ ಮುಂಚೆಯಿಂದ ಹೊದಿದೆ ಈ ಸಾಕ್ಷಿಗಳ ಶವಗಳು ಮಹಾಪಟ್ಟಣದ ಬೀದಿಯಲ್ಲಿ ಬಿದ್ದಿರುವವು ಆ ಪಟ್ಟಣಕ್ಕೆ ಗುಡಾರ್ಥವಾಗಿ ಸೋದ್ ಎಂತಲೂ ಐಗುಪ್ತ ಎಂತಲೂ ಹೆಸರುಗಳುಂಟು ಇವರ ಒಡೆಯನ್ನು ಸಹ ಅಲ್ಲಿಯ ಶಿಲುಬೆಗೆ ಹಾಕಲ್ಪಟ್ಟವು ನೋಡ್ರಾ ನೋಡ್ರಿ ಅಲ್ಲಿ ಆತ್ಮಿಕವಾಗಿ ಗುಡಾರ್ಥವಾಗಿ ಐ ಅಂತ ಸೋದೋಮ್ ಅಂತ ಹೆಸರು ಇವರು ಒಡೆಯನು ಶಿಲ್ಬೆಗೆ ಅಲ್ಲೇ ಹಾಕಲ್ಪಟ್ಟರು ಅಂತ ಹೇಳ್ತಾರೆ ಕರೆಕ್ಟಾ ಇವಾಗ ನಮ್ಮ ಒಡೆಯನ್ನ ನಮ್ಮ ಕರ್ತನು ಯೇಸು ಕ್ರಿಸ್ತನ ಶಿಲ್ಬೆಗೆ ಎಲ್ಲ ಹಾಕಿದ್ದು ಯಾವ ಊರಲ್ಲಿ ಹಾಕಿದ್ದು ಶಿಲ್ಬೆಗೆ ಗೋಲ್ಗತ್ತಾ ಇಲ್ಲಿರೋದು ಯಾವ ಊರಲ್ಲಿರೋದು ಗೋಲ್ಗೊತ್ತಾ ಎಲ್ಲಿರೋದು ಅಮೇರಿಕ ಲಂಡನ್ನ ಪ್ಯಾರಿಸೋಲ್ಗೊತ್ತಾ ಪರ್ವತ ಎಲ್ಲಿರೋದು ಏಷ್ಯಾ ಖಂಡದಲ್ಲಿ ಎಲ್ಲಿದೆ ಅದೇ ಅಮೆರಿಕ ಲಂಡನ್ ಅಲ್ಲಿ ಇದೆಯಾ ಇಲ್ಲ ಅಬುದಾಬಿಲ್ ಇದ್ಯಾ ಎಲ್ಲಿದೆ ಗೋಲ್ಗೊತ್ತಾ ಪರ್ವತ ಎಲ್ಲಿದೆ ಅಂತ ಗೊತ್ತಿಲ್ವಾ ಅಯ್ಯೋ ನೀವೆಲ್ಲ ಬೈಬಲ್ ಓದ್ತೀರಾ ಇಲ್ವಾ ಇಲ್ಲಿರೋದು ಎಲ್ಲಿರೋದು ಎರುಸಲಮ್ ಒಬ್ರೆ ಒಬ್ರು ಹೇಳ್ತಾರಲ್ಲ ಅಂಗಾರೆ ಮಿಕ್ಕಿದ್ದು ಹತ್ತು ಜನಕ್ಕೆ ಗೊತ್ತೇ ಇಲ್ಲ ಅಡ್ರೆಸ್ ಹೇಳ್ರಿ ಕೋಲ್ಕತ್ತಾ ಪರ್ವತ ಇರೋದ್ ಎಲ್ಲಿ ಅಯ್ಯೋ ಒಂದು ಪ್ರಶ್ನೆ ಕೇಳಿದ್ರೆ ಇಷ್ಟೊತ್ ಬೇಕಾ ಉತ್ತರ ಕೊಡಕ್ಕೆ ಹಾ ದೇವ್ರ ಮಕ್ಳು ಎಷ್ಟು ಚೂಟಿ ಆಗಿರ್ಬೇಕು ಗೊತ್ತಾ ಪ್ರಶ್ನೆ ಕೇಳಕ್ಕಿಂತ ಮುಂಚೆ ಟಕಾ ಟಕ ಅಂತ ಆನ್ಸರ್ ರೆಡಿಯಾಗಿ ಇಟ್ಕೊಂಡಿರ್ಬೇಕು ನಿಮ್ ಮನ್ಸಲ್ಲಿ ಕೇಳ್ತಾರಂಗಿರ್ಬೇಕು ಹ ಗೊಲ್ಗತ್ತಾ ಪರ್ವತ ಎಲ್ಲಿರೋದು ಅಂತಂದ್ರೆ ಏನ್ರಿ ಹ ಏರು ಒಂದ್ ಕತೆ ಹೇಳ್ತೀನಿ ಕೇಳ್ರಿ ನಿಮ್ಗೆಲ್ಲ ಹೇಳ್ತೀನಿ ಒಂದ್ ಕತೆ ಅದರ ಏನಪ್ಪಾ ಕತೆ ಅಂತಂದ್ರೆ ಒಂದ್ ಊರಲ್ಲಿ ಒಂದು ಬಿಷಪ್ ಇದ್ರಂತೆ ಆ ಬಿಷಪ್ ಏನ್ ಮಾಡ್ತಾ ಇದ್ರಂತಂದ್ರೆ ಅಂತಂದ್ರೆ ಈ ಸ್ಕೂಲ್ ನಡಿಸ್ತಾ ಇದ್ರಂತೆ ಆ ಸ್ಕೂಲೆಲ್ಲ ಕ್ರಿಶ್ಚಿಯನ್ಸು ಕ್ರಿಶ್ಚಿಯನ್ಸ್ ಮಕ್ಳುಗಳೆಲ್ಲ ಸ್ಕೂಲ್ ನೋಡ್ತಾರಂತೆ ಇವರು ಏನು ಮಾಡೋರಂತೆ ಆವಾಗವಾಗ ಮಕ್ಳುಗಳಿಗೆ ಬೈಬಲ್ ಕಥೆ ಎಲ್ಲ ಏನು ಮಾಡೋರಂತೆ ಹೇಳ್ಕೊಡೋರಂತೆ ಅಲ್ಲ ಮಕ್ಳುಗಳಿಗೆ ಬೈಬಲ್ ಎಲ್ಲ ಚೆನ್ನಾಗೆ ಹೇಳ್ಕೊಡೋರು ಟೀಚರ್ಗಳಂತ ಒಂದಿನ ಏನು ಅಂತಂದರೆ ಈ ಮಕ್ಳುಗಳಿಗೆ ಎಷ್ಟು ಕಲ್ತಿದ್ದಾರೆ ಅಂತಂದ್ಬಿಟ್ಟು ಚೆಕ್ ಮಾಡೋಕ್ಕೆ ಹೋದ್ರಂತೆ ಯಾರೋ ಬಿಷಪ್ ಆವಾಗ ಮಕ್ಳುಗಳೆಲ್ಲ ಬೈಬಲೆಲ್ಲ ಕಲಿತಾವ್ರಾ ಹೌದು ಸರ್ ಎಲ್ಲ ಚೆನ್ನಾಗಿ ಕಲಿತಾ ಇದ್ರೆ ಸರ್ ಸರಿ ಆಯ್ತೋ ನಾನು ಪ್ರಶ್ನೆಗೆ ಕೇಳ್ತೀನಿ ನೋಡೋಣ ಯಾರು ಉತ್ತರ ಕೊಡ್ತಾರೆ ಅಂತ ಹೇಳಿದ್ರಂತೆ ಆಯ್ತು ಸರ್ ಏನು ಬೇಕಾರೆ ಕೇಳಿ ಮಕ್ಳಿಗೆ ಎಲ್ಲ ಉತ್ತರ ಕೊಡ್ತಾರೆ ಅಂತಂತೆ ಟಕ್ ಅಂತ ಅಂದ್ಬಿಟ್ಟು ಬಿಷಪ್ ಏನ್ ಕೇಳಿದ್ರೆ ಎರಿಕೋ ಗೋಡೆ ಬೀಳ್ಸಿದ್ದು ಯಾರು ಅಂತ ಕೇಳೋರಂತೆ ಏನು ಕೇಳಿದ್ರು ಎರಿಕೋ ಗೋಡೆ ಬೀಳ್ಸಿದ್ದೋ ಯಾರು ಅಂತ ಕೇಳೋರಂತೆ ಅದಕ್ಕೆ ದಿಢೀರ್ ಅಂತ ಅಂದ್ಬಿಟ್ಟು ಟೀಚರು ಹಾ ಏನ್ರೀ ಏನು ಉತ್ತರ ಕೊಟ್ಬಿಟ್ಟು ಗೊತ್ತಾ ಅಯ್ಯೋ ಸರ್ ಅಯ್ಯೋ ನಮ್ಗೋದ್ಗು ಸಂಬಂಧ ಇಲ್ಲ ಸರ್ ನಮ್ಮ ಮಕ್ಳು ಆ ಥರ ಅಲ್ಲ ಸರ್ ಅವ್ರು ಯಾವ ಗೋಡೆನೂ ಬೀಳ್ಸಿಲ್ಲ ಅಂತ ಉತ್ತರ ಕೊಟ್ಟರಂತೆ ಏನ್ರೀ ಏನ್ ಉತ್ತರ ಕೊಟ್ರು ಅಯ್ಯೋ ಆ ಗೋಡೆ ನಾವೇನ್ ಮಾಡಿಲ್ಲ ನಾವೇ ಆಗ್ಲಿಂದ ಮಕ್ಳಾಗ್ಲಿ ಏನ್ ಮಾಡಕ್ ಹೋಗಿಲ್ಲ ಬೀಳ್ಸಕ್ ಹೋಗಿಲ್ಲ ಅಂತ ಹೇಳಂತೆ ಇಮಿನೇಟ್ ಆಗಿ ಮಕ್ಳು ಏನನ್ಬಿಟ್ರಂತ ಹೌದು ಹೌದು ಸರ್ ಅಯ್ಯೋ ಸರ್ ನಮ್ಗೆ ಗೊತ್ತೇ ಇಲ್ಲ ಸರ್ ಅಂತ ಅನ್ಬಿಟ್ರಂತೆ ನೀವೇ ಹೇಳ್ರಿ ಎರಿಕೋ ಗೋಡೆ ಬೆಳಸಿದ್ ಯಾರ ಇಸ್ರಾಯಲ್ ಮಕ್ಕಳು ನೋಡ್ರಿ ಇದೇ ತರ ಕ್ರಿಶ್ಚಿಯನ್ಸ್ಗಳು ಏನ್ರೀ ಏರಿಕೋ ಗೋಡೆ ಬೆಳಸಿದ್ ಯಾರಪ್ಪಾ ಅಂತಂದ್ರೆ ಮೇಡಮ್ಗೂ ಗೊತ್ತಿಲ್ಲ ಸ್ಟೂಡೆಂಟ್ಸ್ಗೂ ಇಲ್ಲ ಗೊತ್ತಿಲ್ಲ ನೀವೆಲ್ಲ ಕ್ರಿಶ್ಚಿಯನ್ಸು ನೀವೆಲ್ಲ ಬೈಬಲ್ ಓದಿದ್ದೀರಾ ಏಸು ಕ್ರಿಸ್ ಸತ್ತಿರೋ ಅಂಥ ಜಾಗ ಒಂದು ಸಿಂಪಲ್ ಆಗಿರೋದು ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಇನ್ನು ಎಷ್ಟು ಮಟ್ಟಿಗೆ ನೀವು ಬೈಬಲ್ ಓದ್ತಾ ಇದ್ದೀರಾ ಹಾಂ ಇನ್ನು ಎಷ್ಟು ಮಟ್ಟಿಗೆ ಆಸಕ್ತಿಯನ್ನು ನೀವು ಬೈಬಲ್ ಕಲಿಬೇಕು ಅಂತಿದ್ದೀರಾ ಯೋಚನೆ ಮಾಡ್ರಿ ಇವೆಲ್ಲ ಏನು ಗೊತ್ತಿಲ್ಲದಿರ ಹೋಗ್ಬಿಟ್ಟು ನಾನು ಮೇಲೆ ನಾನು ಯೇಸು ಕ್ರಿಸ್ನ ಪಗ್ಗಲ್ಲಿ ಕೂತ್ಕೊಬೇಕು ಯೇಸು ಕ್ರಿಸ್ತ ರಕ್ಷಣೆ ಕೊಡಬೇಕು ನಾನು ಹೋಗ್ಬೇಕು ಅಂದರೆ ಯಾವ ಆ್ಯಂಗಲಲ್ಲಿ ದೇವ್ರು ನಿಮ್ಗೆ ಸೇರ್ಸ್ಕೊತಾರೆ ನೀವೇ ಥಿಂಕ್ ಮಾಡಿ ಹಾಂ ಸಿಂಪಲ್ ಆಗಿರೋ ಪ್ರಶ್ನೆಗೆ ಗೊತ್ತಿಲ್ಲ ಏನು ಏನರ್ಥ ಹ ಏಸು ಕೃಷ್ಣ ಸತ್ತಿರೋದು ಎರಸಂತ ಗೊಲ್ಗೋತಾ ಬೆಟ್ಟದಲ್ಲಿ ಅಲ್ವರ ಹ ಮತ್ತೆ ಇಲ್ಲಿ ಬೈಬಲ್ ಅಲ್ಲಿ ಏನಂತ ಓದಿದ್ರಿ ಇವಾಗ ಪ್ರಕಟಣೆ ಹನ್ನೊಂದು ಎಂಟಲ್ಲಿ ನಮ್ಮ ಒಡೆಯ ಸತ್ತಿದ ಎಲ್ಲಂತೆ ಶಿಲ್ಬ ನೋಡಿ ತಿರ್ಗಾ ಅದೇ ಪ್ರಶ್ನೆಗೆ ಏನು ಉತ್ತರ ಇಲ್ಲ ಹೆಸರುಂಟು ವೆರಿ ಗುಡ್ ಹಂಗ ಉತ್ತರ ಕೊಡ್ಬೇಕು ಬೈಬಲ್ ಏನ್ ಕೊಟ್ಟವರ ಸೋದೋಮ್ ಎಂತಲೋ ಐಗುಪ್ತ ಎಂತಲೋ ಹೆಸರುಂಟು ಅಂತ ಹೇಳ್ತಾರೆ ಒಡೆಯನ ಅಲ್ಲೇ ಶಿಲ್ಬೆಗೆ ಹಾಕಿದಂತೆ ಇವಾಗ ನೀವ್ ಹೇಳ್ರಿ ಯೇಸು ಕೃಷ್ಣ ಶಿಲ್ಬೆಗೆ ಹಾಕಿದ್ದು ಐಗುಬ್ ಧ್ತಲ್ಲ ಅಥವಾ ಎರುಸಲಮ್ ಅಲ್ಲ ದೇಶದಲ್ಲಿ ಐಗುಪ್ತಲ್ಲ ಎರಡು ಬೈಬಲ್ ಅಲ್ಲ ಐತಲ್ಲ ನೋಡ್ರ ಪ್ರಕಟಣೆ ಹನ್ನೊಂದು ಎಂಟು ಓದಿಂತೀನಿ ಈ ಸಾಕ್ಷಿಗಳ ಶವಗಳು ಮಹಾಪಟ್ಟಣದ ಬೀದಿಯಲ್ಲಿ ಬಿದ್ದಿರುವವು ಆ ಪಟ್ಟಣಕ್ಕೆ ಗುಡಾರ್ಥವಾಗಿ ಸೋದೋ ಎಂತಲೂ ಐಗುಪ್ತ ಎಂತಲೂ ಹೆಸರು ಹೆಸರು ಗುಡಾರ್ಥವಾಗಿ ಇದು ನೇರವಾಗಿರೋ ಭಾಷೆ ಅಲ್ಲರಿ ಐಗುಪ್ತಾ ಅಂತ ಅಂದ್ಬಿಟ್ಟು ಗುಡಾರ್ಥವಾಗಿರಂತ ಭಾಷೆ ರೀ ಅಲ್ವರ ಹಂಗಾರೆ ಐಗುಪ್ ದೇಶದಲ್ಲಿ ನಮ್ಮ ಒಡೆಯನ್ನ ಶಿಲ್ವೆ ಹಾಕೋದ್ರ ಐಗುಪ್ ದೇಶ ಅಂದ್ರೆ ಯಾವುದು ಅಂತ ನಾವೇನ್ ಮಾಡ್ಬೇಕು ಇವಾಗ ನೋಡ್ಬೇಕು ಅಲ್ವರ ಸರಿ ಇವಾಗ ಯೇಸು ಕ್ರಿಸ್ತನ ಶಿಲ್ವೆಗೆ ಹಾಕೋದ್ರು ಎರುಸುಲಮ್ ಅಲ್ಲಿ ಏನ್ರಿ ಹ ಒಂದ್ಸತಿ ಹಾಕ್ಬಿಟ್ರು ಅಲ್ವರಾ ಅದು ಯೇಸು ಕ್ರಿಸ್ತನ ಒಂದ್ಸತಿ ಸಾಯಿಸಿದ್ದು ಅಲ್ವರ ಇವಾಗ ಯೇಸು ಕ್ರಿಸ್ತನ ದಿನಾ ಸಾಯಿಸ್ಬೋದಾ ಒಂದ್ಸರ್ತಿ ಸಾಯಿಸಿದಾರೆ ಓಕೆಪ್ಪ ಯಾರಪ್ಪ ರೋಮನ್ಸು ಮತ್ತೆ ಇಸ್ರೇಲ್ ಜಂಗಲ್ ಸೇರ್ಬಿಟ್ಟು ಯೇಸು ಕೃಷ್ಣ ಶಿಲ್ವೆ ಕೂಡ ಸಾಯಿಸಾಕ್ಬಿಟ್ರು ಆದರೆ ದಿನಾ ಏಸು ಕ್ರಿಸ್ತನ ಸಾಯಿಸ್ಬೋದು ಯಾವ ರೀತಿ ಗೊತ್ತಾ ಆ ಪ್ರತಿ ಒಂದು ಸತಿಗೂ ಪ್ರಭು ರಾತ್ರಿ ಭೋಜನ ಆಚರಣೆ ಮಾಡ್ಬೇಕಾರೆ ಆ ಬಲಿ ಪೂಜೆ ಮಾಡ್ಬೇಕಾರೆ ಆ ರೊಟ್ಟಿನ ಮುರಿಬೇಕಾದ್ರೆ ಅದ್ರಾಕ್ಷರ ಸನ್ ತೊಗೊಬೇಕಾರೆ ಅದ್ಗೇನ್ ಹೆಸರು ಬಲಿ ಪೂಜೆ ಯಾರು ಬಲಿ ಯಾರ್ ಬಲಿ ಬಲಿ ಪೂಜೆ ಮಾಡ್ತಾರಲ್ಲ ಯಾರ ಬಲಿ ಏಸು ಕ್ರಿಸ್ತನ ಬಲಿ ತಾನೆ ಅದು ಆ ಬಲಿ ಪೂಜೆ ತಾನೆ ಅಲ್ವರ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳ ಏಸು ಕ್ರಿಸ್ತನ ಒಂದು ಮರಣನ ವಾರಕ್ಕೊಂದ್ಸತಿ ದಿನಕ್ಕೊಂದ್ಸತಿ ತಿಂಗ್ಳಿಗೊಂದ್ಸತಿ ಮಾಡೋದು ಏನಪ್ಪಾ ಅಂದ್ರೆ ಇದು ದೇವ್ರ ದೃಷ್ಟಿಗೆ ಅಸಹ್ಯವಂತದ್ದು ಇದು ಬಂದ್ಬಿಟ್ಟು ಏನ್ರಿ ಗುಡಾರ್ಥವಾಗಿರೋಂತ ಐಗುಪ್ ದೇಶದಲ್ಲಿ ನಮ್ಮ ಕರ್ತನ್ನ ಏನ್ ಮಾಡೋದು ಶಿಲ್ಬೆಗೆ ಹಾಕದಂತೆ ಅದ್ರ ಐಗುಪ್ತ ಎಲ್ಲಪ್ಪ ಅಂದ್ರೆ ಇದು ಎಲ್ ಮಾಡ್ತಾರೆ ಈ ಪ್ರಭು ರಾತ್ರಿ ಭೋಜನ ಎಲ್ ಮಾಡ್ತಾರೆ ಮನೇಲಿ ಮಾಡ್ತಾರ ಅಂಗಡಿಲ್ ಮಾಡ್ತಾರ ಪ್ರಭು ರಾತ್ರಿ ಭೋಜನ ಎಲ್ ಮಾಡ್ತಾರೆ ಮನೇಲಿ ಮಾಡ್ತಾರ ಅಂಗಡಿಲ್ ಮಾಡ್ತಾರ ಅಥವಾ ಎಲ್ಲರ ಚರ್ಚ್ ಸಭೆ ಹಂಗಂದ್ರೆ ಸತ್ಯ ಹೇಳೋದ್ ಹೇಳೋದು ಗುಡಾರ್ಥವಾಗಿರೋ ಐಗುಪ್ತ ಅಂತಂದ್ರೆ ಎಲ್ ಗೊತ್ತ ಸಭೆ ಸಭೆಯಲ್ಲಿ ಏನ್ರಿ ಸುಳ್ಳು ಸಭೆಗಳಲ್ಲಿ ಈ ಬೋಧನೆ ಕರೆಕ್ಟ್ ಆಗಿ ಪಾಲನೆ ಮಾಡಿದ ಸಭೆಗಳಲ್ಲಿ ನಮ್ಮ ಕರ್ತನನ್ನು ದಿನಾನಿತ್ಯ ವಾರ ಗಟ್ಲೆ ತಿಂಗಳ ಗಟ್ಲೆ ಏನ್ ಗೊತ್ತಾ ಮಾಡ್ತಾರೆ ಕರ್ತನ ಎಸ್ ಹೇಳ್ಬಿಟ್ಟು ರೊಟ್ಟಿ ಮುರಿದವಾಗಲ್ಲ ಏನ್ ಮಾಡ್ದಂಗೆ ಶಿಲ್ವೆಗೆ ಹಾಕದಂತೆ ಅದಕ್ಕೆ ಹೇಳೋದು ಏನ್ರಿ ಗುಣಾರ್ಥವಾಗಿರೋ ಐಗುಪ್ ದೇಶ ಅಂತ ಸರಿ ಇವಾಗ ಐಗುಪ್ ದೇಶಕ್ಕೆ ಹೋಗ್ ಒಡೆಯ ಇದ್ದ ಫಾರೋ ಒಬ್ಬ್ರದ್ದು ಬಿಡ್ತಾ ಇರ್ಲ ಐ ನಾನು ಹೇಳ್ದಂಗೆ ಕೇಳಬೇಕು ಇಲ್ಲಿ ಬಿಟ್ಟು ಹೋಗ್ಬಾರ್ದು ಹೊರ್ಗಡೆ ಅಂತ ಏನ್ ಮಾಡೋಣ ಹಾ ಹೇಳೋಣ ಅದೇ ಥರ ಇವಾಗ ಸೇತೇನ್ ಮಾಡ್ತಾನೆ ದೇವ್ರ ಮಕ್ಳು ಎಲ್ಲಪ್ಪ ಇದ್ದಾರೆ ಅಂದ್ರೆ ಈ ಸಭೆಗಳೆಲ್ಲ ಇದ್ದಾರೆ ಸುಳ್ಳು ಸಭೆಗಳಲ್ಲಿ ಏನಾಗಿರೋದು ದೇವ್ರ ಮಕ್ಳು ಇವಾಗಿರೋದು ಅಲ್ವರ ಅಲ್ಲಿ ಸುಳ್ಳು ಸಭೆ ಅಂತ ಹೇಳಿದ ತಕ್ಷಣ ಸಭೆ ಸುಳ್ಳು ಆಗಿರ್ಬೋದು ಎಲ್ಲ ಮಕ್ಳುಗಳು ಸುಳ್ಳು ಅಲ್ಲ ರೀ ಕೆಲವು ಜನ ಏನಾಗಿದೆ ತುಂಬ ತುಂಬಾ ನಿಷ್ಠಾವಂಟಿಕೆ ಆಗಿದ್ದಾರೆ ರೀ ಅದರ ಅವ್ರಿಗೆ ಸತ್ಯನೂ ಏನಾಗಿಲ್ಲ ಗೊತ್ತಿಲ್ಲ ಸತ್ಯ ತಿಳಿದಿರ ಕುರುಡಾಗಿ ಏನ್ ಮಾಡಿದಾರ ಅಲ್ಲಿ ಇದ್ದಾರೆ ಅಂತ ಅವ್ರು ಎಷ್ಟೋ ಜನಗಳು ಏನಾಗಿದ್ದಾರೆ ಅಲ್ಲಿ ಇದಾರೆ ಅಲ್ವರ ಆದ್ರೆ ಕೆಲವು ಜನಕ್ಕೆ ಏನಾಗಿದೆ ಸತ್ಯ ಏನು ಅಂತ ಗೊತ್ತಾಗಿದೆ ನಿಜವಾದ ದೇವರು ಯಾರೋ ಅಂತ ಏನಾಗಿದೆ ಇವಾಗ ಗೊತ್ತಾಗಿದೆ ಅಲ್ವರ ಇವಾಗ ಅವ್ರೇನ್ ಕೇಳ್ತಾರೆ ನಾವು ನಮ್ ದೇವ್ರನ್ನ ಆರಾಧನೆ ಮಾಡ್ಬೇಕು ದಯವಿಟ್ಟು ಬಿಡು ಅಂತಂದ್ರೆ ಪಾರೋ ಬಿಡ್ತಾನ ಪಾರೋ ಏನಂದ ಏ ಯಾರಪ್ಪ ನಿಮ್ ನಿಮ್ ದೇವ್ರಿಗೂ ನನಗೂ ಏನ್ ಸಂಬಂಧ ಇಲ್ಲ ನಿಮ್ಮ ನಾನು ಬಿಡಲ್ಲ ನೀವ್ ಇಲ್ಲೇ ಇರ್ಬೇಕು ಅಂತ ಕಡ್ಡಾಯ ಹೇಳ್ತಾರೆ ಏನು ಹೇಳ್ತಾನೆ ಇಲ್ಲ ನಮ್ಮ ದೇವ್ರನ್ನ ಆರಾಧನೆ ಮಾಡೋಕ್ ಬಿಡು ಅಂತ ನಾವೇ ಬಿಡೋಲ್ಲ ಆವಾಗ ದೇವ್ರನ್ನ ಮಾಡ್ತಾರೆ ಭಯಂಕರ ಉಪದ್ರವಗಳನ್ನ ಕಳಿಸ್ತಾರೆ ಅಲ್ವರ ಇವಾಗ ನಾವೇನು ಅಂದರೆ ನಾವು ಸತ್ಯ ಎಲ್ಲ ತಿಳಿದಿದ್ಮೇಲೆ ಸತ್ಯದ ಪ್ರಕಾರ ಬಾಳದಕ್ಕೆ ನಾವು ಯಾವಾಗೆಲ್ಲ ಪ್ರಯತ್ನ ಮಾಡ್ತಿರೋ ಸೇತ ನಮ್ಮನ್ನು ಏನು ಮಾಡ್ತಾನೆ ಈ ಸತ್ಯದ ಪ್ರಕಾರ ನಡೆದ ರೀತಿಲಿ ಯಾವ ಥರ ನಮ್ಮ ಮೈಂಡ್ನ ಡೈವರ್ಟ್ ಮಾಡ್ತಾನೆ ಯಾವ ಥರ ನಮ್ಮನ್ನ ಸತ್ಯಕ್ಕೆ ಬರದ ರೀತಿಯಲ್ಲಿ ತಡಿತಾನೆ ಅಂತ ನಾವೇನು ಮಾಡೋಣ ನಾವು ನೋಡೋಣ ಅದರ ಅದಕ್ಕೆ ಹೇಳಬೇಕ್ರೆ ಏನ್ರಿ ಹ ದೇವ್ರೇನ್ ಹೇಳ್ತಾರೆ ಅವಳನ್ನು ಬಿಟ್ಟು ಹೊರಗಡೆ ಬಾ ಅದರ ಈ ಸುಳ್ಳು ಸಭೆಗಳನ್ನ ಹೈಗುಬ್ ದೇಶನಾ ಇದನ್ನ ಬಿಟ್ಟು ಹೊರಗಡೆ ಬಾ ಅಂತ ಹೇಳಿದ್ರೆ ಏನ್ ಹೇಳ್ತಾನೆ ಇನ್ನ ಹೊರಗಡೆ ಬಾ ಇನ್ನ ಹೊರಗಡೆ ಬಾ ಸಭೆಯೊಳಗೇನ್ ಬಾ ಇನ್ನ ನಿನ್ನ ಹೊರಗಡೆ ಏನಾಗೋ ನೀನ್ ಬಾ ಅಂತಾನೆ ಏನ್ ಮಾಡ್ತಾನೆ ಅಲ್ಲಿ ಅದ್ಗೇ ಕರ್ತಾನೆ ಪ್ರೀತಿ ಅಂತ ಸೋದರ ಸೋದರಿಗಳೇ ಸೇತಾನು ಹೇಗೆ ನಮ್ಗ ಹೊರಗಡೆ ಬಾ ಅಂತ ಹೇಳ್ತಾನೆ ಏನೆಲ್ಲ ಪ್ಲ್ಯಾನ್ ಮಾಡ್ತಾ ಅಂತ ನಾವೇನು ಮಾಡೋಣ ನೋಡೋಣ ಅಲ್ಲ ನೋಡಿ ಇವಾಗ ಫಾರೋ ಏನು ಮಾಡ್ತಾನೆ ಉಪದ್ರವ ಬಂದಾಗ ಅವನಿಗೆ ಸಹಿಸ್ಕೊಳಕ್ಕೆ ಆಗಲ್ಲ ರೀ ಚಿಕ್ಕಾಪುಟ್ಟೆ ಪ್ರಾಬ್ಲಮ್ ಆಗಿಬಿಡ್ತದೆ ಅವಾಗೇನು ಮಾಡ್ತಾನೆ ಈ ಉಪದ್ರವಗಳು ಜಾಸ್ತಿ ಆದಾಗ ಸಹಿಸ್ಕೊಳಕ್ಕೆ ಹಾಕ್ತೀರಿ ಬೇಕಾರೆ ಮೋಸಸ್ನಾಗ ಕರೆದ್ಬಿಟ್ಟು ಕಾಂಪ್ರಮೈಸ್ ಮಾಡೋಕ್ಕೆ ಕರಿತನ್ರಿ ಏನು ಕಾಂಪ್ರಮೈಸ್ ಅಂತಂದರೆ ಹಾಂ ಕಾಂಪ್ರಮೈಸ್ ಅಂದೇ ಗೊತ್ತಾ ಬಾರ್ಗೇನ್ ಆರ್ಗ್ಯುಮೆಂಟ್ ಇವಾಗ ಮಾರ್ಕೆಟ್ಗೆ ಹೋದ್ರೆ ಏನು ಮಾಡ್ತೀರಿ ಈರುಳ್ಳಿ ಇಪ್ಪತ್ತು ರೂಪಾಯಿ ಅಂತಂದರೆ ನಾವೇನ್ತೀರಿ ಏನಪ್ಪ ಅವ್ನು ಹದಿನೈದು ರೂಪಾಯಿ ಕೊಡ್ತಾವೆ ನೀನು ಹದಿನೆಂಟು ರೂಪಾಯಿ ಮಾಡ್ಕೋ ಅಂತ ಮಾಡ್ತೀರಿ ಕೇಳ್ತಿರ್ ಗೊತ್ತಾ ಸ್ವಲ್ಪ ಏನ್ ಮಾಡೋದು ಹಾ ಚೌಕಾಸಿ ಮಾಡೋದು ಈ ತರ ಮಾಡ್ತಾನೆ ಏನ್ರಿ ಮೋಸಸ್ನ ಕರೆದು ಬಿಟ್ಟು ಫಾರೋ ನಾಲ್ಕು ಸಿಟಿ ಎಂಟ್ರಿ ಮಾಡ್ತಾನೆ ಮಾತಾಡ್ತಾನೆ ಅದರ ಇದೇ ತರ ಸೇತ ನಮ್ಮ ಹತ್ರ ಮಾತಾಡ್ತಾನೆ ಸತ್ಯ ಕೇಳಬೇಡಿ ಸತ್ಯನ ನೀವೇನ್ ಮಾಡಿ ಹಾ ಕೇಳ್ಕೊಂಡು ಬಿಟ್ಟು ಹೋಗ್ಬೇಡಿ ಅಂತ ಮಾಡ್ತಾನೆ ನಮಗೆಲ್ಲ ಮಾತಾಡ್ತಾನೆ ಹೇಗೆ ಮಾತಾಡ್ತಾನೆ ಓದೋದು ನೋಡಿದಿನಿ ವಿಮೋಚನ ಕಾಂಡ ಎಂಟನೇ ಅಧ್ಯಾಯ ಇಪ್ಪತ್ತೈದನೇ ವಾಕ್ಯ ದಯವಿಟ್ಟು ಓದಿ ಮೊದಲನೇ ಕಾಂಪ್ರಮೈಸ್ ಏನು ಅಂತ ಓದೋಣ ಇಪ್ಪತ್ತೈದನೇ ವಚನ ಬ್ರದರ್ ಹಾ ವಿಮೋಚನ ಕಂಡ ಎಂಟನೇ ಅಧ್ಯಾಯ ಇಪ್ಪತ್ತೈದನೇ ವಾಕ್ಯ ಫಸ್ಟ್ ಕರೆಸಿ ನೀವು ಹೋಗಿ ಈ ದೇಶ ದೇಶದೊಳಗೆ ನಿಮ್ಮ ದೇವರಿಗೆ ಯಜ್ಞ ಮಾಡಬಹುದು ಅಂದನು ಮುಂದೆ ಕಂಟಿನ್ಯೂ ಓದೋಣ ಆ ಇಪ್ಪತ್ತೈದನೇ ವಾಕ್ಯ ಮಾತ್ರ ಓದಿ ಅದೇ ಮುಗಿತಲ್ವಾ ನೋಡಿ ಮೋಸಸ್ ಮೋಸ ಕೇಳ್ತಾನೆ ನಮ್ಮ ದೇವ್ರನ್ನ ಆರಾಧನೆ ಮಾಡಬೇಕು ಪರ್ಮಿಷನ್ ಕೊಡಿ ಅಂತ ಹೇಳ್ದಂಗೆ ಹೇಳ್ತಾನೆ ಪಾರೋ ಫಸ್ಟು ಇಲ್ಲ ಅಂತ ಅರ್ಥ ನೋಡಿದೀನಿ ಉಬ್ಬ ದ್ರೋಗಳು ಜಾಸ್ತಿ ಆಗ್ಬಿಡ್ತವೆ ಆಗಲ್ಲ ಅವಾಗೇನು ಹೇಳ್ತಾನೆ ಸರಿಯಪ್ಪ ಅಯ್ಯೋ ಆರಾಧನೆ ತಾನೇ ಮಾಡ್ಬೇಕು ಹೋಗ್ರಪ್ಪ ಆರಾಧನೆ ಮಾಡ್ರಪ್ಪ ಆದ್ರೆ ನೀವೇನು ಮಾಡ್ರಿ ನೀವು ಆ ಎಲ್ಲ ಆರಾಧನೆ ಮಾಡ್ಬೇಕು ಇಲ್ಲೇ ಆರಾಧನೆ ಮಾಡಿ ಅಂದ್ರ ಇಲ್ಲೇ ಆರಾಧನೆ ಮಾಡಿ ದೂರ ಎಲ್ಲ ಏನು ಮಾಡೋಕೆ ಹೋಗ್ಬಿಡಿ ಹೋಗ್ಬೇಡಿ ಅಲ್ದರ ಕರ್ತನಲ್ಲಿ ಪ್ರೀತಿ ಅಂತ ಸೋರಸುಗಳೇ ಅದೇ ರೀತಿ ಏನ್ರಿ ನಾವೆಲ್ಲ ಸತ್ಯ ಎಲ್ಲ ಕೇಳಿದ್ಮೇಲೆ ಈ ಸುಳ್ಳು ಸಭೆಗಳನ್ನ ಬಿಟ್ಟು ಬರ್ತೀರಿ ಅಂತ ನಾವು ಮನ್ಸು ಮಾಡ್ಬೇಕಾರೆ ಸೇತನ್ ಏನ್ ಹೇಳ್ತಂದ್ರೆ ಉಜೂ ಸತ್ಯ ಕೇಳಿದ್ರಾ ಹಾ ಏನ್ ಮಾಡಿ ನೀವು ಹಾ ನೀವು ಸತ್ಯನ ಕೇಳಿದ್ರ ಸಂತೋಷ ಓಕೆ ಗುಡ್ ನೋ ಪ್ರಾಬ್ಲಮ್ ಹಾ ದೇವ್ರ ಆರಾಧಿಸ್ಬೇಕು ಆರಾಧಿಸಿ ಎಲ್ಲಿ ಆರಾಧಿಸ್ಬೇಕು ಇಲ್ಲೇ ಆರಾಧಿಸಿ ಹಾ ಇಲ್ಲೇ ಇಲ್ಲೇ ಈತೆಲ್ಲ ಮೆತ್ತೋ ಇಲ್ಲೇ ಇಲ್ಲೇ ಏನ್ ಮಾಡ ನೀವು ಆರಾಧಿಸಿ ಅಲ್ವರಾ ಏನ್ರಿ ನೀವೇನು ನಾವು ಹೇಳೋ ಉಪದೇಶಗಳ ನಂಬ ಬಿಡ್ರಪ್ಪ ನಾವು ಇಲ್ಲಿ ಸಂಡೆ ಆರಾಧನೆಯಲ್ಲಿ ನಿಮ್ಮ ಇಷ್ಟೋಚಲ ಎಲ್ಲ ಬೋಧನೆ ಮಾಡ್ತೀರಿ ಗೊತ್ತಾ ಇದನ್ನೇನು ಮಾಡಕ್ ಹೋಗ್ಬೇಡಿ ನೀವು ಇನ್ ನಂಬಕ್ ಹೋಗ್ಬೇಡಿ ಆದ್ರೆ ನೀವೇನ್ ಮಾಡಿ ಇಲ್ಲೇ ಇರಿ ಅಲ್ವರಾ ಏನ್ರಿ ನೀವಾದ್ ಕೇಳಕ್ ಹೋಗ್ಬೇಡಿ ಅದು ಸುಳ್ಳು ಏನು ಮಾಡ್ಕೊಂಡು ಕೇಳಕ್ ಹೋಗ್ಬಿಡಿ ಪ್ರಭು ರಾತ್ರಿ ಭೋಜನ ತಿಂಡಿ ಒಂದ್ಸತಿ ಮಾಡ್ಕೊತೀರಿ ಒಂದ್ಸತಿ ಮಾಡ್ತೀರಿ ನೀವು ತಲೆ ಕೆಡ್ಸ್ಕೊಂಬಿಡ್ರಿ ನಿಮಗೆ ಏನು ಅನ್ಸ್ತದೆ ಅದ್ರ ಪಕ್ಕ ನೀವೇನು ಮಾಡಿ ನೀವು ನಡ್ಕೊಂಡೋಗ್ರಿ ಅಲ್ವರಾ ಎಷ್ಟೋ ಜನ ಏನ್ ಮಾಡ್ತಾರೆ ಇದಕ್ಕೆ ಹೌದು ಕರೆಕ್ಟ್ ಅಪ್ಪ ಓಹ್ ನಾವೇ ಟೆನ್ಷನ್ ತಗೊಬೇಕು ನಮ್ಮ ಮನ್ಸು ದೇವ್ರಿಗೂ ಗೊತ್ತಿದೆ ಅಲ್ದಾರ ಸೊ ಅದಕ್ಕೆ ನೋಡ್ಬೇಕಾದ್ರೆ ನಾವು ನಮ್ಮ ಮನ್ಸಲ್ಲಿ ದೇವ್ರ ನಂಬಿಕೆ ಕಷ್ಟ ಆಗಿದ್ರೆ ಸಾಕು ದೇವ್ರ್ ನಮ್ಗೆ ಏನ್ ಮಾಡ್ತಾರೆ ಎಣಸ್ಬಿಡ್ತಾರೆ ಅಂತ ಎಷ್ಟೋ ಜನ ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ಏನ್ರಿ ಅಲ್ಲೇ ಸೆಟ್ಲ್ ಆಗ್ಬಿಡ್ತಾರೆ ಅಲ್ದರ ಕರ್ತನಲ್ಲಿ ಈ ಪ್ರೀತಿ ಅಂದ ಸ್ವಲ್ಗೇ ಕೆಲವು ಜನ ಅಂದ್ರೆ ಒಂದೇ ಒಂದ್ ಸತ್ಯ ಕೇಳಿದ್ರೆ ಸಾಕ್ರಿ ಇಡೀ ಸುಳ್ಳು ಸಭೆಗಳನ್ನ ಬಿಟ್ಟಿ ಸತ್ತಿಕಾಗ ಏನ್ ಮಾಡ್ತಾರೆ ದೇವ್ರ ಮಕ್ಳು ನಿಂತ್ಕೊಂಡ್ಬಿಡ್ತಾರೆ ಅರ ಇನ್ ಕೆಲವು ಜನ ಏನ್ ಹೇಳ್ತಾರೆ ಇಲ್ಲ ಬದರ್ ನಾನೊಬ್ರು ಸತ್ಯ ಕೇಳ್ಬಿಟ್ರೆ ಆಗ್ತಾರ ಬದ ಅಲ್ಲಿ ಎಷ್ಟು ಜನ ಅವ್ರಿ ಅವ್ರಿಗೆಲ್ಲ ಏನ್ ಮಾಡ್ಬೇಕು ನಾನು ಸತ್ಯನ ಹೇಳಬೇಕು ಅದವರ ಸರಿ ನೀವ್ ಹೋಗ್ಬಿಟ್ಟು ಇಡೀ ಸಭೆಯಲ್ಲಿ ಜನಗಳಿಗೆ ನಮ್ಮ ಪಾಸ್ಟ್ ಬದ ಪಾಸ್ಟ್ ತುಂಬಾ ಒಳ್ಳೆಯವರು ಬದೋ ಅಯ್ಯೋರು ಅವ್ರು ನಾನು ಏನ್ ಮಾಡಬೇಕು ಉಪದೇಶ ಹೇಳ್ಬೇಕು ಅವ್ರಿಗೆ ವಾಕ್ಯ ಹೇಳ್ಬೇಕು ಬದ್ರು ಹೇಳ್ದಿರೋ ಅಂತ ಅಲ್ಲೇ ಇದ್ಬಿಟ್ಟು ನಾವು ಹೋಗೋರ್ಗೆ ನಮ್ಮ ವಾಕ್ಯನ ಹೇಳ್ತೀರಿ ಈ ಸತ್ಯಾರ್ಥಗಳನ್ನ ಹೇಳ್ತೀರಿ ಅಂದ್ರೆ ಅವ್ರು ಕೇಳ್ತಾರ ವ್ಯವಸ್ಥೆ ಮಾಡಿ ಆತ್ಮ ಸಾಯ್ತಾರೆ ಅಂತ ಬೈಬಲ್ ಹೇಳಿದ್ರೆ ಅದನ್ನ ಅವ್ರ್ಗೆ ಹೇಳ್ದೆ ಕೇಳ್ತಾರ ಪ್ರಭು ರಾತ್ರಿ ಬಹು ಜನ ಅನ್ಬಿಡದ ಇದು ರಾತ್ರಿ ಹುದ್ದೆ ತಗೊಬೇಕು ಇದು ವರ್ಷಕ್ಕೆ ಕನಸ ತಗೊಬೇಕು ಅಂದ್ರೆ ಏನ್ ಮಾಡ್ತಾರೆ ಏನ್ ಮಾಡ್ತಾರೆ ಅಲ್ಲಿ ನೋಡಿ ಮೋಸ ಸೂತ್ರ ಕೊಡ್ತಾರೆ ಎಲ್ಲಿ ಬುದ್ಧರ್ ಅದೇ ಅಧ್ಯಾಯ ಇಪ್ಪತ್ತಾರನೇ ವಾಕ್ಯ ಓದಿ ಬದ ದಯವಿಟ್ಟು ಹ ಆದರೆ ಮೋಶೆ ಹಾಗೆ ಮಾಡುವುದು ಯುಕ್ತವಲ್ಲ ನಮ್ಮ ದೇವರಾದ ಯಹೋವನಿಗೆ ನಾವು ಯಜ್ಞೆಯಲ್ಲಿ ಯಜ್ಞದಲ್ಲಿ ಕೊಡುವ ಆಹುತಿ ಐಗುಪ್ತರಿಗೆ ನಿಷೇಧ ನಿಷಿದ್ಧವೆಂದು ಐಗುಪ್ತರು ತಿಳಿದು ಆಹುತಿಯನ್ನು ನಾವು ಅವರ ಮಾಡಿದರೆ ಅವರು ನಮ್ಮನ್ನು ಕಲ್ಲುವುದಕ್ಕೆ ಕಲ್ಲಿಸಿವರಲ್ಲವೇ ನೋಡ್ರ ಏನ್ ಕೊಡ್ತಾರೆ ಏನಪ್ಪಾ ನೀನ್ ಏನ್ ಬಿಡ್ತೀವಿ ಇಲ್ಲೇ ಆರಾಧನೆ ಮಾಡುವಂತ ನಾವು ನಮ್ ದೇವ್ರಿಗೆ ಆರಾಧನೆ ಮಾಡೋದ್ ಐಗು ದೇಶ ಏನ್ರೀ ಇದು ನಿಷೇಧ ಅಸಹ್ಯ ನಾವೇನೋ ನಿನ್ ಮಾತು ಕೇಳ್ಕೊಂಡು ಇಲ್ಲೇ ಕೂತ್ಕೊಂಡು ದೇವ್ರನ್ನ ಆರಾಧನೆ ಮಾಡ್ತಾ ಇದ್ರೆ ಐಗುಪ್ ದೇಶ್ ನಮ್ ಸುಮ್ಮನೆ ಬಿಡ್ತಾರ ಮಾಡ್ತಾರೆ ಒಟ್ಟು ಸಾಯ್ಸಾಕ್ ಬಿಡ್ತಾರೆ ಇದೇ ಥರ ಕರ್ತನಲ್ಲಿ ಪ್ರೀತಿ ಅಂತ ಸೋರಸವರುಗಳೇ ನಾವು ಸತ್ಯೆಲ್ಲ ಕಲ್ತಿದ್ಮೇಲೆ ಬಾಬಿಲು ಬಿಟ್ ಬರಬೇಕು ಸುಳ್ಳು ಸಭೆಗಳನ್ನ ಬರಬೇಕು ಇಲ್ಲ ನಾನು ಅಲ್ಲೇ ಇರ್ತೀನಿ ನಾನು ಎಲ್ಲರಿಗೂ ಹೇಳ್ತೀನಿ ಅಂತಂದ್ರೆ ಹೋಗಿ ಹೇಳ ನೋಡ್ರಿ ಇಂತೀನಿ ಅವ್ರೇನೋ ಮಾತ್ ಕೇಳ್ತಾರ ಖಂಡಿತವಾಗು ಮಾತನ್ನ ಏನು ಮಾಡಲ್ಲ ಅವ್ರು ಕೇಳಲ್ಲ ಕಲ್ತು ಅನ್ ಹೊಡಿತಾರೆ ಅಂದ್ರೆ ನಿಮ್ಮ ಮೇಲೆ ಇಲ್ದಿರಂತೆಲ್ಲ ಎಲ್ಲಾ ಕೆಟ್ಟ ಅಪಾದನೆ ಹೊರ್ಸ್ಬಿಟ್ಟು ನಿಮ್ನ ಮಾಡ್ತಾರೆ ಅಲ್ಲಿ ಸತ್ಯಲ್ಲಿ ಇಲ್ದಿ ರೀತಿಲಿ ಮಾಡ್ಬಿಡ್ತಾರೆ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋರ ಸೋರುಗಳೇ ಏನ್ರಿ ಏನಾಗ್ಬಿಡುತ್ತೆ ಕೆಲವು ಜನ ಬಂದ್ಬಿಟ್ಟು ಹಾ ನಾವು ಹೇಳೋದನ್ನೆಲ್ಲ ಯಾವಾಗ ಕೇಳೋಲ್ವ ಜನಗಳು ಅಲ್ಲೇ ಎತ್ಕೊಂಡು ಏನಾಗ್ಬಿಡ್ತಾರೆ ಜನಗಳು ಅಯ್ಯೋ ಎಷ್ಟು ಹೇಳಿದ್ರು ಇವ್ರು ಕೇಳ್ತಾ ಇಲ್ಲ ಅಂತ ಏನ್ಬಿಡ್ತಾರೆ ಜನಗಳು ಕೂಲ್ ಆಫ್ ಆಗಿಬಿಡ್ತಾರೆ ಅದರ ಆಮೇಲೆ ಅಲ್ಲೇ ಇದ್ದೆ ಅದೇ ವಾಕ್ಯ ಕೇಳ್ತಾರ ಏನಾಗ್ಬಿಡ್ತಾರೆ ಅಯ್ಯೋ ಹೌದು ಅದಕ್ಕೂ ಏನು ವ್ಯತ್ಯಾಸ ಇಲ್ವಲ್ಲ ಎರಡು ಒಂದೇ ತರ ಇದೆಯಲ್ಲ ಅಂತ ಏನ್ಬಿಡ್ತಾರೆ ಅಲ್ಲೇ ಸೆಟ್ಲ್ ಆಗಿಬಿಡ್ತಾರೆ ಎಷ್ಟೋ ಜನ ಸತ್ಯಾನ ಏನಾಗ್ಬಿಟ್ಟಾರೆ ಮರ್ತೋಗ್ಬಿಟ್ಟಾರೆ ಇದನ್ನ ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸದಸ್ಯಗಳೇ ಸತ್ಯ ಕೇಳ್ಮೇನೆ ಬಿಟ್ಟು ಬರಬೇಕು ಅದರ ಸತ್ಯ ಕೇಳ್ಮೆ ಅಲ್ಲಿ ಯಾರಕ್ಕೆ ನಿಲ್ಲೇ ಸಾಧ್ಯ ಇಲ್ಲ ಅದರ ನಾವ್ ಅದನ್ನ ಕರೆಕ್ಟ್ ಮಾಡಕ್ ಏನಿಲ್ಲ ಸಾಧ್ಯ ಇಲ್ಲ ದೇವರೇ ಪ್ರಯತ್ನ ಮಾಡೋರೆ ಬಾಬಿಲನ್ನ ಸುಳ್ಳು ಸಭೆನ ಕರೆಕ್ಟ್ ಮಾಡಬೇಕು ಅನ್ನೋ ದೇವ್ರೆ ಎಷ್ಟೋ ಸತಿ ಪ್ರಯತ್ನ ಮಾಡೋರಂತೆ ಆದ್ರೆ ದೇವರೇ ಆಗದಿರ ಕೈ ಬಿಟ್ಬಿಟೋರಂತೆ ಎಲ್ಲಿದೆ ಪ್ರಕಟಣೆ ಅಂತೀನಿ ಪ್ರಕಟಣೆಯಲ್ಲಿ ಏನ್ರಿ ಹದಿನೆಂಟನೇ ಅಧ್ಯಾಯ ಎರಡು ಮತ್ತೆ ನಾಲ್ಕು ಓದಿ ಪ್ರಕಟಣೆ ಹದಿನೆಂಟನೇ ಅಧ್ಯಾಯ ಎರಡು ಮತ್ತೆ ನಾಲ್ಕು ಗಟ್ಟಿಯಾದ ಶಬ್ದದಿಂದ ಕೂಗುತ್ತಾ ಬಿದ್ದಳು ಬಿದ್ದಳು ಬಾಬಿಲ್ ಎಂಬ ಬಿದ್ದಳು ದೇವಗಳ ವಾಸಸ್ಥಾನವು ಅಶುದ್ಧಾತ್ಮಗಳ ಆಶ್ರಯವು ಅಪವಿತ್ರವಾಗಿಯೂ ಅಸಹ್ಯವಾಗಿಯೂ ಇರುವ ಸಕಲ ವಿಧವಾದ ಪಕ್ಷಿಗಳ ಆಶ್ರಯವೂ ಆದಳು ಹ್ಮಿಲು ಬಿದ್ದಳು ಬಿದ್ದಳು ಬಾಬಿಲು ಎಲ್ಲಂತೆ ಬಿದ್ದಳು ದೇವ್ ಕೃಪೆನ ಏನಂತ ಬಿದ್ದೋದ್ಲು ಎಲ್ಲ ಅಶುದ್ಧವಾಗಿರಂತ ಒಂದು ಪಕ್ಷಿಗಳಿಗೇನ್ರಿ ಆಶ್ರಯ ಅಶುದ್ಧ ಆತ್ಮಗಳಿಗೆ ಪವಿತ್ರ ಆತ್ಮ ಅಲ್ಲರಿ ಹಮ ಅಂತ ಮಾತಾಡೋದು ಅನ್ಯ ಭಾಷೆಯಲ್ಲಿ ಇವು ಪವಿತ್ರ ಆತ್ಮನ ಇಲ್ಲೈತೆ ಬೈಬಿಲಲ್ಲಿ ಹ ಪವಿತ್ರ ಆತ್ಮ ಇದ್ರೆ ಸಮಾಧಾನ ದೀರ್ಘ ಶಾಂತಿ ಸಮಾಧಾನ ಪ್ರೀತಿ ಇವೆಲ್ಲ ಏನಾಗಿರ್ತಿರ್ತಾರೀ ಅಲ್ಲರ ಲಬಲಬಲ್ ಬಂದ್ ಕುಣಿಯೋದ ಕರ್ತನಲ್ಲಿ ಪ್ರೀತಿ ಅದು ದೇವರ ಒಂದು ಅಭಿಷೇಕನೇ ಅಲ್ಲಾರಿ ಪವಿತ್ರ ಆತ್ಮ ಬಂದವಾಗ ಬಿದ್ದೋಗಿರೋದ್ ಎದ್ದಿನ್ ಕಣಿವರೇ ಬರ್ತು ಎದ್ದಿನ ನಿನ್ ಯಾರು ಬಿದ್ದಿದ್ರೆ ಕಡೆ ಏನಿಲ್ಲ ಬೈಬಲಲ್ಲಿ ಅಲ್ಲಿ ಇಲ್ಲ ರೀ ಅಲ್ವಾರ ಅದಕ್ಕೆ ನೋಡ್ಬೇಕಾರೆ ಬಿದ್ದಳು ಬಿದ್ದಳು ಬಾಬು ಇಲ್ಲ ಅಂತ ನಾ ಮಹಾನಗರಿ ಬಿದ್ದಳು ಅದಕ್ಕೆ ದೇವ್ರ ಏನ್ ಹೇಳ್ತಾರೆ ನಾಕ್ತೇ ವಾಕ್ಯ ಬದಾರ ಹಾ ಪರಲೋಕದಿಂದ ಬಂದ ಮತ್ತೊಂದು ಶಬ್ದವನ್ನು ಕೇಳಿದೆನು ಅದು ಹೇಳಿದ್ದೇನೆಂದರೆ ನನ್ನ ಪ್ರಜೆಗಳೇ ಅವಳನ್ನು ಬಿಟ್ಟು ಬನ್ನಿರಿ ನೀವು ಅವಳ ಪಾಪಗಳ ಪಾಲುಗಾರರಾಗಬಾರದು ಅವಳಿಗಾಗುವ ಉಪದ್ರವಗಳಿಗೆ ಗುರಿ ಆಗಬಾರದು ನೋಡೋರ ನನ್ನ ಜನರೇ ಅವಳನ್ನು ಬಿಟ್ಟು ಮಾಡಿ ಹೊರಗಡೆ ಬನ್ನಿರಿ ಅವಳಗಾಗುವಂತ ಉಪದ್ರವ ಪಾಲುಬಿಡಿ ದೇವ್ರ ಮಕ್ಳು ಎಲ್ಲಿದ್ದಾರೆ ಇವತ್ತು ಅಲ್ಲೇ ಇದ್ದಾರೆ ಅಲ್ವರಾ ಸತ್ಯ ಎಲ್ಲ ಕೇಳಿದ್ಮೇಲೆ ದೇವ್ರ ಮಕ್ಕಳು ಅಲ್ಲಿ ಏನು ಮಾಡಕೊಬಿಡುದು ಇರಕ್ಕೆ ಹೋಗ್ಬಿಡುದು ಬಿಟ್ಟು ಬರಿ ಅಂತ ದೇವ್ರೆ ಏನ್ ಮಾಡ್ತಾರೆ ಕರಿತಾರೆ ಬೇಕಾರೆ ನಾನು ಅಲ್ಲೇ ಇರ್ತೀನಿ ದೇವ್ರೆ ನಾನು ಅಲ್ಲೇ ಸರಿಪಡ್ತೀನಿ ಅಂದ್ರೆ ಇಲ್ಲ ಅಂತ ಮಾತು ಯೇಸು ಕೃಷ್ಣ ಹೇಳ್ತಾರೆ ಒಬ್ಬ ಮನುಷ್ಯ ಇಬ್ರು ಯಜಮಾನ ನಿಮ್ ಮಾಡಕ್ಕೆ ಸಾಧ್ಯ ಇಲ್ಲ ಸೇವೆ ಮಾಡಕ್ಕೆ ಸಾಧ್ಯ ಇಲ್ಲ ಆದ್ರೆ ಅಲ್ಲೇ ಇದ್ರೆ ಏನಾಗ್ಬಿಡ್ತೀರಿ ಗೊತ್ತಾ ಕೂಲಾಗ್ಬಿಡ್ತೀರಿ ತಣ್ಣಕ್ಕಾಗೋಗ್ತಿರಿ ಬೈಬಲ್ ಹೇಳ್ತಾರೆ ನೀವಿದ್ರೆ ಹೆಂಗಿರ್ಬೇಕಂತೆ ತಣ್ಣಕ್ಕಿರ್ಬೇಕು ಇಲ್ಲ ಅಂದ್ರೆ ಬೆಚ್ಚು ಬೆಚ್ಚ ತಣ್ಣುಗೂ ಇಲ್ದರ ಬೆಚ್ಚಗೂ ಇಲ್ದಿರೋದ್ರಿಂದ ನಿಮ್ಮನ್ನ ಕಾರ್ ಬಿಡ್ತೀನಿ ಅಂತ ಹೇಳ್ತಾರೆ ಸತ್ಯವೇದಲ್ಲಿ ಓದಿಂತೀನಿ ಪ್ರಕಟಣೆ ಮೂರು ಹದಿನೈದು ಓದಿ ಪ್ರಕಟಣೆ ಮೂರನೇ ಅಧ್ಯಾಯ ಹದಿನೈದನೇ ವಾಕ್ಯ ನಿನ್ನ ಕೃತ್ಯಗಳನ್ನು ಬಲ್ಲನು ನೀನು ತನ್ನಗೂ ಅಲ್ಲ ಬೆಚ್ಚಗೂ ಅಲ್ಲ ನೀನು ತನ್ನಗಾಗ್ಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೇದಾಗಿತ್ತು ಹ್ಮ್ ಆಮೇಲೆ ನೀನು ಬೆಚ್ಚಗೆ ಇಲ್ಲದೆ ತನ್ನಗೆ ಇಲ್ಲದೆ ಉಗುರು ಬೆಚ್ಚಗಿರುವುದರಿಂದ ನಿನ್ನನ್ನು ನನ್ನ ಬಾಯಿಯೊಳಗಿಂದ ಕಾರು ಏನು ನೋಡ್ರ ನಿನ್ನ ಬಾಯಿಯೊಳಗಿನ ಏನ್ ಮಾಡ್ತೀನಿ ನಾನು ಕಾರ್ತೀನಿ ಅಂತ ಹೇಳ್ತಾರೆ ಅಲ್ವರ ಅದ್ಗೆ ನೋಡ್ಬೇಕ್ರೆ ಏನ್ರಿ ನಾವು ನ್ಯೂಟ್ರಲ್ ಆಗಿರೋಕೆ ಸಾಧ್ಯ ಇಲ್ಲ ರೀ ಅದರ ಈ ಕಡೆಯೂ ಇರ್ತೀನಿ ಆ ಕಡೆನ್ ಇರ್ತೀನಿ ಅಡ್ಜಸ್ಟ್ ಮಾಡ್ಕೊತೀನಿ ಅಂದ್ರೆ ನೋ ಇದ್ರೆ ಸತಿಯಲ್ಲಿ ಇರಬೇಕು ಇಲ್ಲ ಅಂದ್ರೆ ಸತ್ಯಲ್ ಇಲ್ದ್ರೆ ಇರಬೇಕು ಅಲ್ಲರ ಈ ಕಡೆಗಿರ್ತೀನಿ ಆ ಕಡೆಗೆ ಇರ್ತೀನಿ ಅಂತಂದ್ರೆ ಇದು ದೇವ್ರಿಗೆ ಇಷ್ಟ ಇಲ್ದ್ರ ಅಂತ ವಿಚಾರ ರೀ ಅದರ ಇರಬೇಕು ಇಲ್ಲನೇ ಇರ್ಬೇಕು ಬುಚ್ಚಗಿರ್ಬೇಕು ತಣ್ಣಗಿರೋದ್ ಏನು ಗೊತ್ತಾ ಡೆಡ್ ಬಾಡಿ ಹತ್ತ ಮನಿಗಿರ್ತಾರೆ ಏನ್ರಿ ಡೆಡ್ ಬಾಡಿ ಅಲ್ವಾರ ನಾವು ದೇವ್ರ ಲೆಕ್ಕ ಸತ್ತವರಂತಾನೇ ಲೆಕ್ಕ ಹಂಗಾರೆ ಅರ ಬೆಚ್ಚಿಗೆ ಏನಾಗಿರ್ಬೇಕು ಮಕ್ಕಳು ಅಲ್ವರ ಆಸಕ್ತಿ ಭಕ್ತಿ ಬೇರೆ ದೇರ್ ಮೇಲೆ ಏನಾಗಿರ್ಬೇಕು ಇರಬೇಕು ಅಲ್ವರ ಕರ್ತಾನೆ ನೀವ್ ಪ್ರೀತಿ ಅನ್ಸ್ಬೇ ಫಾರೋ ಹೆಂಗತ್ತ ಪ್ಲಾನ್ ಮಾಡ್ದ ಆಕ್ಚುಲಿ ನೋಡ್ಬೇಕಾರೆ ನೀವು ಇಲ್ಲೇ ಆರಾಧನೆ ಮಾಡಿ ಅಂತ ಹೇಳ್ಬೇಕ್ರೆ ಫಾರೋ ಸುಮ್ಮನೆ ಹಂಗೆ ಹೇಳಿರಲ್ರಿ ಅದರ ಅವ್ನು ಸ್ಟೇಟಸ್ ತಕ್ಕಂತ ಏನು ಮಾಡ್ತಾನೆ ಇಲ್ಲೇ ಒಂದು ಜಾಗ ಕೊಡ್ತೀರಪ್ಪ ದೊಡ್ಡದಾಗ ಆನೆ ಗ್ರ್ಯಾಂಡಾಗಿ ಕಟ್ಕೊಡ್ತೀನಿ ಬಲಿಪೀಠ ಎಲ್ಲ ಕಟ್ಕೊಡ್ತೀನಿ ನಿಮ್ಗೆ ಏನು ಬೇಕಾದ್ರೆ ಮಾಡ್ಕೊಡ್ರಿ ಅಂತ ಏನು ಮಾಡ್ತಾನೆ ಕೊಟ್ಟಿತಾನೆ ಇದೇ ತರ ನಾವೆಲ್ಲ ಸತ್ಯ ಕಲ್ತಿದ್ಮೇಲೆ ಯಾವಾಗ ಈ ಸತ್ಯಕ್ಕೆ ಕೇಳ್ಕೊಂಡು ಈ ಸುಳ್ಳು ಸಭೆಗಳನ್ನ ಬಿಟ್ಟು ಬರ್ತೀನಿ ಅಂತ ನಾವು ಮನ್ಸ್ ಮಾಡ್ತಿರೋ ಅವಾಗೇ ಸಹಿತ ಏನು ಮಾಡ್ತಾರೆ ನಮಗೆ ಒಳ್ಳೆ ಜವಾಬ್ದಾರಿ ಹೇಳ್ಕೊಡ್ತಾನೆ ಅದರ ಒಳ್ಳೆ ಫ್ರೆಂಡ್ಸು ಒಳ್ಳೆ ಪಾಸ್ಟರು ಒಳ್ಳೆ ರಿಲೇಟಿವ್ಸು ಅಲ್ವರ ಏನ್ರಿ ಹಾಂ ಎಲ್ಲ ಏನಿದೆ ಇಲ್ಲಿದೆ ಇಲ್ಲ ಬಿಟ್ಟು ಹೋಗ್ಬಿಡ್ತೀರಾ ಅಲ್ವರಾ ಏನ್ರಿ ಹಾ ಕ್ಲಾಸ್ ಹೋಗ್ತೀರಾ ಹೋಗ್ಬನ್ನಿ ತೊಂದರೆ ಇಲ್ಲ ನೀವು ಕ್ಲಾಸ್ ಕೇಳ್ಕೊಳ್ಳಿ ಆರ ಇಲ್ಲೇ ಬನ್ನಿ ಇಲ್ಲೇ ಇರಿ ಬೇನ್ಮಾಟೆ ಬಿಟ್ಟು ಹೋಗ್ಬೇಡಿ ಅಪ್ಪ ಏನು ಹೇಳ್ತಾರೆ ನಿನ್ನ ಇನ್ಮೇಲಿಂದ ನಾನು ಯಾರನ್ನ ಮೆಚ್ಚಿಸ್ಲಿ ದೇವ್ರನ್ನ ಮೆಚ್ಚಿಸ್ಲಾ ಮನುಷ್ಯನ ಮೆಚ್ಚಿಸ್ಲಾ ಮನುಷ್ಯನ ಮೆಚ್ಚಿಸೋರಾಗಿದ್ರೆ ನಾನ್ ದೇವ್ರ ಸೇವಕನೇ ಅಲ್ಲ ಅಂತ ಅಪಸ್ ಹೋಲ್ ಹೇಳ್ತಾರೆ ಓದಿ ಗಲಾತಿಯರು ಒಂದನೇ ಅಧ್ಯಾಯ ಅತ್ಯವಾಕ್ಯ ಬುದರ್ ಗಲಾತಿಯರು ಒಂದು ಹತ್ತು ಬುದರ್ ನಾನೀಗ ಯಾರನ್ನು ಒಲಿಸಿಕೊಳ್ಳುತ್ತಾ ಇದ್ದೇನೆ ಮನುಷ್ಯರನ್ನು ದೇವರನ್ನು ನಾನು ಮನುಷ್ಯರನ್ನು ಮೆಚ್ಚಿಸುವುದಕ್ಕೆ ಪ್ರಯತ್ನಿಸ್ತಾ ಇದ್ದೇನೋ ಇನ್ನು ಮನುಷ್ಯರನ್ನು ಮೆಚ್ಚಿಸುವವನಾಗಿದ್ದರೆ ನಾನು ಕ್ರಿಸ್ತನ ದಾಸನಲ್ಲ ನೋಡ್ರ ಕ್ರಿಸ್ತನ ದಾಸನಲ್ಲ ಕರ್ತನಲ್ಲಿ ಪ್ರೀತಿಯೇ ಇಷ್ಟೆಲ್ಲ ನೀವು ಸತ್ಯ ಕೇಳಿದ ಮೇಲೆ ಹೆಚ್ಚುಗೆ ಒಂದು ವರ್ಷ ಆಗ್ತಾ ಇದೆ ಸತ್ಯ ಮನೆ ಇವತ್ತು ನೀವು ನಿರ್ಧಾರ ತಗೋಬೇಕ್ರಿ ಸತ್ಯಲ್ಲಿ ಇರಬೇಕು ಅಂತ ಇದ್ದೀರಾ ಅಥವಾ ಸುಳ್ಳಲ್ಲಿ ಇರಬೇಕು ಅಂತ ಇದ್ದೀರಾ ಅಲ್ದಾರ ಕರ್ತನಲ್ಲಿ ಇದು ಮೊದಲನೇ ಕಾಂಪ್ರಮೈಸ್ ಅಂತ ಹೆಂಗ ಮಾಡ್ತಾನೆ ಎರಡನೇ ಸತಿ ಏನಪ್ಪಾ ಆಗ್ತಾರೆ ಅಂತಂದ್ರೆ ಇದೇ ತರ ಏನಾಗ್ತಾರೆ ಇನ್ನ ಒಂದು ಒಂದು ಕಾಂಪ್ರಮೈಸ್ ಕಡಿಯೋಕೆ ಫಾರೋ ಏನು ಮಾಡ್ತಾನೆ ಮೋಸಸ್ನ ಕರೀತಾನೆ ಅಣ್ಣ ನೋಡಿ ಈ ಸತಿ ಹೇಳ್ಬೇಕ್ರಿ ಏನು ಹೇಳ್ತಾನೆ ಮೊದಲನೇ ಸತಿಗೆ ಮೋಸಸ್ ಒಪ್ಕೊಳಲ್ಲ ಅದರ ಆವಾಗ ಏನು ಮಾಡ್ತಾನೆ ಫಾರೋ ಅಂತಾರೆ ಕಠಿಣವಾಗಿರ್ತಾನೆ ಸರಿ ತಿರ್ಗಾ ಫಾರೋಹನೇ ಬಗ್ತಾನೆ ಏನ್ ಮಾಡ ತಿರ್ಗಾ ಕರೆಸ್ತಾನೆ ಕರೆಸ್ಬಿಟ್ಟು ಏನ್ ಹೇಳ್ತಾನೆ ನೋಡಿ ಓದನ ಇಲ್ಲಿ ವಿಮೋಚನಾ ಕಾಂಡ ಎಂಟನೇ ಅಧ್ಯಾಯ ಇಪ್ಪತ್ತೆಂಟನೇ ವಾಕ್ಯ ವಿಮೋಚನಾ ಕಾಂಡ ಎಂಟು ಇಪ್ಪತ್ತೆಂಟು ಅದಕ್ಕೆ ಫರೋಹನು ಒಳ್ಳೇದು ಅರಣ್ಯದಲ್ಲಿ ನಿಮ್ಮ ದೇವರಾದ ಈ ಯಜ್ಞ ಮಾಡುವಂತೆ ನಿಮಗೆ ಅಪ್ಪಣೆ ಕೊಡ್ತೇನೆ ಆದರೆ ದೂರ ಹೋಗ ಕೂಡದು ನನಗೋಸ್ಕರ ಪ್ರಾರ್ಥನೆ ಮಾಡಿರಿ ಅಂದನು ನೋಡ್ರ ಎರಡನೇ ಸತಿಗೆ ಫಸ್ಟ್ ಅಂತಂದ ಹೋಗ್ಲೇಬೇಡಿ ಇಲ್ಲೇ ಮಾಡಿ ಅಂತಂದ ಇವಾಗ ಅವನೇ ಬಗ್ತಾ ಇದ್ದಾನೆ ಏನು ಹೇಳ್ತಾನೆ ಆಯ್ತು ಆರಾಧನೆ ಮಾಡ್ತೀರಾ ಮೋಸಿ ಯಾವ್ದು ಒಪ್ಕೊಂಡು ಅಲ್ರಿ ಹೇಳ್ತಾನೆ ಸರಿ ಆರಾಧನೆ ಮಾಡ್ತೀರಾ ಆಯ್ತಪ್ಪ ಮಾಡ್ರಿ ಏನ್ ಮಾಡಿ ದೂರ ಹೋಗಬೇಡಿ ಹತ್ರದಲ್ಲಿ ಏನಾಗಿರಿ ನೀವು ಇರ್ರಿ ಅಂತ ಏನಕ್ಕೆ ಅರ್ಥ ಏನ ಅರ್ಥ ದೂರ ಹೋಗ್ಬೇಡಿ ಹತ್ತಿರದಲ್ಲಿ ಇರಿ ಅಂತ ಏನರ್ತ ಹಾ ಟಚ್ ಇರಿ ಅಲ್ವರ ಏ ಇಸ್ರಾಯ ಜನ್ಗಳು ದೂರ ಹೋಗ್ಬಿಟ್ಟು ಕಾನಾನ್ ದೇಶದ ಹತ್ರ ಹೋಗ್ಬಿಟ್ಟೆ ಮೋಸನಾಗ ಕಲ್ಲೋಡ ಸಾಯಿಸ್ಬಿಟ್ಟು ತಿರ್ಗಾಲ ಹೋಗ್ಕೊಂಡು ಡಿಸೈಡ್ ಮಾಡಿದಿರ ಹೈಗೂಬ್ ದೇಶಕ್ಕೆ ಅಂತ ಡಿಸೈಡ್ ಮಾಡಿರೋರು ಈ ಫಾರೋನ್ ಹೇಳಿರೋ ಮಾತನ್ನ ಕೇಳಕೊ ಅಂದ್ಬಿಟ್ಟು ಐಗುಬ್ ದೇಶದ ಜಾಸ್ತಿ ದೂರ ಹೋಗ್ತಿದ್ರೆ ಅಲ್ಲೇ ಹತ್ತಿರದಲ್ಲಿ ಇದ್ದಿದ್ರೆ ಏನಾಗಿರೋದು ಹ ಇವ್ರು ಅವಾಗೆ ಹೊಡ್ಬಿಬಿಟ್ಟಿರೋರು ಅಲ್ವರಾ ನೋಡಿ ಫಾರೋ ಏನ್ ಕಿಲಾಡಿ ನೋಡ್ರಿ ಅಂತಾನೆ ಸೇತ ನಮ್ಗೆ ಹಿಂಗೆ ಹೇಳದ್ರಿ ಅದರ ಏನ್ ಹೇಳ್ತಾನೆ ಜಾಸ್ತಿ ದೂರ ಏನ್ ಮಾಡ್ಬಿಡಿ ನೀವು ಹೋಗ್ಬೇಡಿ ಹತ್ತಿರದಲ್ಲಿ ಏನಾಗಿರಿ ನೀವು ಹ ಇರ್ರಿ ಅಲ್ವರ ಏನ್ರಿ ಇಸ್ರ ಜನ್ ಏನ್ ನೆನ್ಸ್ಕೊಟ್ರಂತೆ ಐದೇಶನ್ ಬಿಟ್ಟಿದ್ಮೇಲೆ ಅಯ್ಯೋ ಐಗ ಉಪದೇಶದಲ್ಲಿ ನಮ್ಗೆ ಏನಿತ್ತು ಹ ಏನಿತ್ತು ತಿನ್ನೋದಿಕ್ಕೆ ಏನ್ ಕೊಡ್ತಾ ಇದ್ದಂತೆ ಪರವ ಹರ್ಬುಜ ಹ ಉಳ್ಳಾಗಡ್ಡೆ ಹ ಏನಾಗ್ತಿವಲ್ಲ ಇವೆಲ್ಲ ಸಿಗ್ತಿತ್ತು ಮೀನ್ ಸಿಗ್ತಾ ಇತ್ತು ಹೇಳ್ತಾನಲ್ಲ ಓದಿಂತೀನಿ ಎಲ್ಲಿ ಹ ಅರಣ್ಯಕಾಂಡ ಹನ್ನೊಂದನೇ ಅಧ್ಯಾಯ ಐದು ದೇಶದಲ್ಲಿ ನಾವು ಬಿಟ್ಟಿಯಾಗಿ ತಿನ್ನುತ್ತಿದ್ದ ಮೀನು ಸವತೆಕಾಯಿ ಕರ್ಬೂಜು ಉಳಿಗಡ್ಡೆ ನೀರು ನೀರುಳ್ಳಿ ಬೆಳ್ಳುಳ್ಳಿ ಇವು ನೆನಪಿಗೆ ಬರುತ್ತವಲ್ಲ ನಮ್ಮ ಜೀವ ಬತ್ತಿ ಹೋಯಿತು ಈ ಮನ್ನವೇ ಹೊರತು ನಮಗೆ ಇನ್ನೇನು ಸಿಕ್ಕಲಿಲ್ಲ ಏನೈತೆ ಅಲ್ಲಿ ಉಳ್ಳಾಗಡ್ಡೆ ಐತೆ ಸೌತೆಕಾಯಿ ಐತೆ ಎಷ್ಟ್ ಜನ ನೋಡ್ಕೊಳ ನೋಡ್ರಿ ಇನ್ತೀನಿ ಎಂತ ಫುಡ್ ರೀ ಸೂಪರ್ ಫುಡ್ ಕೊಟ್ಟಿನಿ ಅಲ್ವರ ಏನ್ರಿ ಇದೇತರ ಹ ಶೇತಾ ನಮ್ಗೆ ಮಾಡ್ತಾರೆ ಅಲ್ಲಿ ಏನೈತೆ ಅಲ್ಲಿ ಯಾರಿದ್ದಾರೆ ಯಾರಿಲ್ಲ ಒಂದ್ ನಾಲ್ಕೈದು ಜನ ಅವ್ರೆ ಅಷ್ಟೇ ಸಭೆಯಲ್ಲಿ ಏನೈತೆ ಸಭೆ ಸಭೆನೇ ಇಲ್ಲ ಚಿಕ್ಕರ್ ಆಗಿರಂತ ಇದ್ರಲ್ಲಿ ಇಲ್ಲಿ ಹುಡಿಯತ್ತಿರೀ ದೊಡ್ಡ ಸಭೆ ಜನ ಇದ್ರೆ ಮುನ್ನೂರ್ ಜನ ನಾನೂರ್ ಜನ ಎಷ್ಟು ದೊಡ್ಡ ಸಭೆ ಐತೆ ಅಲ್ವರಾ ಸೇತನ್ ಮಾಡ್ತಾನೆ ಓ ನಮ್ಗೆ ಯಾವಾಗೂ ಅದೇ ಜ್ಞಾಪಿಸ್ತಾನೆ ಇಲ್ಲಿ ದೊಡ್ಡ ಕಾರ್ ಗ್ರೂಪ್ ಇದೆ ಸಂಗೀತ ಆಡೋ ದೊಡ್ಡ ಏನ್ರಿ ದೊಡ್ಡ ಗುಂಪೆ ಇದೆ ಎಂತ ಇನ್ಫ್ಲೂಯೆನ್ಶಿಯಲ್ ಪೀಪಲ್ ಇದಾರೆ ಬೇಕಾದಂತ ಎಲ್ಲ ಕೆಲಸ ಮಾಡ್ಕೊಂಡಿದ್ದಾರೆ ಎಲ್ಲಾ ಸೌಕರ್ಯಗಳಿದೆ ಅಲ್ವರಾ ಏನ್ರಿ ಫಾರೋ ಅದೇ ಹೇಳೋದು ಅಲ್ವ ಸಾತ್ ತಾನೇನ್ರಿ ನಮ್ಮತ ಅದೇ ಮಾತಾಡೋದು ಕರ್ತನಲ್ಲಿ ಪ್ರೀತಿ ಅಂತ ಸೋರಸುಗಳೇ ಎಸ್ ಜೊತೆಗೆ ಜೊತೆಗಿರೋ ಶಿಷ್ಯನ್ಗಳು ಹೆಂಗಿದ್ರು ಎಲ್ಲ ವಿದ್ಯಾವಂತರ ಒಬ್ಬರು ಓದಕ್ಕೆ ಬರ ಬರ್ದಿರೋರು ಯಾವ ಸ್ಕೂಲ್ಗೂ ಹೋಗ್ದಿರೋರು ಸರಿ ಖುಷಿ ಯಾವ ಸ್ಕೂಲ್ ಹೋದ್ರು ಯೇಸು ಖುಷಿ ಎಷ್ಟು ಓದಿದ್ರು ಹೇಳ್ರಿ ಖುಷಿ ಸರ್ಟಿಫಿಕೇಟ್ ಇತ್ತ ಹೇಸುಗುಸು ಯಾವ ಸ್ಕೂಲ್ಗೂ ಹೋಗಿಲ್ಲ ಕಾಲೇಜ್ ಹೋಗಿಲ್ಲ ಯಾವ ಸರ್ಟಿಫಿಕೇಟ್ ಏನಾಗಿಲ್ಲ ಏನಾಗಿಲ್ಲೇಸು ಖುಷಿ ಅಂತ ಇರ್ಲಿಲ್ವಂತೆ ಓದಿ ಅಂತೀರಿ ಎಲ್ಲಿ ಹಾ ಯೋಹಾನ ಅದಕ್ಕೆ ಆಶ್ಚರ್ಯಪಟ್ಟು ವಿದ್ಯಾಭ್ಯಾಸ ಮಾಡದಿರುವ ಈತನಿಗೆ ಶಾಸ್ತ್ರಗಳು ತಿಳಿದಿರುವುದು ಹೇಗೆ ವಿದ್ಯಾಭ್ಯಾಸನೇ ಗೊತ್ತಿಲ್ಲ ಅಂತ ಎಸ್ ಕ್ರಿಸ್ತನ್ಗೆ ಅದೇ ಅವ್ರು ಗೈಡ್ ಮಾಡಿಲ್ವಾ ಅಲ್ವರ ಅದಕ್ಕೆ ಹೇಳ್ತಾರೆ ಯೋ ಇಲ್ಲಿ ತುಂಬಾ ಎಜುಕೇಟೆಡ್ ಪೀಪಲ್ ಇದಾರಪ್ಪ ನಮ್ಗೆ ಏನಾದ್ರೂ ಸಹಾಯ ಮಾಡ್ತಾರೆ ದೊಡ್ಡ ಸಂಸ್ಥೆ ಇದು ನಮ್ಗೆಲ್ಲಾ ಏನತ್ರಿ ಸಹಾಯಗಳು ಬರ್ತಾರೆ ಎಲ್ಲಾ ಹೊರಗಡೆ ದೇಶದಿಂದ ಬರ್ತದೆ ನಮ್ಗೆಲ್ಲಾ ಕೊರತೆ ಇಲ್ಲ ಅಲ್ವರ ಇದೇ ಸೈತಾನ ಹೇಳದ ಫಾರ್ ಆದ್ರೆ ಹೇಳೋದು ದೂರ ಹೋಗ್ಬೇಡಿ ಹತ್ತಿರದಲ್ಲಿರಿ ಟಲ್ಲಿ ಇರಿ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಕೊಳ್ಳಿ ಸ್ವಲ್ಪ ಅವಾಗವಾಗ ಜೊತೆಗಿರಿ ಯಾಕೆ ಹತ್ತರದಲ್ಲಿ ವಾಪಸ್ ಎಂಬ ಎಣಕಲ್ಲ ಅಂತ ಮೋಸ ಅದ್ಕೇನು ಉತ್ತರ ಕೊಡ್ತಾರೆ ನೋಡಿ ನೀನು ಓದನ ಅಂತೀನಿ ವಿಮೋಚನಾ ಕಾಂಡ ಎಂಟನೇ ಅಧ್ಯಾಯ ಇಪ್ಪತ್ತೇಳನೇ ವಾಕ್ಯ ನಾವು ಅರಣ್ಯದಲ್ಲಿ ಮೂರು ದಿವಸದ ಪ್ರಯಾಣದಷ್ಟು ದೂರ ಹೋಗಿ ನಮ್ಮ ದೇವನಾದ ಯೋವನ್ನು ಆಜ್ಞಾಪಿಸುವ ಪ್ರಕಾರ ಯಜ್ಞ ಮಾಡಬೇಕು ಅಂದನು ನೋಡ್ರ ನಾವ್ ದೇವ್ರದ ಹೆಂಗ್ ಮಾಡ್ಬೇಕು ನೀನ್ ಹೇಳೋ ಪ್ರಕಾರ ಅಲ್ಲಪ್ಪ ಅಯ್ಯಯ್ಯೋ ನೀನ್ ಇಷ್ಟ ಬಂದಂತ ಜಾಗದಲ್ಲಿ ನೀನ್ ಹೇಳಂತ ಜಾಗದಲ್ಲಿ ಹಂಗಲ್ಲ ಮೂರ್ ದಿನ ಪ್ರಯಾಣ ಮಾಡಿ ದೇವ್ರ ಏನ್ ಕೊಟ್ಟಿದ ರೂಲ್ಸ್ ಅದ ಪ್ರಕಾರ ಮಾಡ್ಬೇಕು ನ್ಯಾಯ ಪ್ರಮಾಣದಲ್ಲಿ ಕೊಟ್ಟೈತಲ್ಲ ತರನೇ ಮಾಡ್ಬೇಕು ಇಷ್ಟ ಬಂದಂಗ ಮಾಡಂಗಿಲ್ಲ ಮೂರ್ ದಿನ ಪ್ರಯಾಣ ಅಂದ್ರೆ ಏನ್ ಗೊತ್ತಾ ಹಾಕಲ್ಲ ಮೂರ್ ದಿನ ಪ್ರಯಾಣ ಅಂದ್ರೆ ಒಂದು ದಿನದ ಪ್ರಯಾಣ ಅಂದ್ರೆ ಹದಿನೈದು ಮೈಲ್ ರೀ ಮೂರ್ ದಿನ ಪುರಾಣ ನಲವತ್ತೈದು ಮೈಲಿ ಈ ಕಾಲದಲ್ಲಿ ಅರವತ್ತು ಕಿಲೋಮೀಟರ್ ದೇವ್ರನ್ನ ಆರಾಧನೆ ಮಾಡಕ್ಕೆ ಎದುರು ಹೋಗ್ಬೇಕಂತೆ ಅರವತ್ತು ಕಿಲೋಮೀಟರ್ ಅಲ್ಲ ಸರಿ ದೇವ್ರ ಹೇಳಿದ್ರು ಹಂಗೇನ್ ಮಾಡ್ತೀನಿ ನಾವೋ ಆರಾಧನೆ ಮಾಡ್ತೀರಿ ಅಲ್ದಾರ ಏ ಎಷ್ಟೋ ಪಕ್ಕದಲ್ಲಿ ಎಷ್ಟೋ ಚರ್ಚ್ಗಳು ಮನೆ ಪಕ್ಕದಲ್ಲೇ ಇದೆ ಅದೇ ಬೀದಿಯಲ್ಲಿ ಇದೆ ಅದೇ ಇದ್ರಲ್ಲಿ ಸ್ಥಳಗಳಿದೆ ಅದರ ಹೋಗ್ಬೋದಲ್ಲ ಯಾಕೆ ಹೋಗಲ್ಲ ಯಾಕೆ ಹೋಗ್ಬಾರ್ದು ದೇವ್ರ ಮಕ್ಳು ಅಲ್ಲಿ ಸತ್ಯ ಏನ್ರಿ ಸತ್ಯ ಇಲ್ಲ ರೀ ಅಲ್ರ ಸತ್ಯ ಬೇಕು ಅಂತಂದ್ರೆ ಅದನ್ನೆಲ್ಲಾ ಬಿಟ್ಟು ಏನ್ ಮಾಡ್ಬೇಕು ನಾವು ಕರ್ತನಲ್ಲಿ ಪ್ರೀತಿ ಅಂತ ಸ್ವಲ್ಪ ಅದರ ದೇವ್ರು ಹೇಳೋಂಥ ಸ್ಥಳಕ್ ಬರ್ಬೇಕು ನಾವು ಪಾಠ ಓದಿದ್ರಲ್ಲ ಹ ಎಣ ಎಲ್ಲಿದ್ಯೋ ಅಲ್ಲೇನ್ ಮಾಡ್ತಾರೆ ಬಂದು ಹದ್ದು ಬಂದಿ ಸೇರ್ತದೆ ಅಲ್ರ ಅದ್ದು ಅಲ್ಲೇ ಕೂತಿರ್ತದ ಹಾ ಅಯ್ಯೋ ಎಣ ನನ್ ಹತ್ರಕ್ಕೇ ಬರಲಿ ನಾನು ಬರೋರ್ಗೆ ಇಲ್ಲೇ ಕೂತಿರ್ತೀನಿ ಕೂತಿರ್ತಿರ್ತದ ಅದ್ದು ಏನ್ ಮಾಡ್ತದ್ರಿ ಎಲ್ಲಾ ಕಿಂತ ಎತ್ತರವಾಗಿ ಅರ್ಥ ಇರ್ತಿತ್ರಿ ಯಾರ ಆನ್ ದೇವ್ರ ಮಕ್ಳು ಎಲ್ಲಾತ್ಕಿಂತ ಎತ್ತರವಾಗಿ ಏನಾಗಿರ್ಬೇಕು ಆತ್ಮಿಕವಾಗಿ ಹರಾಡ್ತಾ ಇರ್ಬೇಕು ಎಲ್ಲಿ ಹುಡುಕ್ತಾ ಇರ್ಬೇಕು ಏನ್ ಹುಡುಕ್ತಾ ಇರ್ಬೇಕು ಎಲ್ಲಿ ನಮ್ಗ್ ಗಟ್ಟಿಯಾದ ಆಹಾರ ಸಿಗ್ತದೆ ಇಲ್ಲ ಐತೆಲ್ಲ ಗಟ್ಟಿಯಾದ ಆಹಾರ ವ್ಯವಸ್ಥೆ ಮಾಡಿರ್ತೀನಿ ಒಂದು ವರ್ಷದಿಂದ ಹೆಂಗ ಆಹಾರ ಇದೆ ನೀವು ಎಲ್ಲಾ ಗಟ್ಟಿಯಾದ ಆಹಾರಗಳೇನ್ ಮಾಡ್ತಾ ಇದ್ದೀರಾ ತಿಂತಾ ಇದ್ರೆ ಈ ಗಟ್ಟಿಯಾದ ಆಹಾರಗಳು ತಿನ್ಬೇಕು ಸತ್ಯವೇದ ಹೇಳ್ತಾರೆ ಹಿಬ್ರೆಯ ಪುಸ್ತಕದಲ್ಲಿ ಕಾಲ ನೋಡ್ಬೇಕಾರೆ ನೀವೇನಾಗಬೇಕಾಯ್ತು ಬೋಧರಕ್ಕೆ ಹಾಕ್ಬೇಕಿತ್ತು ಆದ್ರೆ ನಿಮ್ಗೆ ಇನ್ನೊಬ್ರು ಮೂಲ ಉಪದೇಶ ಕಳ್ಸ್ಕೊಡ್ಬೇಕಲ್ಲ ನೀವು ಕೂಸ್ಕೊಳ್ತಾರ ಇದೀರಾ ಹೊರತು ನೀವ್ ಇನ್ನ ಅಂತ ಏನ್ ಮಾಡ್ತಾರ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ದ್ರ ಗಟ್ಟಿಯಾದ ಆಹಾರ ಯಾರ್ಗಂತೆ ಆ ಏನ್ರಿ ಓದಿಂತೀರಿ ಹಿಬ್ರೆಯರು ಐದನೇ ಅಧ್ಯಯ ಕೊನೆ ವಾಕ್ಯ ಓದಿಂತಿರಿ ಇಬ್ಬರೆಯವರು ವೈದ್ಯತೆ ಕೊನೆ ವಾಕ್ಯ ಗಟ್ಟಿಯಾದ ಆಹಾರ ಯಾರ್ಗಂತೆ ಹ ಪ್ರಾಯಸ್ತ್ರೀ ಗಟ್ಟಿಯಾದ ಆಹಾರವು ಪ್ರಾಯಸ್ತ್ರೀಯರ್ಗೋಸ್ಕರ ಅಂದರೆ ಜ್ಞಾನೇಂದ್ರಿಯನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೇದು ಅದು ಕೆಟ್ಟದು ಎಂಬ ಭೇದವನ್ನು ತಿಳಿದವರಿಗೋಸ್ಕರವಾಗಿದೆ ನೋಡ್ರಾ ಯಾರ್ಗಂತೆ ಗಟ್ಟಿಯಾದ ಆಹಾರ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಯಾವ್ ಸತ್ಯ ಸುಳ್ಳು ಅಂತ ಅಂದ್ಬಿಟ್ಟು ವಿವೇಚಿಸಬೇಕಂತೆ ಡಿಫ್ರೆನ್ಸ್ ರೀ ಸುಮ್ನೆ ಎಲ್ಲರಿಗಲ್ಲ ರೀ ಗಟ್ಟಿಯಾದ ಆಹಾರ ಅಲ್ವರ ಎಷ್ಟೋ ಜನ ಗೊತ್ತಾ ಹಾಲಿಗೆ ಹತ್ತು ಲೀಟರ್ ನೀರು ಹಾಕೊಟ್ ಕೊಟ್ಟರು ಚೆನ್ನಾಗಿ ಕುಡಿತಾರೆ ಅವ್ರಿಗೇನ್ ಬೇಕಾಗಿಲ್ಲ ಅವ್ರು ಸತ್ಯನೇ ಬೇಕಾಗಿಲ್ಲ ಅವ್ರಿಗೇನ್ ಅಂತ ಬೇಕಾಗಿರೋದು ಟೀ ತೀಟೆ ಕಿವಿ ಉಳ್ಳವರು ಅವ್ರು ಮಾಡೋ ಪಾಪಕ್ಕೆ ಸರಿ ಸಮಾನವಾಗಿರೋಂಥ ಉಪದೇಶ ಏನ್ರಿ ಅವ್ರಿಗೆ ಅವ್ರಿಗೆ ಬೇಕು ಅವ್ರಲ್ ಬದಲಾವಣೆಗೆ ತರಬೇಕು ಅಂತ ಅವ್ರಿಗೆ ಇಷ್ಟಿಲ್ಲ ರೀ ಅಂಥವ್ರು ದೇವ್ರ ಮಕ್ಳಗ್ ಬೇಕಾಗಿಲ್ಲ ದೇವ್ರು ಹೇಳಂಥ ರೀತಿಯಲ್ಲಿ ದೇವ್ರ ವಾಕ್ಯ ದೇವ್ರು ಹೇಳೋಂಥ ರೀತಿಲಿ ವಿಧೇಯನ ಆಗಿರೋದಕ್ಕೆ ನಮ್ಗೇನು ಉಪದೇಶ ಮಾಡ್ತಾರೋ ಅದನ್ ಕೇಳೋದಕ್ಕೆ ಯಾರು ಸಿದ್ಧವಾಗಿರ್ತಾರೋ ಅವ್ರಿಗೆ ಏನ್ರಿ ಗಟ್ಟಿಯಾದ ಆಹಾರ ಅದ್ಕೆ ಮೋಸ ಏನ್ ಮಾಡ್ತಾನೆ ಒಪ್ಪುಣದಿಲ್ಲ ಅವಾಗ ಏನ್ ಮಾಡ್ತಾರೆ ದೇವ್ರು ತಿರ್ಗಾ ಉಪದ್ರವಾಗಿ ಕೊಡ್ತಾರೆ ನೋಡ್ರಿ ನೋಡಿನಿ ತಿರ್ಗಾ ಎಷ್ಟು ಉಪದ್ರವಾಗಿ ಕೊಡ್ತಾರೆ ಅಂದ್ರೆ ಮೋಸಸ್ಗೆ ಮೋಸಸ್ ಮುಖಾಂತರ ಫಾರೋನ್ಗೆ ಬೇಜಾರು ಆಗ್ಬಿಡ್ತಾರೆ ತಿರ್ಗಾ ಮೋಸಸ್ನ ಕರೀತಾನೆ ಬಾಪಾ ಅಯ್ಯೋ ದಯವಿಟ್ಟು ಸತಿ ಮಾತಾಡೋಣ ಬಾಪಾ ಅಂತ ಕರೀತಾರೆ ಈ ಸದಿಗೆ ಕರೆದವಾಗ ಏನ್ ಹೇಳ್ತಾರೆ ಓದ ನೋಡೀನಿ ವಿಮೋಚನ ಕಂಡ ಹತ್ತನೇ ಅಧ್ಯಾಯ ಎಂಟನೇ ವಾಕ್ಯ ವಿಮೋಚನ ಕಂಡ ಹತ್ತು ಎಂಟು ಅದನ್ನು ಕೇಳಿ ಫರೋನು ಮೋಶೆ ಆರುಣರನ್ನು ತಿರುಗಿ ಕರೆಸಿ ಅವರಿಗೆ ನೀವು ಹೋಗಿ ನಿಮ್ಮ ದೇವರಾದ ಯೋಹವನ್ನು ಆರಾಧಿಸಿ ಬರಬಹುದು ಆದರೆ ಯಾರು ಹೋಗಬೇಕೆನ್ನುತ್ತೀರಿ ಎಂದು ಕೇಳಲಾಗಿ ಮೋಷೆ ಸರಿ ನೀವು ದೇವ್ರ ಆರಾಧಿಸ್ಬೇಕಾ ಆಯ್ತು ಹೋಗ್ಬನ್ರಪ್ಪ ನೀವು ದೇವ್ರು ಎಲ್ಲಿ ಅಂತ ಹೇಳಿದ್ರೋ ಅಲ್ಲಿ ಏನ್ ಮಾಡಿ ನೀವು ಹೋಗ್ಬನ್ನಿ ತೊಂದರೆ ಇಲ್ಲ ಅಲ್ವರ ಆದ್ರೆ ಯಾರು ಹೋಗ್ತೀರಾ ಅಂತ ಕೇಳ್ತೀರಾ ಮುಂದಕ್ಕೆ ನೆಕ್ಸ್ಟ್ ಮೋಶೆ ಅವನಿಗೆ ನಾವು ಯಹೋನಿಗೋಸ್ಕರ ಜಾತ್ರೆಯನ್ನು ನಡೆಸಬೇಕಾಗಿದೆ ಆದ ಕಾರಣ ಹುಡುಗರು ಮುದುಕರು ಎಲ್ಲರೂ ಹೋಗುತ್ತೇವೆ ಗಂಡು ಹೆಣ್ಣು ಮಕ್ಕಳನ್ನು ದನ ಕುರಿಗಳನ್ನು ತೆಗೆದುಕೊಂಡು ಹೋಗುತ್ತೇವೆ ಎಂದು ಉತ್ತರ ಕೊಟ್ಟನು ಹ್ಮ್ ವಾಕ್ಯ ಹತ್ತು ಮತ್ತೆ ಹ್ಮ್ ಅದಕ್ಕೆ ಫರಾನು ನೀವು ನಿಮ್ಮ ಮನೆಯವರೆಲ್ಲರನ್ನು ಕರೆದುಕೊಂಡು ಹೋಗುವುದಕ್ಕೆ ನಾನು ಎಂದಿಗೂ ಅಪ್ಪನೆ ಕೊಡೋದಿಲ್ಲ ನಾನು ಅಪ್ಪಣೆ ಕೊಟ್ಟರೆ ಯೋಗವನ್ನ ದಯವು ನಿಮಗುಂಟಾಗಬಹುದು ಸರಿ ನೋಡಿಕೊಳ್ಳಿ ನೀವು ದುರಾಲೋಚನೆ ಮಾಡಿಕೊಂಡಿರೋ ಹ್ಮವರ ನಾನು ನಿಮ್ ಮಕ್ಳುಗಳನ್ನ ಇಂಟಿಗಳನ್ನ ಬಿಡೋದಿಕ್ಕೆ ಯಾವತ್ತು ಅಪ್ಪಣೆ ಕೊಡಲ್ಲ ಯಾಕೆ ಅಂತ ಕೇಳಿದ್ರೆ ಅಲ್ಲಿ ಏನೋ ಉತ್ತರ ಕೊಡ್ತಾನೆ ಇಂಗ್ಲಿಷಲ್ಲಿ ಬರ್ತಾರೆ ಏನ್ರಿ ವಿಲ್ ಈಸ್ ಬಿಫೋರ್ ಯು ಅಂತ ಅಂದ್ಬಿಡ್ತಾನೆ ನೋಡಪ್ಪ ಕೆಟ್ಟದಿದೆ ಅಪಾಯ ಇದೆ ನೀವೇನೋ ಹೇಳೋರು ಹೇಳ್ತೀರಾ ಹೆಣ್ಮಕ್ಳೆಲ್ಲ ಅಂತ ಸುಮ್ಮನೆನಾ ದಯವಿಟ್ಟು ಬೇಡ ಭಯ ಇದೆ ಅಭಯ ಇದೆ ನೀವು ಹೋಗ್ತೀರ ಹೋಗ್ರಿ ಗಂಡಸ ಹೋಗಿ ಬನ್ನಿ ಮೂರು ದಿನ ಪ್ರಯಾಣ ಮಾಡ್ಕೊಂಡು ಮೂರು ದಿನ ಲೀವ್ ಕೊಡ್ತೀನಿ ಹೋಗಿ ಮೂರು ದಿನ ಹೋಗಕ್ಕೆ ಮೂರು ದಿನ ಬರೋಕ್ಕೆ ಒಂದು ವಾರ ಲೀವ್ ಕೊಡ್ತೀನಿ ದಯವಿಟ್ಟು ಹೋಗಿ ಬನ್ನಿ ಆದರೆ ಹೆಣ್ಮಕ್ಳನ್ನ ಮಕ್ಳನ್ನ ಮಾಡಿ ಇಲ್ಲೇ ಬಿಟ್ಟು ಹೋಗ್ಬಿಡಿ ಅಲ್ದಾರ ಏನು ಫ್ಯಾಮಿಲಿ ಇಲ್ಲೇ ಬಿಟ್ಟು ಅಂತ ಅರ್ಥ ಹಾ ಇಜ್ರೇಜ್ಳು ಫ್ಯಾಮಿಲಿ ಸಮೇತನೇ ದೂರ ಹೋಗ್ಬಿಟ್ಟು ವಾಪಸ್ ಬರೋಕೆ ಏನು ಮಾಡಿದ್ರು ಹಾಂ ಪ್ಲಾನ್ ಮಾಡಿದ್ರು ವ್ಯೋಸ್ನೆ ಮಾಡಿದ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಯರೇ ಏನ್ರಿ ಇವ್ರು ಬಂದ್ಬಿಟ್ಟು ಹಾ ಫ್ಯಾಮ್ಲಿನ ಇಲ್ಲೇ ಬಿಟ್ಬಿಟ್ಟು ದೂರ ಹೋಗಿದ್ರೆ ಏನಾಗಿರೋರು ಏನ್ ಗೊತ್ತಾ ಅರ್ಥ ಫಾರ ಹೇಳ್ತಾರದು ಹೋಗೋದು ಹೋಗ್ರಿ ಏನ್ರೀ ಎಂಟಿ ಇಲ್ಲೇ ಬಿಟ್ಟು ಹೋಗಿ ಎಷ್ಟು ದೂರ ಹೋದ್ರೆ ವಾಪಸ್ ಏನು ಮಾಡ್ತೀರಿ ನೀವು ತಿರ್ಗಾ ಇಲ್ಲೇ ಓಡ್ಬರ್ತೀರ ಅಂತ ರಿಟರ್ನ್ ಟಿಕೆಟ್ ನೋಡಿ ಇವಾಗ ಇಲ್ಲ ಹೋದ್ರೆ ಏನು ಮಾಡ್ತೀನಿ ರಿಟರ್ನ್ ಟಿಕೆಟ್ ಬುಕ್ ಟ್ರೈನ್ ಟ್ರೈನಲ್ಲಿ ಹೌದರಾ ಯಾಕೆ ಹೋದ್ರೆ ವಾಪಸ್ ಏನು ಮಾಡಪ್ಪ ಮನೆಗೆ ಹಾಂ ಬರಬೇಕಲ್ವಾ ಹಾಂ ರಿಟರ್ನ್ ಟಿಕೆಟ್ ಏನಂತಾರೆ ಬರ್ತೀರಿ ಅಂತ ಗ್ಯಾರಂಟಿ ಯಾಕೆ ಬರ್ತೀರಿ ಯಾಕೆ ರಿಟರ್ನ್ ಟಿಕೆಟ್ ಮಾಡೋದು ನಮ್ಗೆ ಫ್ಯಾಮಿಲಿ ಏನಾಗಿದೆ ಇಲ್ಲಿ ಇಲ್ಲಿದೆ ಹೇಳಿದ್ರೆ ಸತ್ಯ ನೀವು ಕೇಳಿದಿರಾ ಕೇಳ್ಕೊಳ್ಳಿ ಬದರ್ ತೊಂದರೆ ಇಲ್ಲ ಹೋಗಿ ನೀವು ಹಾಂ ಎಷ್ಟು ಜನ ಪಾಸ್ಟ್ ಹಂಗೆ ಹೇಳೋದು ಬದರ್ ನೀವು ಸತ್ಯ ಕೇಳಿದ್ದೀರಾ ಹೋಗಿ ನೀವು ಬಿಟ್ಟೋಗಿ ನೀವು ಬಿಟ್ಟೋಗಿ ತೊಂದರೆ ಇಲ್ಲ ನಿಮ್ಮ ಹೆಂಡತಿ ಮಕ್ಕಳನ್ನ ಡಿಸ್ಟರ್ಬ್ ಮಾಡ್ತೀರಾ ನೀವು ನಿಮ್ಮ ಫ್ಯಾಮಿಲಿ ಡಿಸ್ಟರ್ಬ್ ಮಾಡ್ತೀರಾ ಇದನ್ನು ಸಿಸ್ಟರ್ ಸಿಸ್ಟರ್ ನೀವು ಸತ್ಯ ಕೇಳಿದ್ರೆ ಅಷ್ಟೇ ನೀವು ಹೋಗಿ ಇಷ್ಟರ್ ನೀವು ಅಷ್ಟೇ ಬ್ರದರ್ ಡಿಸ್ಟರ್ಬ್ ಮಾಡ್ತೀರಾ ಬ್ರದರ್ ಡಿಸ್ಟರ್ಬ್ ಮಾಡ್ಕೋಬಿಟ್ಟ ಬ್ರದರ್ ಇಲ್ಲೇ ಬರ್ಲಿ ಬಿಡಿ ಮೆಥೋಷ್ಟಿಗೆ ಬರ್ಲಿ ಇಲ್ಲೇ ಸಭೆ ಕೇಳಿ ಪರವಾಗಿಲ್ಲ ನೀವು ಸತ್ಯ ಸತ್ಯ ಅನಿಸ್ತದ ನೀವೇನ್ ಮಾಡಿದೀವ್ವಾ ನೀವು ಹೋಗಿ ಎಷ್ಟೋ ಜನ ಏನ್ ಮಾಡ್ಬಿಡ್ತಾರೆ ಸೆಟ್ಲ್ ಆಗ್ಬಿಡ್ತರ ಕರೆಕ್ಟಪ್ಪ ನಾನ್ ಯಾಕೆ ಬೇರೆ ಡಿಸ್ಟರ್ಬ್ ಮಾಡ್ಬೇಕು ನಾನು ಯಾಕೆ ನಮ್ ಫ್ಯಾಮಿಲಿ ಡಿಸ್ಟರ್ಬ್ ಮಾಡ್ಬೇಕು ನನ್ನ ಪಾ ನಾನು ಏನ್ ಮಾಡ್ಬಿಡ್ತೀನಿ ಓಕೆ ಕೇಳ್ಬಿಡ್ತೀನಿ ಅಲ್ರ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರ್ಗಳೇ ಯೋಶುವ ಏನ್ ಹೇಳ್ತಾರೆ ನಾನು ನನ್ನ ಮನೆಯವರು ಏನ್ ಮಾಡ್ತೀನಿ ದೇವ್ರನ್ನ ಆರಾಧಿಸ್ತೀನಿ ನಾವೊ ನಮ್ಮ ಮನೆಯವರು ಸೇವಿಸ್ತೀರಿ ನಾವ್ ಒಬ್ರೇನ ಹ ಫ್ಯಾಮ್ಲಿ ಇರ್ಬೇಕ್ರಿ ಅಲ್ವರ ಫ್ಯಾಮ್ಲಿ ಆಗೇ ದೇವ್ರಿಗೆ ಏನ್ ಮಾಡ್ಬೋದ್ ನಾವ್ ಆರಾಧನ ಸಲಸ್ಬೇಕು ಏನ್ ಗೊತ್ತಾ ಮಾಡ್ತಾನೆ ಏನ್ರಿ ಆದಾಮನ್ನ ಮುಟ್ಟಕ್ ಆಗ್ಲೇ ಇಲ್ಲ ರೀ ಅದಕ್ಕೆ ಏನ್ ಮಾಡ್ತಾನೆ ಯಾವ್ವಾಳ್ ನಿಪ್ಯೋಗಿಸ್ಬಿಟ್ಟ ನೋಡ್ರಿ ಇಂತೀನಿ ಯಾವಳ್ ಉಪ್ಯೋಗಿಸ್ಬಿಟ್ಟು ಯಾವಳ ಮುಖಾಂತರ ಕರೆಕ್ಟಾಗಿ ಆದಾಮ ಏನ್ ಮಾಡ್ತಾನೆ ಪಾಪ ನೋಡ್ರಿ ನೋಡ್ರಿಂತಿನಿ ಸೇತಾನ್ ಇದೆ ರೀ ಮಾಡೋದ್ರಿ ಬ್ರದರ್ ಸತ್ಯ ಕೇಳ್ತಾ ಇದ್ರೆ ಸಿಸ್ಟ್ರ್ ಸತ್ಯ ಕೇಳಿಲ್ಲ ಅಂದ್ರೆ ಸಿಸ್ಟರ್ ಮುಖಾಂತರ ಮಾಡೋದು ಬ್ರದರ್ನ ಅಟ್ಯಾಕ್ ಮಾಡಿಸೋದು ಅಥವಾ ಸಿಸ್ಟರ್ ಸತ್ಯ ಕೇಳ್ತಾ ಇದ್ರೆ ಬ್ರದರ್ ಕೇಳಿಲ್ಲ ಅಂದ್ರೆ ಬ್ರದರ್ ಮುಖಾಂತರ ಮಾಡೋದು ಸಿಸ್ಟರ್ನ ಅಟ್ಯಾಕ್ ಮಾಡಿಸೋದು ಬೀಳ್ಸೋದು ಮೈಂಡ್ ನ ಡಿಸ್ಟರ್ಬ್ ಮಾಡೋದು ಅಲ್ಲಾರು ಯೋಸ್ಥೆ ಮಾಡಿತೀರಿ ಮನೆಯಲ್ಲಿ ಸಮಾಧಾನ ಇಲ್ಲ ಅಂತ ನಮಗೆ ಏನಾಗ್ತಾರೆ ಹಾ ಒಟ್ಟಿಗೆ ರ ಅವಾಗ ಏನ್ ಮಾಡ್ತಾರೆ ಓಹ್ ಎಷ್ಟೋ ಜನ ಆಯ್ತಾರ ಸತ್ಯನ ಬಿಟ್ಟೋಗ್ಬಿಟ್ರಿ ಏನ್ರಿ ತುಮಕೂರಲ್ಲಿ ಒಂದ್ ಸಭೆನ್ರಿ ಸ್ಥಾಪನೆ ಮಾಡಿದ್ರಿ ಏನ್ರಿ ಒಬ್ರು ಬ್ರದರ್ ತುಂಬಾ ಸತ್ಯನೆ ಮಾಡಿದ್ರು ವಾಕ್ಯನ ಕೇಳಿದ್ರಿ ಹೌದ್ರ ಅವ್ರ ಮನೆಯವರೆಲ್ಲ ಫುಲ್ ಕೇಳೋರು ಆ ಸಿಸ್ಟರ್ ಕೊನೆಗೆ ಐ ನಮ್ ಇಲ್ಲ ಸತ್ಯಕ್ಕೆ ಇದು ನಾನು ಬೇಡ ಬೇಡ ಅಂದ್ಬಿಟ್ಟು ಮನೆ ಪಕ್ಕದಲ್ಲೇ ಐತೆ ಸಭೆ ನಲ್ಲಿಗೆ ಹೋಗಿ ಶುರು ಮಾಡಿದ್ರು ಕರೆಕ್ಟಾಗಿ ಅವ್ರು ಸಂಡೆ ಆರಾಧನೆ ಮಾಡ್ಬೇಕಾರೆ ಎಲ್ಲರ ಮುಂದೆ ಸಿಸ್ಟ್ರು ಎದ್ಬಿಟ್ಟು ಸೀರೆ ಮಾಡೋರು ಮಾಡೋರು ಬ್ಯಾಬ್ಲೋನ್ಗೆ ಪಕ್ಕದ ಸುಳ್ಸಬೇಕೇನ್ ಮಾಡೋರು ಹೋಗೋರು ಈ ಬ್ರದರ್ ಪಾಪ ಮನೇಲಿ ಎಲ್ಲ ನಡೆಸೋರು ಎಲ್ಲ ಬ್ರದರ್ಸ್ ಎಲ್ಲ ಕೇಳೋರು ಎಲ್ಲ ವಾಕಿ ಕೇಳೋರು ಕೊನೆಗೆ ಎಷ್ಟು ಹೇಳೋರು ಈ ಸಿಸ್ಟ್ರ್ ಏನು ಮಾಡಲ ಮಾತೆ ಕೇಳಲಾರೀ ಕೊನೆಗೆ ಮನೇಲಿ ಗಲಿಬಲಿ ಶುರು ಆಯ್ತು ನೋಡ್ರಿ ಇದೀನಿ ಓ ಇದು ಸಿಸ್ಟ್ರು ಕಣ್ಣೀರು ಇಡೋದು ಅಯ್ಯೋ ಗುಳೋ ಅಂತ ಹೇಳಿ ಬಿಟ್ರು ಹೆಣ್ ಮಕ್ಳು ಕಣ್ಣು ಕಣ್ಣಿಟ್ಟಿದ ತಕ್ಷಣ ಗಂಡು ಸಿರಿ ಮಾಡ್ಬಿಡ್ತಾರೆ ಅಯ್ಯೋ ಬಿಡಮ್ಮ ಸರಿ ಹೋಗ್ಲಿ ನೀನ್ ಹೇಳ್ತಿ ಕೇಳ್ತೀನಿ ಅಂದ್ಬಿಟ್ಟು ಅದರ ಕೊನೆಗೆ ಏನಾಯ್ತು ಅಂದ್ರೆ ಇವರು ಅಲ್ಲೇ ಹೋಗೋದಿಕ್ ಶುರು ಮಾಡಿದ್ರು ಅಲ್ಲಿ ಹೋಗಿ 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 ಏನ್ರಿ ವಾಕ್ಯನೇ ಕೇಳಕ್ ಆಗ್ದ್ರ ಎಷ್ಟು ಬೇಜಾರಾಗೋಯ್ತಂತಂದ್ರೆ ಕೊನೆಗೆ ಬರ್ದ್ರು ಏನ್ ಗೊತ್ತಾ ಮಾಡಿದ್ರು ಎಲ್ಲಾ ಬಿಟ್ಬಿಟ್ಟು ಕುಡಿಯೋ ಚಿಟಕ್ಕೆ ಇಟ್ಬಿಟ್ರಿ ಕುಡಿಯೋದಿಕ್ ಹೋಗ್ಬಿಟ್ರು ಅಲ್ದಾರ ಇವಾಗ ಆ ಸಿಸ್ಟರ್ ಎಷ್ಟೋ ಕಣ್ಣೀರು ಹಿಡಿತಾರೆ ಅಯ್ಯೋ ಬ್ರದರ್ ನೀವೆಲ್ಲ ಬಂದು ಎಷ್ಟೋ ಚೆನ್ನಾಗಿ ನಮ್ಮ ಗಂಡನ್ನ ಮಾಡಿದ್ರಿ ಹಾಳಾಗ್ಬಿಟ್ರು ಬಿಟ್ರು ದಯವಿಟ್ಟು ಬನ್ನಿ ಬ್ರದರ್ ನಮ್ ಬ್ರದರ್ನ ಕರೆಕ್ಷನ್ ಮಾಡಿ ಅಂತಂದ್ರೆ ಆ ಬ್ರದರ್ ಹೇಳಿ ಮಾತ್ ಕೇಳೋ ಇಲ್ಲ ರೀ ಇವಾಗ ಯಾಕೆ ನೋಡ್ರಿ ಸೇತಾನೆ ಹಿಂಗಿಡ್ದು ನೋಡ್ರಿ ಇಂತೀನಿ ಅದರ ಸುಮ್ನೆ ಏನಿಲ್ಲ ಗಲಿಬಲಿ ಏನಿಲ್ಲ ಅಷ್ಟೇ ಇವಾಗ ನಾನು ಸುಳ್ಳು ಹೇಳ್ಕೊಡ್ತಾರೆ ಇಲ್ಲಿ ಯೋಸ್ಥೆ ಮಾಡ್ರಿ ಇರೋದೆಲ್ಲ ಬೈಬಲ್ ಮಕ್ಕ ವಾಕ್ಯ ಮುಖಾಂತರ ನೋಡೋದು ಕೇಳ್ತಿ ಹೇಳ್ತೇನೆ ನಿಮ್ಗೆ ಕೇಳ್ರಪ್ಪ ಸಾವಿರ ಪ್ರಶ್ನೆ ಬೇಕಾದ್ರೆ ಕೇಳ್ರಪ್ಪ ನಿಮ್ಗೆಲ್ಲ ಸತ್ಯವೇದ ಮುಖಾಂತರ ಉತ್ತರ ಕೊಡ್ತೀವಿ ಈ ತರ ಎಲ್ಲಾರ ಬ್ಯಾಬ್ಲ ಕೇಳಿದಾಗ ಉತ್ತರ ಕೊಡ್ತಾರೆ ಫಾಸ್ಟ್ಗಳು ಕುತ್ಕೊಳ್ಳಿ ನೀವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ ಕೇಳ್ತಾರ ಕೇಳ್ತಾರ ಅವರು ಪ್ರಶ್ನೆಗಳಿಗೆ ಪ್ರಶ್ನೆ ಇದೆಯಾ ಅಂತಾನೆ ಫಸ್ಟ್ ಆಫ್ ಆಲ್ ಕೇಳಕ್ ಹೋಗಲ್ಲ ನೀವು ಪ್ರಶ್ನೆ ಇದೆ ಅಂತಂದ್ರೆ ಮುಗಿದೋಯ್ತು ನಿಮ್ಮನ್ನ ಅವಾಯ್ಡ್ ಮಾಡಿ ನಿಮ್ನ ಹೆಂಗಾರ ಮಾಡಿ ಮೂಲೆ ಕುಂಡಿಸ್ಬಿಟ್ಟು ಎಸ್ಕೇಪ್ ಏನ್ ಮಾಡ್ತಾರೆ ಪ್ರಯತ್ನ ಮಾಡ್ತಾರೆ ಸೇತನ್ ಇದೆ ರೀ ಮಾಡೋದು ಕರ್ತನೀ ಪ್ರೀತಿ ಅಂತ ಸೋದರಸ್ರುಗಳೇ ಭಯ ಪಡಿಸ್ತಾನೆ ಹೋಗ್ಬಿಡಿ ಅಭಯ ಇದೆ ಇಲ್ಲೇನಿದೆ ಇಲ್ಲೆಲ್ಲ ವ್ಯವಸ್ಥೆ ಇದೆ ಸಮಾಧಿ ಇದೆ ಇಲ್ಲಿ ಅಲ್ಲರ ಇಲ್ಲಿ ಮದ್ವೆ ಮಾಡ್ತೀರಿ ಅಲ್ಲಿ ಮಾಡ್ತಾರೆ ಅಲ್ಲಿ ಅಲ್ಲಿ ಮಾಡ್ತಾರೆ ಸಮ್ಮತಿ ಕೊಡ್ತಾರೆ ನಿಮ್ಗೆ ಯಾವ ಜಾಗ ಕೊಡ್ತಾರೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರ್ಗೆ ನಮ್ಗೆ ಯಾರು ಜಾಗ ಕೊಡೋಂತ ಅವಶ್ಯಕತೆ ಅಲ್ಲ ಗೌರ್ಮೆಂಟ್ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಕ್ರೈಸ್ತವರಿಗೆ ಅಂತ ಅಂದ್ಬಿಟ್ಟು ಎಲ್ಲಾ ಊರಲ್ಲಿ ಜಾಗ ಮಾಡಿದೆ ಅಲ್ವಾರ ಆ ಜಾಗದಲ್ಲಿ ಗವರ್ಮೆಂಟ್ ಪರ್ಮಿಷನ್ ಮುಖಾಂತರ ನಾವು ಉತ್ತರ ಮಾಡ್ತೀರಿ ಇದಕ್ಕೆ ಬೇಕಾಗಿರೋಂತ ಎಲ್ಲಾ ವ್ಯವಸ್ಥೆಗಳು ನಾವೇನ್ ಮಾಡಿದಿರಿ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ನಮ್ಮದು ಜೀಸಸ್ ಲವ್ಸ್ ಮಿನಿಸ್ಟ್ರಿ ಅಂತ ಒಂದು ರಿಜಿಸ್ಟರ್ ಆಗಿರೋ ಫರ್ಮ್ ಇದೆ ಅದ್ರ ಮುಖಾಂತರ ಮದುವೆಯಿಂದ ಹಿಡಿದು ಏನ್ರಿ ಸಮಾಜದಂತ ಎಲ್ಲ ವ್ಯವಸ್ಥೆ ಏನಾಗಿದೆ ನಾವು ಮಾಡ್ತೀರಿ ಎಷ್ಟು ಜನ ಏನಂತಂದ್ರೆ ಬ್ರದರ್ ನಾನು ಸತ್ಯ ಕೇಳ್ತೀನಿ ನಾವು ಬರ್ತೀನಿ ಆದ್ರೆ ನಮ್ಮ ಮನೆಯಲ್ಲಿ ಹೆಣ್ಮಗು ಇದೆ ಬ್ರದರ್ ಬದರ್ ಮೇಲೆ ಗಂಡು ಮಗು ಇದೆ ಬದರ್ ಅವ್ನು ಮದ್ ಮಾಡ್ಬೇಕು ಬದರ್ ಬೃದರ್ ಅವಳು ಮದ್ ಮಾಡ್ಬೇಕು ಬದರ್ ಇಲ್ಲಿ ಯಾರೋ ಒಳ್ಳೆ ಜೋಡಿ ಸಿಕ್ತಾರ ಬ್ರದರ್ ಏನಪ್ಪಾ ಜೋಡಿ ಅಂತ ಏನಪ್ಪಾ ಬೇಕಂದ್ರೆ ಬ್ರದರ್ ಚೆನ್ನಾಗಿ ಓದಿದರಾ ನೋಡಕ್ ತುಂಬಾ ಲಕ್ಷ್ಮಣವಾಗಿದ್ದಾರಾ ಎಷ್ಟ್ ಆಸ್ತಿ ಇಟ್ಟವ್ರೆ ಬರೋರು ಅಲ್ವರ ದುಡ್ಡು ಇಟ್ಟವ್ರಾ ಈ ಗೌರ್ಮೆಂಟ್ ಕೆಲ್ಸನಾ ಕರ್ತನಲ್ಲಿ ಪ್ರೀತಿ ಅಂತರಗಳೇ ಯಾವ ಹೈಫೈ ಲೈಫ್ ಸ್ಟೈಲ್ ಇಲ್ಲ ದೇವರು ಸತ್ತಿ ಕರೆದಿರೋದೇ ಬಡತನ ಇಲ್ರ ಹೆಮ್ಮವ್ರೆ ಕರೆದವ್ರೆ ಅಲ್ವರಾ ನಾವು ಮತ್ತೊಬ್ಬರಿಗೆ ಲೈಫ್ ಕೊಡೋರಾಗಿರ್ಬೇಕು ಹೊರ್ತು ಏನ್ರಿ ಮತ್ತೊಬ್ರು ಲೈಫ್ ದೇವ್ರ ಆಗಿರ್ಬಾರ್ದು ರೀ ಮಕ್ಳರಿ ಏಸು ಏಸಕ್ಕ ನಮ್ಗಾಗಿ ಏನು ಮಾಡೋರು ಜೀವನಾನೇ ಕೊಟ್ಟಾರೆ ನಾವು ಇನ್ನೊಬ್ರಿಗೆ ಏನು ಮಾಡಬೇಕು ಲೈಫ್ ರೀ ಅಲ್ಲರಾ ಕರ್ತನಲ್ಲಿ ಪ್ರೀತಿ ಅಂತ ಸರ್ಗಳೇ ನಾವು ಕೂಡ ನಮ್ದಲ್ಲಿ ಕೂಡ ಏನ್ ಮಾಡ್ತೀರಿ ಮದುವೆಗಳನ್ನ ಮಾಡ್ತೀವಿ ನೋಡಿ ಮೊನ್ನೆ ಕೂಡ ಏನಾಗಿದೆ ಓದ್ವಾರನೇ ಓದುವಾರನೇ ಒಬ್ಬ ಬ್ರದರ್ ಸೃಷ್ಟಿಗೆ ಏನ್ ಮಾಡಿ ನಾವು ನಾವು ಮದುವೆ ಮಾಡಿದೆ ಎಷ್ಟೋ ಜನಗಳಿಗೆ ಮದುವೆ ಮಾಡಿ ನಾನು ಕೂಡ ಎಲ್ಲಿ ಮದುವೆ ಅಂತ ಸಾಧ್ಯ ಮನೆ ಲೋಕದಂತ ಎಲ್ಲ ಸುಳ್ಳು ಸಭೆಗಳನ್ನ ಬಿಟ್ಟುಬಿಟ್ಟೆ ನಾನು ಏನ್ ಮಾಡಿದೆ ಸತಿಯಲ್ಲಿ ಮದುವೆ ಆಗಿರೋದು ನೋಡ್ರಿ ಹೋಗಿ ನಾನು ಸತ್ಯಲ್ಲಿ ಮದುವೆ ಆಗಿರೋದನ್ನ ನಮ್ಮ ಹೆಂಡತಿ ಏನ್ ಮಾಡ್ತೇವೆ ಸತ್ಯಕ್ಕೆ ಸಹಕರಿಸ್ತ ನೋಡ್ರಿ ಇವತ್ತು ಭಾನುವಾರ ಸಂಜೆ ಹಾ ಎಲ್ಲ ಏನ್ ಮಾಡ್ತಾ ಇದೀರಾ ಕುತ್ಕೊಂಡು ವಾಕಿಂಗ್ ಕೇಳ್ತಾ ಇದ್ರಿ ವ್ಯವಸ್ಥೆ ಮಾಡಿ ಬೇರೆಯವ್ರು ಆಗಿದ್ರೆ ರೀ ಬರೀ ಹೋಗೋಣ ಪಾರ್ಕ್ ಹೋಗೋಣ ಏ ಪಿಕ್ನಿಕ್ ಹೋಗೋಣ ಟೂರ್ಗೆ ಹೋಗೋಣ ಸಿನಿಮಾ ಥಿಯೇಟ್ರಿಗೆ ಹೋಗೋಣ ಕ್ಲಬ್ಗೆ ಹೋಗೋಣ ಅದ್ರ ಹೋಗೋಣ ಅದರ ಇದರ ಆದ್ರೆ ದೇವ್ರ ಮಕ್ಕಳು ಇಬ್ರು ಸತ್ಯಲ್ ಹೆಂಗಿರ್ತಾರೆ ಮನೆ ಸಂತೋಷವಾಗಿರ್ತದ್ರಿ ಅದಿ ಕೇಳೋದು ಪಾಠ ಕೇಳ್ಬೇಕ್ರೆ ದಯವಿಟ್ಟು ಕುಟುಂಬವಾಗಿ ಕೇಳಿ ಫುಲ್ ಫ್ಯಾಮಿಲಿ ಕುತ್ಕೊಂಡು ಕೇಳಿ ಇಲ್ಲ ಸೇತಾನ ಏನು ಮಾಡ್ತಾನೆ ಹಾಂ ನಿಮ್ಮ ಹೆಣ್ಮಕ್ಳನ್ನ ಗಂಡ್ ಮಕ್ಳನ್ನ ಇಲ್ಲೇ ಬಿಟ್ಟು ನೀ ಹೋಗಿ ಹೋದ್ರ ಹೋಗ್ತೀರಾ ಹೋಗ್ತದ ವಾಪಸ್ ಬರ್ತೀರಾ ಅಂತ ಗ್ಯಾರಂಟಿ ರೀ ಸೇತನ್ ರೀ ಮಾಡೋದು ಅಲ್ದರ ಕರ್ತನೀ ಪ್ರೀತಿ ಅಂತ ಸರ್ಗಳೇ ಯೇಸು ಕ್ರಿಸು ಏನ್ ಹೇಳ್ತಾರೆ ಎಂದ್ರೆ ಹೇಳ್ತಾರೆ ಹಾ ನೋಡಿ ಓದನಂತೀನಿ ಇಲ್ಲಿ ಲೋಕ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ಹದಿನಾಲ್ಕು ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತಾರು ಮತ್ ಇಪ್ಪತ್ತೇಳು ಯಾವನಾದ್ರೂ ನನ್ನ ಬಳಿಗೆ ಬಂದು ನನ್ನ ತಂದೆ ತನ್ನ ತಂದೆ ತಾಯಿ ಹೆಂಡತಿ ಮಕ್ಕಳು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಇವರನ್ನು ತನ್ನ ಪ್ರಾಣವನ್ನು ಸಹ ಹಾಗೆ ಮಾಡದಿದ್ದರೆ ಅವನು ನನ್ನ ಶಿಷ್ಯನಾಗಿರಲ್ಲ ಯಾವನಾದರೂ ಯಾವನಾದ್ರು ತನ್ನ ಶಿಲುಬೆಯನ್ನು ಒತ್ತುಕೊಂಡು ನನ್ನ ಹಿಂದೆ ಬಂದ ಹೊರತು ಅವನು ನನ್ನ ಶಿಷ್ಯನಾಗಿರಲ್ಲ ಅವರನ್ನು ನೋಡ್ರ ಹೇಳ್ತಾರೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಹೆಂಡತಿ ಮಕ್ಳು ಕೂಡ ಏನ್ರಿ ಹೆಂಡತಿ ಮಕ್ಳು ಕೂಡ ಹಾಗೇ ತರ ಮಾಡಿದ್ರೆ ಶಿಷ್ಯನಾಗದಿಕ್ಕೇನಿಲ್ಲ ಲಾಯಕ್ಕೆ ಅಲ್ಲ ಕರ್ತನಲ್ಲಿ ಪ್ರೀತಿ ಅನ್ಸ ಅದ್ರಲ್ಲೇ ಮಾಡ್ಕೊಳ್ಳಿ ನಾವ್ ದೇವ್ರಿಗೋಸ್ಕರ ಎಲ್ಲರ ಬುಡಕ್ಕೆ ರೆಡಿ ಆಗಿರ್ಬೇಕ್ರಿ ನಾವು ಸತ್ಯ ಕಲ್ತಿದ್ರ ಸಿಸ್ಟರ್ ಮಕ್ಳು ಅಲ್ಲ ಬ್ರದರ್ ಸಿಸ್ಟರ್ಸ್ ಎಲ್ಲಾನು ಕರ್ಕಂಬಂದು ಸತ್ಯಕ್ಕೆ ಮಾಡಿ ಕುಂಡಿಸ್ಬೇಕು ಈ ಅಮೂಲ್ಯವಾಗಿರೋ ಸತ್ಯ ಉಚಿತವಾಗಿ ಫ್ರೀ ಆಗಿ ಜಗತ್ತಲ್ಲಿ ಎಲ್ಲಿ ಸಿಗ್ತದ ಹೇಳ್ರಿ ಅದರ ಪರಲೋಕ ರಕ್ಷಣೆಗಿರೋ ಮಾರ್ಗ ಇದನ್ನ ನಾವೇನ್ ಮಾಡ್ಬೇಕು ಏನ್ರಿ ಎಲ್ಲಾರ್ಗು ಏನ್ ತಿಳ್ಸೋರಾಗಿರ್ಬೇಕ್ರಿ ಕರ್ತನಲ್ಲಿ ಪ್ರೀತಿ ಅಂತ ಎಷ್ಟೋ ಜನ ಮಾಡ್ತಾರೆ ಅಯ್ಯೋ ಬ್ರದರ್ ಅದ್ ತಾಯಿ ಸಭೆ ಬ್ರದರ್ ಹುಟ್ಟಾಗಿಂದ ಅಲ್ಲೇ ತಿಂಬುದು ನಾನು ಚಿಕ್ಕ ವಯಸ್ಸಿಂದಾನು ಅವ್ರು ನನ್ಗೆ ಏನ್ ಮಾಡೋರಿ ನನ್ಗೆ ಆ ದೀಕ್ಷ ಸ್ಥಾನ ಕೊಟ್ಟಿದ್ದಾರೆ ಅದನ್ನ ಅದನ್ ಬಿಟ್ಬೋಡಕಾಯ್ತದ ಬುದರ್ ಅಂತ ಅಂದ್ರೆ ಎಲ್ ತಾಯಿ ಸಭೆ ತಾಯಿ ಸಭೆನಾ ಬೈಬಲ್ ನೋಡಿದ್ರಿ ತಾಯಿ ಬಗ್ಗೆ ಏನ್ ಹೇಳ್ತಾರೆ ಪ್ರಕಟಣೆ ಹದಿನೇಳು ಹ ತಾಯಿ ಬಗ್ಗೆ ಏನ್ ಹೇಳ್ತಾರೆ ಪ್ರಕಟಣೆ ಹದಿನೇಳು ಐದೋದಿ ಪ್ರಕಟಣೆ ಹದಿನೇಳು ಐದು ಓದಿ ಮೇಲೆ ಬಾಬೆಲ್ ಎಂಬ ಮಹಾನಗರಿ ಭೂಮಿಯಲ್ಲಿರುವ ಜಾರ ಸ್ತ್ರೀಯರಿಗೂ ಅಸಹ್ಯವಾದ ಕಾರ್ಯಗಳಿಗೂ ತಾಯಿ ಎಂದು ಗುಡಾರ್ಥವುಳ್ಳ ಹೆಸರು ಬರೆದಿತ್ತು ನೋಡ್ರ ಏನ್ರಿ ಹ ಅವಳು ಹಣೆ ಮೇಲೆ ಏನ್ ಬರದೇ ಎಲ್ಲಾ ಜಾರಸ್ತ್ರೀಗಳಿಗೆ ತಾಯಿ ಅದೇ ತಾಯಿ ರೀ ಎಲ್ಲಾ ಜಾರಸ್ತ್ರೀಗಳಿಗೆ ತಾಯಿ ಅಂದ್ರೆ ಎಲ್ಲಾ ತಾಯಿ ಸಭೆ ಅಂದ್ರೆ ಇರೋದೆಲ್ಲ ಬರಿ ಬರೀ ಸುಳ್ಳೇ ರೀ ಅಲ್ಲಿ ಸತ್ಯನೇ ಇಲ್ಲ ರೀ ಸಭೆಗಳಲ್ಲಿ ಎಲ್ಲೈತಿರಿ ಸತ್ಯ ನೀವೇ ಹೇಳ್ತೀನಿ ಇವಾಗ ಇಲ್ಲಿ ಕಲ್ತಿರಂತ ಒಂದು ಉಪದೇಶ ಆಗ್ಲಿ ಸತ್ಯವೇದಲ್ಲ ಒಂದು ಉಪದೇಶ ಆಗ್ಲಿ ಆಯ್ತಾ ಅಲ್ಲಿ ಯಾವ್ದಂದ ಯಾವ್ದು ಎಂತದ್ದು ಇಲ್ಲ ಹೋಗ್ರ ಬರೀ ಕಾಣಿಕೆ ಇಸ್ಕೊಳೋದು ನ್ಯಾಯ ತೀರ್ಪು ಇಷ್ಟೇ ಅಲ್ಲರ ವಾಕ್ಯನೇ ಏನಿಲ್ಲ ಇಲ್ಲ ಅದಕ್ಕೆ ಲೋಕಸಭೆಗಳು ಹಿಂಗ್ ಗೊತ್ತಾ ಎಲ್ಲಾ ಏಸು ಕೃಷಿ ಬಿಟ್ಟರು ಹಿಂಗೆ ಏಷ್ಯಾ ನಾಲ್ಕು ಹೋದ್ರಿ ಏಷ್ಯಾದಲ್ಲಿ ಒಂದೇ ವಾಕ್ಯ ಹೋದ್ರಿ ಯಾರ ನಾಲ್ಕು ಒಂದೋದಿ ಆ ದಿನದಲ್ಲಿ ಇವಳು ಹೆಂಗಸರು ಒಬ್ಬ ಗಂಡನನ್ನು ಹಿಡಿದು ಸ್ವಂತವಾಗಿ ದುಡಿದ ಅನ್ನವನ್ನು ಉಣ್ಣುವೆವು ನಾವೇ ಸಂಪಾದಿಸಿದ ಬಟ್ಟೆಯನ್ನು ಹುಟ್ಟುಕೊಳ್ಳುವೆವು ನಿನ್ನ ಹೆಸರು ಮಾತ್ರ ನಮಗಿದ್ರೆ ಸಾಕು ನಮ್ಮ ಅವಮಾನವನ್ನು ನೀಗಿಸಿ ಬಿಡು ಎಂದು ಕೇಳಿಕೊಳ್ಳುವರು ಆ ದಿನದಲ್ಲಿ ಏಳು ಮಂದಿ ಸ್ತ್ರೀ ಒಬ್ಬನೇ ಪುರುಷನ್ ಹಿಡ್ಕಂತಾರಂತೆ ನಾಮ ಮಾತ್ರ ಕೊಡೋ ನಾನು ಸ್ವಂತ ಬಟ್ಟೆ ನಾವು ಉಟ್ಕೊಂತೀರಿ ಅನ್ನಪ್ಪ ಅನ್ನ ನಮ್ದೇ ಇದೆ ನಾವು ಮಾಡ್ಕೊಂತೀರಿ ಇದೇ ಬೈಬಲ್ ಪರಿಪೂರ್ಣ ಏಳು ಸ್ತ್ರೀಗಳ ಸ್ತ್ರೀಗಳ ಬೈಬಲ್ ಸಭೆ ಏಳು ಸಭೆಗಳು ಅಂದ್ರೆ ಲೋಕತಾಂತ್ರ ಎಲ್ಲಾ ಸಭೆಗಳು ರೋಮನ್ ಕ್ಯಾಥಲಿಕ್ ಪ್ರೊಟೆಸ್ಟನ್ ಡಿನ ಎಲ್ಲಾ ಸಭೆ ಇನ್ಕ್ಲೂಡಿಂಗ್ ಮೆಥಡಿಸ್ಟ್ ಸಭೆನು ಎಲ್ಲಾ ಎಸಕ್ಸಿನ ಇಟ್ಕೊಂಬಿಟ್ಟವ್ರೆ ಏನ್ ಹೇಳ್ತಾರೆ ಹ ನಮ್ಮ ಸ್ವಂತ ಅನ್ನಪಾನಗಳೈತೆ ನಮ್ಗೆ ತಿಲೋಜಿ ಕಾಲೇಜಿ ಅದನ್ನೇ ನಾವು ಬೋಧನೆ ಮಾಡ್ತೀರಿ ತ್ರಯಕತ್ವ ಅದನ್ನೇ ಬೋಧನೆ ಮಾಡ್ತೀರಿ ನರಕ ಅದನ್ನೇ ಬೋಧನೆ ಮಾಡ್ತೀರಿ ಅಲ್ವರ ಇದನ್ನೇ ಬೋಧನೆ ಮಾಡೋದು ನಮ್ಮ ವಸ್ತ್ರ ಏನಾಗಿದೆ ಇದೆ ಏನ್ ವಸ್ತ್ರ ನೀತಿ ವಸ್ತ್ರ ನಮ್ದೇ ಆದಂತ ನೀತಿ ವಸ್ತ್ರ ಇದೆ ದೇವ್ರನ್ನ ಹೊಲಿಸ್ಬೇಕು ಹಿಂಗ್ ಹೊಲಿಸ್ಬೇಕು ದೇವ್ರನ್ನ ನಮ್ ಕಡೆ ಮಾಡ್ಕೊಬೇಕು ಏನ್ ಮಾಡ್ಬೇಕು ದೇವ್ರ ನೀತಿವಂತಿಕೆ ಪಡ್ಕೊಬೇಕು ದೇವ್ರ ಫೇವರ್ನ ಪಡ್ಕೊಬೇಕು ಅಂತ ಏನ್ ಮಾಡ್ಬೇಕು ಅಂತ ಇವೆಲ್ಲ ಐತೆ ಅನ್ಬಿಟ್ಟು ಅವ್ರದೇ ಸ್ವಂತ ಐತೆ ಆದ್ರೆ ನಿನ್ನ ನಾಮ ಮಾತ್ರ ಏನ್ ಮಾಡ್ ನನ್ಗೆ ಇವೆಲ್ಲ ಯಾವ್ದು ಬಿಡಪ್ಪ ನಿಂದು ನಿನ್ ಹೆಸ್ರು ಮಾತ್ರ ಬೇಕು ಯಾಕೆ ಹೆಸರು ಕ್ರಿಸ್ತನ ಹೆಸರು ಬೇಕು ಜೀಸಸ್ ಅಂತ ಹೆಸರು ಇಲ್ಲ ಅಂತಂದ್ರೆ ಯಾರ ಸಭೆಗೆ ಹೋಯ್ತಾರ ಆ ಸಭೆಗೆ ಯಾರು ಕೂಡ ಏನ್ರೇ ಹೇಳ್ ಓದೋ ಇಲ್ಲ ಅದಕ್ಕೆ ಯೇಸು ಕ್ರಿಸ್ತ ನಾಮ ಮಾತ್ರ ಬೇಕು ನಿನ್ ಹೆಸರು ಮಾತ್ರ ಬೇಕು ಯೋಚನೆ ಮಾಡಿದ್ದೀನಿ ಜೀಸಸ್ ಅಂತ ಹೆಸರು ಸಭೆ ಸಾರು ಹೋಯ್ತಾರ ಏ ಬಡಪ್ಪ ಇದು ದುರ್ಬೋಧನೆ ಸಭೆ ಅಂತ ಅನ್ಬಿಡ್ತಾರೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಗಳೇ ಚೇತನ ದೇರಿ ಮಾಡೋದು ಅಲ್ದಾರ ಏನ್ ಹೇಳ್ತಾರೆ ನೋಡಿ ಮೋಸ ಶಿವಾಗ ಅದ್ಗೆ ಒಂಬತ್ತನೇ ವಾಕ್ಯವಾದಿ ವಿಮೋಚನ ಕಂಡ ಹತ್ತು ಒಂಬತ್ತು ಮೋಸ ಹೇಳ್ತಾರೆ ಅದ್ಗೆ ಮೋಶೆ ಅವನಿಗೆ ನಾವು ಈ ಜಾತ್ರೆಯನ್ನು ನಡೆಸಬೇಕಾಗಿದೆ ಆದ ಕಾರಣ ಹುಡುಗರು ಮುದುಕರು ಎಲ್ಲರೂ ಹೋಗುತ್ತೇವೆ ಗಂಡು ಹೆಣ್ಣು ಮಕ್ಕಳನ್ನು ದನ ಕುರಿಗಳನ್ನು ತೆಗೆದುಕೊಂಡು ಹೋಗುತ್ತೇವೆ ಎಂದು ಉತ್ತರ ಕೊಟ್ಟನು ನೋಡ್ರಾ ಹೆಂಗ್ ಹೋಗ್ತಾರಂತೆ ನೀನ್ ಏನಪ್ಪಾ ಹೇಳೋದು ಅಲ್ವರ ನಾವ್ ಏನ್ ಮಾಡ್ತೀರಿ ಎಲ್ಲಾರು ಹೋಯ್ತ್ರಿ ಗಂಡಸರು ಹೆಂಗಸರು ದೊಡ್ಡವರು ಚಿಕ್ಕವರು ಎಲ್ಲ ಫುಲ್ ಫ್ಯಾಮಿಲಿ ಹೋಗ್ತಿರಿ ಬಿಡಲ್ಲ ನೋಡ್ಲ್ಲ ನಿಮ್ಮ ನಮ್ಮೆ ಹಿಂಗಿರ್ಬೇಕ್ರಿ ದೇವ್ರ ಮಕ್ಳು ಸತ್ಯ ಕೇಳದ್ರ ಸತ್ಯ ಕಸ ಕಡಿದ್ರಿ ಎಲ್ಲಾನು ಬಿಟ್ಬಿಡ್ಬೇಕ್ರಿ ಎಲ್ಲಾ ಲೋಗ್ತವಂತ ಇವೆಲ್ಲವನ್ನೂ ಬಿಟ್ಬಿಟ್ಟು ದೇವ್ರ ಮಕ್ಳು ಏನ್ ಮಾಡ್ಬೇಕು ನಿಂತ್ಕೊಂಬೇಕು ಎಲ್ಲ ಅದರ ಸತ್ಯ ಮೇಲೆ ಮಾಡ್ಬೇಕು ಬಿಟ್ಟಿ ಬರ್ಬೇಕು ಅವಳೊಂದು ಬಿಟ್ಟು ಹೊರಗಡೆ ಬಂದಿರಿ ಸುಳ್ಳು ಸವೆಗಳು ಬ್ಯಾಬಿಲೋನ್ ಏನು ಏನ್ ಬಿಟ್ಟಿ ದೇವ್ರ ಮಕ್ಳು ಬರೋರಾಗಿರಬೇಕು ಅದರ ಅದಕ್ಕೆ ನೋಡ್ರಿ ಇದು ಕಾಂಪ್ರಮೈಸ್ ಕಾಂಪ್ರಮೈಝ್ ಇನ್ನೊಂದ್ಸತಿ ಏನ್ ಮಾಡಿದ್ರೆ ಫಾರೋಕ್ ಕರೆದ್ಬಿಟ್ಟು ಕೊನೆಗೆ ಲಾಸ್ಟ್ ಕಾಂಪ್ರಮೈಸ್ ಕೊಡ್ತಾನ್ರಿ ಮೋಸನೆ ಹೆಂಗಾರ ಏನ್ ಮಾಡೋಣ ಕನ್ವಿನ್ಸ್ ಮಾಡೋಣ ಅಂತ ಅದನ್ನ ಓದೋ ನೋಡಿ ತುಂಬಾ ಚೆನ್ನಾಗಿದೆ ವಿಮೋಚನ ಕಾಂಡದಲ್ಲಿ ಹತ್ತನೇ ಅಧ್ಯಾಯ ಇಪ್ಪತ್ತು ನಾಲ್ಕನೇ ವಾಕ್ಯ ಆಗಫರನ್ನು ಮೋಷೆಯನ್ನು ಕರೆಸಿ ನೀವು ಹೋಗಿ ಯಹೋವನಿಗೆ ಆರಾಧನೆ ಮಾಡಿ ಬರಬಹುದು ನಿಮ್ಮ ಮನೆಗಳಿಗೆ ಸೇರಿದವರು ಹೋಗಬಹುದು ನಿಮ್ಮ ಕುರಿ ದನಗಳನ್ನು ಮಾತ್ರ ಇಲ್ಲೇ ಬಿಟ್ಟು ಹೋಗಬೇಕು ಅಂದನು ನೋಡ್ರಾ ಏನ್ ಹೇಳ್ತಾರೆ ಆಯ್ತಪ್ಪ ನೀವ್ ಹೋಗ್ಬರ್ರಿ ಫ್ಯಾಮಿಲಿಯಲ್ಲಿ ಹೋಗ್ಬಾರೀ ನೋ ಬಂ ಆದ್ರೆ ಕುರಿಧನಗಳಲ್ಲೇ ಬಿಟ್ಬಿಟ್ಟು ಹೋಗು ಅಂತ ಏನು ಕುರಿ ದನಗಳು ಹೆಂಗ್ ಬಿಟ್ಟು ಹೋಗುವಂತದ್ದ ಕುರಿಧನಗಳು ಅಂದ್ರೆ ಆಸ್ತಿ ಐದು ಪ್ರದೇಶದಲ್ಲಿ ಯಾವ ಆಸ್ತಿ ಮಾಡಿರ್ಲಿಲ್ಲ ಯಾವ ಸಿರಿ ಸಂಪತ್ ಇಲ್ಲ ಇರಂತ ಒಂದೇ ಆಸ್ತಿ ಅಂದ್ರೆ ಕುರಿತನಗಳು ಇವಾಗ ಏಸುಕ್ರಸನ್ ಹೇಳ್ತಾರೆ ನಿಮ್ ಮನ್ಸೆಲ್ಲಿ ಇರ್ತದೆ ನಿಮ್ಮ ಆಸ್ತಿ ಇದ್ದಲ್ಲಿ ನಿಮ್ ಮನ್ಸಿರ್ತಾರೆ ನೋಡ್ರಾ ಅದಿಕ್ಕೇನ್ ಹೇಳ್ತವನೇ ನಿಮ್ ಮನ್ಸಿನಲ್ಲೇ ಹೋಗಿ ಅದರ ಇವಾಗ ನಾವೇನ್ ಮಾಡ್ತೀರಿ ಹ ಮನೆಗಿನೇ ಸ್ವಂತ ಮನೆ ಇತ್ತು ಎಲ್ಲ ಫಾರಿಂಗಿನಿ ಏನು ಮಾಡ್ತೀರಿ ಅಯ್ಯೋ ಮನೆ ಏನ ಬಿಡ್ತಾರಪ್ಪ ಒಂದ್ ಸಿ ಸಿ ಕ್ಯಾಮ್ರಾ ಹಾಕೋಣ ಒಂದ್ ಸೆಕ್ಯೂರಿಟಿ ನೀಡೋಣ ಅಯ್ಯೋ ಮನೆ ಏನಾಯ್ತು ನೀರ್ ಬರ್ತಾ ಇದ್ಯಾ ಕರೆಂಟ್ ಇದ್ಯಾ ಚೆನ್ನಾಗಿದ್ಯಾ ಯಾಕೆ ಹ ಆಸ್ತಿ ನಮ್ಮ ಆಸ್ತಿ ಎಲ್ಲಿದ್ಯೋ ನಮ್ ಮನ್ಸಲ್ಲಿದೆ ಸೇತಾನ ಹೆಂಗಂತ ಹೇಳ್ತಾನೆ ಹೋಗೋದ್ತೀರಾ ಹೋರೇ ನಿಮ್ ಮನ್ಸನ್ನ ಏನ್ ಮಾಡಿ ಇಲ್ಲೇ ಇಲ್ಲೇ ಬಿಟ್ಟೋಗಿ ಹೋಗ್ತೀರಾ ಹೋಗಿ ತೊಂದ್ರೆ ಅವಾಗ ಅವಾಗ ಏನ್ ಮಾಡಿ ಸ್ವಲ್ಪ ಕಾಣಿಕೆನಾ ನಮ್ಗೆ ಕೊಟ್ಬಿಡಿ ನಿಮ್ ಮೆಂಬರ್ಶಿಪ್ ಇಲ್ಲಿ ಏನ್ ತೊಂದ್ರೆ ತೊಗೊಂಡ್ಬಿಡಿ ಅವೆಲ್ಲ ನೋಡ್ಕೊಂತೀರಿ ಏನಾರ ಆದ್ರೆ ಇನ್ನಿಟ್ಟಿಗೆ ನಮ್ಮ ಹತ್ರ ಬನ್ನಿ ನಾವೆಲ್ಲ ಏನ್ ಮಾಡ್ತೀನಿ ನಿಮ್ಗೆ ನೋಡ್ಕೊಂತೀರಿ ಅದರ ಏನ್ ಬಿಟ್ಟೋಗಾರೆ ಮನಸ್ಸನ್ನ ಬಿಟ್ಟೋಗು ಕರ್ತನಲ್ಲಿ ಪ್ರೀತಿ ಅಂತ ಸರ್ಗಳೇ ಇಸ್ರೇಲ್ ಜನಗಳು ಐಗುಪ್ ದೇಶ ಬಿಟ್ಬಿಟ್ರು ಅರ್ ಹೆಂಗ ಹೇಳ್ತಾರೆ ಐಗುಪ್ ದೇಶ ಇಸ್ರೇಲ್ ಜನಗಳನ್ನ ಬಿಡ್ಲೇ ಇಲ್ವಂತರ ಇವ್ರು ಐಗುಪ್ ದೇಶ ಬಿಟ್ಕೊಂಡ್ಬಿಟ್ರು ಮನಸ್ಸಲ್ಲಿ ಯಾವತ್ತು ಇದನೋ ಅಂದ್ರೆ ಅಯ್ಯೋ ಐಗುಪ್ ದೇಶ ಅಯ್ಯೋ ಐಗುಪ್ ದೇಶ ಅಂತ ಇದು ಮನಸ್ಸಿಂದ ಯಾವತ್ತೂ ಹೋಗ್ಲೇ ಇಲ್ಲ ರೀ ದೇವ್ರ ಮಕ್ಳು ಸತ್ಯ ಕೇಳಿದ್ಮೇಲೆ ಮನಸ್ಪೂರ್ವಕವಾಗಿರಿ ಸತ್ಯ ಪೂರ್ವಕವಾಗಿ ಮನ್ಸಾರ ಏನ್ ಮಾಡ್ಬೇಕು ಈ ಸುಳ್ಳು ಸಭೆಗಳನ್ನ ಬಿಟ್ಟು ಬರಬೇಕು ಮನಸ್ಸಿಂದ ಬಿಟ್ಟು ಬರ್ಬೇಕು ದೇವರ ಆಲಯಕ್ಕೆ ಬರ್ಬೇಕಾರೆ ಬರೀ ಕೈನಲ್ಲ ಬರಬಾರ್ದು ಪೂರ್ತಿ ಮನಸ್ಸಿಂದ ಬರ್ಬೇಕು ನೋಡಿ ಅದಕ್ಕೆ ಮೋಸ ಏನ್ ಹೇಳ್ತಾರೆ ಇಪ್ಪತ್ತೈದನೇ ಮದವ್ರ ಹ ಅದಕ್ಕೆ ನಮ್ಮ ದೇವರಾದ ಯೋನಿಗೆ ನಾವು ಯಜ್ಞ ಹೋಮಗಳನ್ನು ಮಾಡುವಂತೆ ಬೇಕಾದ ಪಶುಗಳನ್ನು ಮಾತ್ರವಲ್ಲದೆ ನಮ್ಮ ಎಲ್ಲಾ ಪಶುಗಳನ್ನು ಸಹ ತೆಗೆದುಕೊಂಡು ಹೋಗುವ ಹಾಗೆ ನಮಗೆ ಅಪ್ಪಣೆ ಕೊಡಬೇಕು ನೋಡ್ರಾ ಏನು ನಾವು ಗುರಿ ಬಿಟ್ಬಿಟ್ರೆ ದೇವ್ರಿಗೆ ಏನ್ ಮಾಡ್ಲಿ ಕರ್ಪುರ ಅಗರಬತಿ ಅಸ್ಲಾ ಅಲ್ಲಿ ದೇವ್ರಿಗೆ ಏನ್ ಕೊಡ್ಬೇಕು ಬಲಿ ಕೊಡಬೇಕು ಆಡು ಮಾಡ್ಕೊಂಡು ಇಲ್ಲೇ ಬಿಟ್ಟು ಹೋಗ್ಬಿಟ್ರ ಅಲ್ಲ ಇದು ಬಲಿ ಕೊಡೋಣ ಕರ್ತನಲ್ಲಿ ಪ್ರೀತಿ ಅಂದ್ರೆ ನಾವ್ ಸತ್ಯ ಕೇಳ್ಮ ಅದೇ ಮಾಡ್ಬೇಕ್ರಿ ಸತ್ಯ ಕೇಳ್ಬಿಟ್ಟೆ ಸುಮ್ನೆ ಸತ್ಯ ಕೇಳ್ಕೊಂಡು ಆಗಲ್ಲ ರೀ ಕಾನ್ಸಿಕ್ರೇಷನ್ ಮಾಡ್ಬೇಕು ನಮ್ಮ ನಮ್ಮ ದೇಹಗಳನ್ನ ದೇವ್ರಿಗೆ ಸಜೀವ ಯಜ್ಞವಾಗಿ ಇದೇ ನಾವು ಮಾಡತಕ್ಕ ಆರಾಧನೆ ಇದ್ನ ದೇವ್ರಿಗೆ ನಾವೇನ್ ಮಾಡ್ಬೇಕು ನಾವು ಅರ್ಪಣೆ ಮಾಡಂಗಿರ್ಬೇಕು ಕಾನ್ಸಂಟ್ರೇಷನ್ ಮಾಡ್ಬೇಕು ಸತ್ಯದಲ್ಲಿ ದೀಕ್ಷಸ್ಥಾನ ಸ್ಥಾನ ರೀ ಎಷ್ಟು ಜನ ಏನ್ ಮಾಡ್ತಾರೆ ಬ್ರದರ್ ನಾನು ತೊಗೊಂಡಿ ಬ್ರದರ್ ನಾನ್ ಮೆಥೋಡಿ ಸೇವೆ ತೊಗೊಂಡಿ ಮೆಥೋಡಿಸ್ಟೇಡ್ರೆ ಬ್ಯಾಪ್ಟಿಸಮ್ ಅದು ಅದ್ ಅಲ್ಲ ರೀ ಸತ್ಯನೇ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಅದು ಹೆಂಗ್ ದೀಕ್ಷಸ್ಥಾನ ಸ್ಥಾನ ಅರ್ಥ ಏನೋ ದೀಕ್ಷಾ ಸ್ಥಾನ ಅರ್ಥನೇ ಗೊತ್ತಿಲ್ಲ ದೀಕ್ಷಾ ದೀಕ್ಷ ಸ್ಥಾನ ಅದು ಈ ತರ ಎಷ್ಟೊತ್ತೆ ಸ್ವಿಮಿಂಗ್ ಪೂಲಲ್ಲಿ ಮುಗಿರ್ತೀರಿ ಇಲ್ಲ ದೀಕ್ಷಸ್ಥಾನ ಸ್ಥಾನ ಆಗ್ಬಿಡ್ತದ ಇಲ್ಲ ರೀ ಗರ್ತನಲ್ಲಿ ಪ್ರೀತಿಯ ದೀಕ್ಷ ಸ್ಥಾನ ಪಾಠನೇ ಇದೆ ದಯವಿಟ್ಟು ಅಲ್ಲಿ ಹಾಕಿನಿ ಲಿಂಕ್ ಕಳ್ಸಿ ಕೊಡ್ತೀನಿ ಓದಿ ಕೇಳಿಸ್ಕೊಳ್ಳಿ ದೀಕ್ಷಾ ಸ್ಥಾನ ಅಂದ್ಬಿಟ್ಟು ಪಾಪಗಳನ್ನ ಪರಿಹಾರ ಮಾಡಕ್ ಅಲ್ವೇ ಇಲ್ಲ ರೀ ದೀಕ್ಷಾ ಸ್ಥಾನ ಏನು ಅಂದ್ರೆ ಇದಕ್ ಗೊತ್ತಿಲ್ರ ಒಬ್ಬ ದೀಕ್ಷಾ ಸ್ಥಾನ ಪಾಪ ಪರಿಹಾರ ಮಾಡಕ್ಕೆ ಪಾಪ ಪರಿಹಾರ ಮಾಡಕ್ಕೆ ದೀಕ್ಷಾ ಸ್ಥಾನ ಬೇಕಾ ಏಸ್ ಖುಸ್ತು ನಮ್ಮೂಲಿವಂತ ರಕ್ತ ಸಾಕ್ರಿ ಮತ್ತೆ ದೀಕ್ಷಾ ಸ್ಥಾನ ಅಂದ್ರೆ ಏನು ಅದರ ದೇವ್ರಿಗೆ ನಮ್ಮನ್ನ ನಾವೇ ಸಂಪೂರ್ಣವಾಗಿ ಒಪ್ಪಿಸ್ಕೊಡೋದು ಈ ಅರ್ಥನೇ ಗೊತ್ತಿಲ್ಲ ತಗೊಂಡಿದ್ದ ಅದು ಸರಿನಾ ಅದು ಯೋಚನೆ ಮಾಡಿದ್ದೀನಿ ನಾವು ಏನ್ರಿ ಅರ್ಥನೇ ಗೊತ್ತಿಲ್ಲದ್ರೆ ಅವ್ರಿಗೆ ತಾಳೆ ಕಟ್ಬಿಡ್ತೀನಿ ಅಂದ್ರೆ ನಾವು ಎಂಟಿ ಆ ಅವು ಗಂಡಾಗೋಗ್ತೀರಾ ಯೋಚನೆ ಮಾಡ್ರಿ ಅರ್ಥಭರಿತವಾಗಿ ಏನ್ ಮಾಡ್ಬೇಕು ಇಬ್ರು ಮನ್ಸಾರಿ ಒಪ್ಪಿ ಅದೇನ್ ಮಾಡ್ಬೇಕು ಒಡಂಬಡಿಕೆ ಮಾಡ್ಕೊಬೇಕ್ರಿ ಇಲ್ಲಾಂತಾರೆ ಮದ್ವೆನೇ ಆಗೋಯ್ತದ ಅದು ಅಯ್ಯೋ ಆ ತಾಳೆ ಕಟ್ಟಿದ್ರು ಸರಿ ಲೆಕ್ಕಲ್ಲಿ ಮದ್ವೆನೇ ಅಲ್ಲ ರೀ ಅದು ಅದರ ಕರ್ತನಿ ಪ್ರೀತಿ ನಾವು ದೇವ್ರ ಹತ್ರ ಎರಡು ಒಡಂಬಡಿಕೆ ಮಾಡ್ಕೊಬೇಕು ಓದಿದ್ದೀನಿ ಕೀರ್ತನೆ ಐವತ್ತನೇ ಅಧ್ಯಾಯ ಐದನೇ ವಾಕ್ಯ ಐವತ್ತು ಐದು ನನ್ನೊಡನೆ ಯಜ್ಞದ ಮೂಲಕ ಒಡಂಬಡಿಕೆಯನ್ನು ಮಾಡಿಕೊಂಡ ನನ್ನ ಭಕ್ತರನ್ನು ನನ್ನ ಬಳಿಗೆ ಕರ್ಕೊಂಡು ಬನ್ನಿರಿ ಎಂದು ಆಜ್ಞಾಪಿಸುತ್ತಾನೆ ನೋಡ್ರ ನನ್ನ ಬಳಿಗೆ ಕರ್ಕೊಂಡ್ಬನ್ರಿ ಯಾರನ್ನ ನನ್ನ ಸಂಗಡ ಒಡಂಬಡಿಕೆ ಮಾಡ್ಕೊಂಡವ್ರು ಬಲಿಯ ಮುಖಾಂತರ ಓಡಂಬಡ್ಕೊಂಡು ಕರ್ಕೊಂಡ್ರಿ ಅಂತ ಹೇಳ್ತಾರೆ ಬೇರೆ ಎಲ್ಲಾರು ಬಂದಿರ್ತಾರ ದೇಹವ್ರು ಎಲ್ಲಾರು ಪ್ರಾರ್ಥನೆ ಕೇಳೋದಿಲ್ಲ ರೀ ರೋಮಾಪುರದಲ್ಲಿ ಹನ್ನೆರಡು ಒಂದು ಓದಿ ಅಂತೀನಿ ಏನಿದೆ ಒಡಂಬಡಿಕೆ ಹಾ ರೋಮಾಪುರದಲ್ಲಿ ಹನ್ನೆರಡು ಒಂದು ಬದ ಆದುದರಿಂದ ಸಹೋದರರೇ ದೇವರ ಕನಿಕರವನ್ನು ನಿನ್ನ ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಚಿವ ಯಜ್ಞವನ್ನಾಗಿ ಅರ್ಪಿಸಿರಿ ಇದೇ ನಿಮ್ಮ ವಿವೇಕ ಪೂರ್ವಕವಾದ ಆರಾಧನೆ ಇದೇ ಆರಾಧನೆ ಕೈ ತರ್ಬಿಟ್ಟು ಚಪ್ಪಾಳೆ ಅದರಲ್ಲಿ ಅದ್ರಲ್ಲಿ ಸ್ತೋತ್ರ ಅಂತ ಹೇಳೋದು ಆರಾಧನೆ ಅದ ಆರಾಧನೆ ಬೈಬಲ್ ಆರಾಧನೆ ಏನಂತೆ ನಿಮ್ಮ ನಿಮ್ಮ ದೇಹಗಳನ್ನ ಸಜೀವ ಯಜ್ಞವಾಗಿ ದೇವ್ರಿಗೆ ಅರ್ಪಿಸ್ರಿ ಇದೇ ನಿಮ್ ಮಾಡೋಂತ ಬುದ್ಧಿ ಉಳ್ಳ ಆರಾಧನೆ ಬುದ್ಧಿ ಉಳ್ಳ ಆರಾಧನೆ ಬುದ್ಧಿಹೀನವಾಗಿ ಮಾಡಬೇಡಿ ಆರಾಧನೆ ಇದೇ ದೇವ್ರ ಅಕ್ಸೆಪ್ಟಬುಲ್ ಅದಕ್ಕೆ ಹೇಳೋದು ಆಲಯಕ್ಕೆ ಬರ್ಬೇಕಾದ್ರೆ ಹೆಂಗ್ ಹೇಳ್ತಾ ದೇವ್ರು ಬರೀ ಕೈನಲ್ಲಿ ಬರ್ಬೇಡಿ ಅಂತ ಹೇಳ್ತಾರೆ ಏನಾರ ತಗೊಂಡು ಬರ್ಲೇಬೇಕು ಅಂತ ಹೇಳ್ತಾರೆ ಓದಿ ಧರ್ಮೋಪದೇಶ ಕಂಡ ಹದಿನಾರು ಹದಿನಾರು ಹುಳಿ ಇಲ್ಲದ ರೊಟ್ಟಿಗಳ ಜಾತ್ರೆಯಲ್ಲಿಯೂ ಪಂಚಶತಮ ದಿನದ ಜಾತ್ರೆಯಲ್ಲಿಯೂ ಪರ್ಣಶಾಲೆಗಳ ಜಾತ್ರೆಯಲ್ಲಿಯೂ ಅಂತ ವರ್ಷಕ್ಕೆ ಮೂರಾವರ್ತಿ ನಿಮ್ಮಲ್ಲಿರುವ ಗಂಡಸರೆಲ್ಲರೂ ನಿಮ್ಮ ದೇವರಾದ ಯುಹವನ್ನು ಸನ್ನಿಧಿಯಲ್ಲಿ ಆತನು ಆತುಕೊಳ್ಳುವ ಸ್ಥಳದಲ್ಲಿ ಕಾಣಿಸಿಕೊಳ್ಳಬೇಕು ಒಬ್ಬರು ಕೈಯಲ್ಲಿ ಕಾಣಿಕೆ ಇಲ್ಲದೆ ಬರಕೂಡದು ಬರೀ ಕೈನಲ್ಲಿ ಬಡಲೇಬೇಡಿ ಅಂತ ಹೇಳ್ತಾರೆ ನೋಡ್ಬಿಡ್ತಾರೆ ಬರೀ ಕೈನ ಬರ್ಬೋದು ದುಡ್ಡು ತಗೊಂಡ ನೀರ್ ತಗೊನಿ ಹಂಗ ಹೇಳ್ತಲ್ಲ ನಮಗೆ ಏನ್ ಕೊಡ್ಬೇಕು ಬಲಿ ಕೊಡಬೇಕು ಏನ್ ಹೇಳ್ತಾರೆ ಬರೀ ಕೈನಲ್ಲಿ ಬರಬೇಡಿ ಅಂತಂದ್ರೆ ನಿಮ್ಮ ನೀವೇ ನಿಮ್ಮ ಕೈನಲ್ಲೇ ಮಾಡಿ ತಗೊಂಬನ್ನಿ ಸಂಪೂರ್ಣವಾಗಿ ಹೃದಯ ಪೂರ್ವಕವಾಗಿ ಅರ್ಪಿಸಲಿಕ್ಕೆ ನಿಮ್ಮ ನೀವೇ ಏನ್ ಮಾಡಿ ಕಾಣಿಕೆ ಸಲ್ಸಿ ಅಲ್ದರ ಕೆಲ್ಸಕ್ಕೆ ಇಷ್ಟ ಅಲ್ಲ ಅಂದ್ರೆ ದಯವಿಟ್ಟು ಬರ್ಬೇಡಿ ಅಂತ ಹೇಳ್ತಾರೆ ಅದರ ಬರೋ ಅವಶ್ಯಕತೆನೆ ಇಲ್ಲ ಅಂತ ಹೇಳ್ತಾರೆ ಬರೀ ಕೇಳಿ ಬರಂಗೆ ಇಲ್ಲ ಸುವಾರ್ತೆ ಗೊತ್ತ ಕಂಡೀಷನ್ ಏನ್ ಗೊತ್ತಾ ಏಸು ಕೃಷ್ಣನ್ ಹಬ್ಬದ ಮಾತಲ್ಲ ರೀ ಏಸು ಕೃಷ್ಣನ್ಗೆ ನಮ್ಮ ಜೀವನ ಅರ್ಪರಣೆ ಮಾಡೋದು ಕೂಡ ಸುವಾರ್ತೆ ಕಂಡೀಷನ್ ಓದಿ ಓದನ ಫಿಲಿಪಿಯರ್ ಒಂದು ಇಪ್ಪತ್ತೊಂಬತ್ತು ಫಿಲಿಪೇರು ಒಂದು ಇಪ್ಪತ್ತೊಂಬತ್ತು ಫಿಲಿಪಿಯರ್ ಬದ ಪತ್ರಿಕೆ ಒಂದನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಾಕ್ಯ ಹೇಗಂದ್ರೆ ಕ್ರಿಸ್ತನವೆಲ್ಲ ನಂಬಿಕೆ ಇಡುವುದು ಆತನಿಗೋಸ್ಕರ ಬಾಧೆಯನ್ನ ಅನುಭವಿಸುವುದು ನಿಮಗೆ ಅನುಗ್ರಹವಾಗಿ ದೊರೆಯಿತು ನೋಡಿದ್ರ ಏನಪ್ಪಾ ಅನುಗ್ರಹವಾಗಿತ್ತು ನಂಬಿಕೆ ಇಡುವುದು ಬಾಧೆಗಳನ್ನ ಅನ್ಬೋಸೋದು ಎಷ್ಟೋ ಜನ ಕ್ರೈಸ್ತವ್ರು ಬರೀ ನಂಬಿಕೆ ಇಡ್ತರಿ ಸಾಕು ಲಕ್ಸುರಿ ಲೈಫು ದೇವರೇ ನಂಗ ನಂಗ ಆಶೀರ್ವಾದ ಮಾಡೋ ನಿಂಗ ಹತ್ ಪರ್ಸೆಂಟ್ ಕೊಡ್ತೀನಿ ಏನ್ ಕಮಿಷನ್ ನಿನ್ ಬ್ರೋಕರೇಜಾ ನೀನ್ ಸ್ಟಾಕ್ ಅಂಡ್ ಶೇರ್ಸ್ ಇದ ಡಿಪಾರ್ಟ್ಮೆಂಟ್ ಆ ಅಂದ್ರ ನಂಬಿಕೆ ಇಡೋದ್ ಮಾತ್ರಲ್ಲಾ ಬಾದೆಗಳನ್ನ ಅನುಭವ್ಸೋ ಚಿತ್ರವಾಗಿರ್ಬೇಕೋದು ಈಗೋ ದೇವರೇ ನನ್ನ ದೇಹವನ್ನು ನಿನಗೆ ಸಜ್ಜಾಗಿ ನಮಗೆ ಅದಕ್ಕೋಸಿಗೆ ಬರ್ತಾ ಇದೀನಿ ನೀನ್ ಚಿತ್ತ ಬರ್ತಾ ಇದ್ದೀನಿ ನಿನ್ನ ನಾಮ ನಿಮಿತ್ತವಾಗಿ ಏನೆಲ್ಲ ಹಿಂಸೆ ಎಲ್ಲ ಬರ್ತದೋ ಇನ್ನೆಲ್ಲವನ್ನ ಏನು ಮಾಡ್ತೀನಿ ಪ್ರೀತಿನ ಸಹಿಸ್ಕೊಂತೀನಿ ಇದು ದೇವತೆ ಮಾಡೋಂತ ಒಡೆ ಮುಡಿಕೆರಿ ಅದಕ್ಕೆ ಮೋಸಸ್ ಹೇಳ್ತಾರೆ ಮೋಸಸ್ ಹೇಳ್ತಾರೆ ನಾನು ದೇವ್ರಿಗೆ ಬಲಿ ಕೊಡಬೇಕು ಬಲಿ ಬರಿಕೊದ್ರೆ ಹಂಗೆ ಹೋಗ್ತದ ಇವೆಲ್ಲ ನೀನು ಸಪ್ಲೈ ಮಾಡ್ಬೇಕು ಅಂತ ಹೇಳ್ತಾರೆ ಕೊನೆಗೆ ಹೆಂಗತ್ತ ಹೇಳ್ತಾರೆ ಮೋಸಸ್ ನೋಡಿದ್ದೀನಿ ತುಂಬಾ ಚೆನ್ನಾಗಿ ಹೇಳ್ತಾರೆ ಓದೋಣ ವಿಮೋಚನೆ ಕಂಡ ಹತ್ತು ಇಪ್ಪತ್ತಾರು ಓದಿ ವಿಮೋಚನ ಕಂಡ ಹತ್ತು ಇಪ್ಪತ್ತಾರು ಒಂದು ಗೊರಸೆಯನ್ನಾದರೂ ನಾವು ಬಿಟ್ಟು ಹೋಗುವುದಕ್ಕಾಗದು ಆ ಪಶುಗಳಿಂದಲೇ ನಮ್ಮ ದೇವರಾದ ಯುಹುವನಿಗೆ ಯಜ್ಞ ಮಾಡಬೇಕಲ್ಲವೇ ಯಾವ ಪಶುಗಳನ್ನು ಅರ್ಪಿಸಬೇಕು ಅದು ನಾವು ಅಲ್ಲಿಗೆ ಸೇರುವುದಕ್ಕೆ ಮುಂಚೆ ನಮಗೆ ತಿಳಿಯದು ಅಂದನು ನಾನು ಒಂದು ಬಿಡೋದಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಅಲ್ರಿ ಅದು ಕಾಲಿಂದ ಇರ್ತದಲ್ರಿ ಗೊರಸು ಯಾರ ಯಾರ ಕಾಲದು ಅದು ದನಗಳ ಪಶುಗಳ ಕಾಲು ಹ ಅಲ್ವರ ಇವಾಗ ನಾವೆಲ್ಲ ಶೂ ನೋಡಿ ಅಂತೀನಿ ಅಲ್ವರ ಕುದುರೆಗೆ ಮತ್ತೆ ಏನ್ರಿ ಹನಕರೇ ಹ ಲಡ ಆಗ್ತಾರಲ್ಲ ಹ್ಮ್ ಹ್ಮ್ ನೋಡಿ ಏನ್ ಹೇಳ್ತಾರೆ ಬಿಡ ಅಂತ ಹೇಳ್ತಾರೆ ಮೋಸ ನೋಡ್ರಿ ಏನ್ತೀನಿ ಏನ್ ನೋಡಿ ಅಂತೀನಿ ಏನಪ್ಪಾ ನನ್ ನನ್ ಚಪ್ಪಲಿ ಬಿಡು ಕುದುರೆ ಮತ್ತೆ ಆಡು ಮಾಡ್ ಅಕ್ಕ ಚಪ್ಪಲಿ ಕೂಡ ನನ್ ಬಿಡೋದಿಲ್ಲ ಅಂತ ಹೇಳ್ತಾರೆ ಅದರ ಫಾರ್ಗೆ ತಲೆ ಕೆಟ್ಟೋಗ್ಬಿಡ್ತಾರೆ ಈ ತರ ಇರ್ಬೇಕ್ರಿ ದೇವ್ರ ಮಕ್ಳು ಬಿಟ್ಟು ಬರ್ತೀರಿ ಅಂತಂದ್ರೆ ಎಲ್ಲವನ್ನೂ ಬಿಟ್ಟು ಏನ್ ಮಾಡ್ಬೇಕು ದೇವ್ರಿಂದೆ ಬಿಡಕ್ ರೆಡಿ ಆಗಿರ್ಬೇಕ್ರಿ ಒಂದ್ ಶೂ ಲೇಸ್ ಕೂಡ ಏನ್ ಮಾಡ್ಬಾರ್ದು ಅತ್ತೆ ಇಟ್ಕೊಂಡ್ಬಾರ್ದು ಬಾಬೆ ಅಲ್ವ್ಬಿಟ್ಟು ಒಂದು ವ್ಯವಿಚಾರ ಸ್ತ್ರೀ ಅಂತ ಹೇಳಿದ್ಮೇಲೆ ಅದಗೂ ನಮ್ಗೂ ಸಂಬಂಧನೇ ಇರ್ಬಾರ್ದ್ರಿ ಅಲ್ವರ ಕರ್ತನಿ ಪ್ರೀತಿ ಅಂತ ಸೊಳ್ಳಿ ಅದರಿಂದ ನೋಡ್ಬೇಕ್ರೆ ಸತ್ಯ ಎಲ್ಲ ಕೇಳಿದಿರಾ ನೀವು ದೇವ್ರ ಮಕ್ಳು ಇಷ್ಟೊಂದು ದಿನದಿಂದ ಒಂದು ವರ್ಷ ಏನ್ ಮಾಡಿದ್ರಿ ಸತ್ಯ ಕೇಳಿದಿರ ಅಲ್ವರ ಅದ್ಮೇಲೆ ಇವಾಗ ನೀವು ಡಿಸೈಡ್ ಮಾಡ್ಬೇಕು ಸತ್ಯದ ಪ್ರಕಾರ ಬಾಳ್ಬೇಕು ಅಂತಿದ್ದೀರಾ ಆತ ಇಲ್ಲಿ ಪರವಾಗಿಲ್ಲ ಸುಮ್ಮನೆ ನಾವು ಕ್ಲಾಸಸ್ನ ಕೇಳ್ಕೊಂಡು ಹೋಗ್ತೀರಿ ನಾವು ಅಲ್ಲೇ ಇರ್ತೀರಿ ಲೋಕದಲ್ಲಿ ಸುಳ್ಳು ಸಭೆಗಳಲ್ಲೇ ಇರ್ತೀರಿ ಅದಲ್ಲೇ ನಾವು ಇರ್ತೀರಿ ಸಂತೋಷವಾಗಿ ಪಾಠ ಮಾತ್ರ ಕೇಳಕ್ ಬರ್ತೀರಿ ಅಂತಂದ್ರೆ ನೀವು ನೀವು ಡಿಸೈಡ್ ಮಾಡ್ಬೇಕು ಅದರ ಸತ್ಯಕ್ಕೆ ನಿಲ್ತೀರಾ ಸತ್ಯದ ಪ್ರಕಾರ ಬಾಳ್ತೀರಾ ಅಂತ ಅಂದ್ಬಿಟ್ಟು ಅದರ ಯಾಕಂದ್ರೆ ಕರ್ತಂಗ್ ಪ್ರೀತಿ ಅಂದ್ರೆ ಸುಗಳೇ ಇನ್ಮೇಲೆ ಅಂತಂದ್ರೆ ಏನ್ರಿ ನಾವು ಕೂಡ ಏನ್ರಿ ಯಾದಗಿರಿ ಪಟ್ಟಣದಲ್ಲಿ ಏನ್ರಿ ಒಂದು ಸಭೆ ಅಂತ ಏನ್ ಮಾಡ್ಬೇಕು ಸ್ಥಾಪನೆ ಮಾಡ್ಬೇಕು ಅಂತಿದ್ರಿ ಎಲ್ಲಾ ಸತ್ತಿಕ್ಕಿರೋಂತ ಮಕ್ಳುಗಳು ಒಟ್ಟಿಗೆ ಸೇರ್ಬಿಟ್ಟು ಅಲ್ಲಿ ಆರಾಧನೆ ಮಾಡಕ್ಕೆ ಏನ್ ಮಾಡ್ತಾ ಇದ್ರಿ ನಾವು ಕೂಡ ಅದನ್ನ ಪ್ರಯತ್ನ ಮಾಡ್ತಾ ಇದ್ರಿಂದ ಸತ್ಯ ಕೇಳಿ ಸತ್ತಿಕಾಗಿ ನಿಂತ್ಕೊಂಡು ಇವೆಲ್ಲ ಹೋಗ್ತಾ ಎಲ್ಲಾ ಸಭೆಗಳನ್ನ ಬಿಟ್ಟು ಸತ್ಯಕ್ಕಾಗಿ ಯಾರು ದೇವ್ರ ಮಕ್ಳು ನಿಂತ್ಕೊಂತಾರೋ ಏನ್ರಿ ಅವರು ಈ ಒಂದು ದೃಢವಾದ ನಿರ್ವ ನಿರ್ಧಾರ ಮಾಡ್ಬೇಕವ ನಾವು ತಗೊಬೇಕು ಕಾಂಪ್ರಮೈಸ್ ಮಾಡ್ಬಾರ್ದ್ರಿ ಮೋಸ್ ಕಾಂಪ್ರಮೈಸ್ ಮಾಡ್ಲಾ ಆತರ ದೇವ್ರ ಮಕ್ಳು ಮಾಡ್ಬಾರ್ದು ಸತ್ಯ ವಿಚಾರದಲ್ಲಿ ಕಾಂಪ್ರಮೈಸ್ ಮಾಡ್ಬಾರ್ದು ವ್ಯವಸ್ಥೆ ಮಾಡ್ರಿ ಇದ್ರೆ ನಾಳೆ ನಾವು ಮುಗಿಸಿದ ಮುಗಿಸಿದ್ಮೇಲೆ ನಾವು ಪರ್ಲಕ್ಕ ಹೋದ್ರೆ ದೇವ್ರ ನಮ್ಗೆ ಕಿರೀಟ ಕೊಡೋ ವಿಚಾರದಲ್ಲಿ ನಮ್ಗೆ ಓ ಬಾಪಾ ಕಂದಾ ಅಂತ ಕ್ರೀಟಾ ಇನ್ನೇನು ಕೊಡ್ತಾ ಇರ್ಬೇಕು ತಲೆಗೆ ನಮ್ ತಲೆ ಕೊಡಿದ್ರ ಪಕ್ಕದ ಅವ್ರಿಗೆ ಕೊಟ್ಬಿಟ್ಟ ಅಂದ್ರೆ ನಮ್ಗೆ ಎಷ್ಟು ಬೇಜಾರಾಗ್ತದೆ ಅವ್ನ ನಾವ್ ಕಾಂಪ್ರಮೈಸ್ ಮಾಡ್ಕೊತೀರಾ ಕಿರೀಟದಲ್ಲಿ ಹಾ ಅರ್ಧ ಕಿರೀಟ ನಾವು ಒಪ್ಕೊಂತೀರಾ ಯಾಕ್ ದೇವ್ರೆ ಅರ್ಧ ಮಿಕ್ಕಿದ್ ಕೊಡು ಅಂತ ನಾವ್ ಏನ್ ಮಾಡ್ತೀರಿ ಮಾಡಲ್ವಾ ಕರ್ತನಲ್ಲಿ ಪ್ರೀತಂಗ ಇವಾಗ ನಾವು ಸದ್ಯಕ್ಕಾಗಿ ನಿಂತ್ಕೊಬೇಕು ಕಾಂಪ್ರಮೈಸೇ ಮಾಡಬಾರ್ದು ಚೇತ ನಮ್ಗೆ ಎಲ್ಲ ಏನ್ ಮಾಡ್ತಾರೆ ಒಂಚ್ ಮೈಂಡ್ ನ ಡೈವರ್ಟ್ ಮಾಡಕ್ ಏನ್ ಮಾಡ್ತಾನೆ ಪ್ರಯತ್ನ ಮಾಡ್ತಾನೆ ಅದ್ರ ಸೇತನ ಏನ್ ಮಾಡ್ತಾರೆ ಏಸುಗುಸುನ್ ಬಿಟ್ನಾ ಗುಸ್ನ ಬಿಡ್ಲಾ ನೋಡ್ತೀನಿ ಯೇಸು ಕುಸುನ್ಗೆ ನಾಲ್ಕು ಶೋಧನೆ ಕೊಡ್ತಾನೆ ಹೆಂಗಮ್ಮ ಬಿಡ್ಸಕ್ಕೆ ನಮಗೂ ಅದೇ ಥರ ಏನು ಮಾಡ್ತಾನೆ ಶೋಧನೆಗಳು ಕೊಡ್ತಾನೆ ನಮ್ಮನ್ನು ಬೆಳೆಸೋದಕ್ಕೆ ನಾವೇನು ಮಾಡಬಾರ್ದು ಅಂದರೆ ಇವ್ನು ಯಾವುದೇ ಕಾಂಪ್ರಮೈಸ್ಗೆ ಉಪಬಾರ್ದು ಅದರ ಅದನ್ನು ಕರ್ತಾನೆ ಪ್ರೀತಿಯ ಸರ್ಗಳೇ ಏನ್ರಿ ರೀ ವಾಕ್ಯಗಳನ್ನ ಆಶೀರ್ವಿಸಲಿ ಏನ್ರಿ ಆಲ್ಮೋಸ್ಟ್ ಒಂದು ವರ್ಷದಿಂದ ಕ್ಲಾಸ್ ಕೇಳಿದಿರ ಅದನ್ನ ದಯವಿಟ್ಟು ಎಲ್ಲ ಸಹೋದರ ಸೋದರಿಗಳು ತಮ್ಮ ದುಡುವಾದ ನಿರ್ಧಾರಗಳನ್ನ ದಯವಿಟ್ಟು ನಮ್ಗೆ ಏನು ಮಾಡಿ ನೀವು ನೀವು ತಿಳಿಸಿ ಅವರ ಇದನ್ನ ಇವಾಗೇ ತಿಳಿಸ್ಬೇಕು ಅಂತೇನಿಲ್ಲ ಟೈಮ್ ತಗೊಳ್ಳಿ ನಿಧಾನ ಟೈಮ್ ತಗೊಳ್ಳಿ ನಮ್ಮ ಬ್ರದರ್ ಮೋಹನ್ ಕೂಡ ಇದ್ದಾರೆ ಅದೇ ಊರಲ್ಲಿ ಅದರ ಯಾರಿಗೆ ಇದ್ದಾರೆ ನಾವು ಕೂಡ ಇದ್ದೀರಿ ನಮ್ಮ ವಾಟ್ಸಪ್ಪಲ್ಲಿ ಇದ್ದೀರಿ ಗ್ರೂಪಲ್ಲಿ ಗ್ರೂಪ್ ಅಲ್ಲಿ ಇದೆ ದಯವಿಟ್ಟು ನೀವೇನ್ ಮಾಡೋದು ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಗೆ ಏನೇ ಡೌಟು ಏನೇ ಸಂದೇಹ ಇತ್ತು ಅಂದ್ರೆ ದಯವಿಟ್ಟು ನೀವೇ ಮಾಡೋದು ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಲ್ವರ ಆಮೇಲೆ ಸಮಾಧಿ ವಿಚಾರದಲ್ಲಾಗಲಿ ಮದುವೆ ವಿಚಾರದಲ್ಲಾಗ್ಲಿ ಇವೆಲ್ಲವೂ ವ್ಯವಸ್ಥೆ ಕೂಡ ನಾವೇನ್ ಮಾಡಿದ್ರಿ ಎಲ್ಲ ಏರ್ಪಾಡಿದೆ ಅಲ್ಲಿಂದ ಇದ್ರ ಬಗ್ಗೆ ಏನೋ ಸಂದೇಹ ಇತ್ತು ಅಥವಾ ಬೇರೆ ಯಾವುದೇ ಬಗ್ಗೆ ಸಂದೇಹ ಇತ್ತು ಅಂದ್ರೆ ದಯವಿಟ್ಟು ನೀವೇನ್ ಮಾಡೋದು ಇದನ್ನ ಬಗ್ಗೆ ನಾನ್ ಕ್ಲಾರಿಟಿ ಏನ್ ಮಾಡೋದು ತೊಗೊಬೋದು ಓಕೆನಾ ದೇವ್ರ ವಾಕ್ಷ್ಯಗಳನ್ನ ಆಶೀರ್ವಸ್ಲಿ ಕೊನೆ ಇದ್ದಾಗ ಏನೋ ಪ್ರಶ್ನೆ ಇದೆಯಾ ಏನೋ ಕೇಳೋದಿದ್ಯಾ ಯಾರಿಗೇನೋ ಡೌಟ್ ಏನ ಇದೆಯಾ ಬ್ರದರ್ ಅದು ಎರುಸಲೆಮ್ ಐಗುಪ್ತ ಸೋದಮ ಇವು ಮೂರು ಒಂದೇನಾ ಇಲ್ಲ ಬ್ರದರ್ ಅದು ಬದರ್ ಅದು ಬೇರೆ ಬೇರೆ ಪ್ರಕಟಣೆ ಪುಸ್ತಕದಲ್ಲಿ ನೋಡ್ಬೇಕಾದ್ರೆ ಅಲ್ಲಿ ಆತ್ಮಿಕ ರೀತಿಯಲ್ಲಿ ಅಂತ ನಮಗ್ ಕೊಟ್ಟಿದ್ದಾರೆ ಸೊ ಎರುಸುಲೆಮ್ ಅಂತ ಅಲ್ಲಿ ಬರೋದಿಲ್ಲ ಪ್ರಕಟಣೆ ಪುಸ್ತಕದಲ್ಲಿ ಪ್ರಕಟಣೆ ಪುಸ್ತಕದಲ್ಲಿ ಐಗುಪ್ತ ಅಂತ ಸೋದಮ ಅಂತ ಬರ್ತಾರೆ ಯಾಕೆ ಐಗುಪ್ತ ಅಥವಾ ಸೋದಮ ಅಂತ ಕೊಟ್ಟಿದ್ದಾರೆ ಅಂದ್ರೆ ಐಗುಪ್ತ ಅಂದ್ರೆ ಲೋಕಕ್ಕೆ ಏನ್ರಿ ಛಾಯೆ ಓಕೆನಾ ಸೊ ಅಲ್ಲೇ ದೇವ್ರ ಮಕ್ಳು ಸಿಗಾಕೊಂಡಿದ್ದು ಫಾರೋ ಅಲ್ಲಿ ದಬ್ಬಾಳಿಕೆ ಮಾಡ್ತಿದ್ದ ಅದೇ ತರ ದೇವ್ರ ಮಕ್ಳು ಇವತ್ತು ಲೋಕತಾನ್ ಸಿಗಾಕೊಂಡಿದ್ದಾರೆ ಸಾತಾನೇ ಮಾಡ್ತವ್ರೆ ದಬ್ಬಾಳಿಕೆ ಮಾಡ್ತಾ ಇದ್ದಾನೆ ಮೋಸಸ್ ಅಂದ್ರೆ ಛಾಯೆ ಚಾಯೆಸ್ ಮೋಸಸ್ ಮುಖಾಂತರ ಯಾವ ತರ ಬಿಡುಗಡೆ ಕೊಟ್ರ ನಮ್ನೇನ್ ಮಾಡ್ತಾವ್ರೆ ಏಸುಕುಸಿನ ಮುಖಾಂತರ ಬಿಡುಗಡೆ ಕೊಡ್ತಾರೆ ಅದಕ್ಕೆ ಅದು ಚಾಯೆ ಅದ್ರ ಸೋದೊಮ್ಮಿಗೆ ಏನ್ ಕಂಪೇರ್ ಮಾಡ್ತಾರೆ ಅಂತಂದ್ರೆ ಸೋದೊಮ್ಮ ಕೂಡ ಇದೇ ತರ ಏನಾಗಿತ್ತು ಒಂದು ಪಾಪುರ್ ನಗರ ಆಗಿತ್ತು ಅದರ ಸೋದೋಮ್ ಆಕ್ಚುಲಿ ತುಂಬಾ ಸಮೃದ್ಧಿಯಾದಂತ ದೇಶ ಯಾಕಂದ್ರೆ ಈಡೇನ್ ತೋಟುತ್ತಾರೆ ಏನಾಗಿತ್ತಂತೆ ಸೋದಮ್ಮ ತುಂಬಾ ಸಮೃದ್ಧಿ ಆಗಿತ್ತು ಅಂತ ಕೇಳಿದ್ರೆ ವಾಕ್ಯನ ಆಮೇಲೆ ಕರೆಕ್ಟ್ ಲೋತಿನ ಕಾಲದಲ್ಲಿ ಅಲ್ವಾ ಆಮೇಲೆ ಲೋತು ಎಷ್ಟೋ ಪಾಪ ನಡೀತಾ ಇದ್ರು ಅಲ್ಲಿ ಏನ್ ಮಾಡ್ತಿದ್ವನ್ ಅವ್ರು ಉಳ್ಕೊಂಡಿದ್ದ ಅದೇ ದೇವ್ರಿಗೆ ಇಷ್ಟ ಆಗಿಲ್ಲ ಕೊನೆಗೆ ದೇವ್ರ ಕೈ ಹಿಡಿದು ಎಳಿಬೇಕಾಗಿತ್ತು ಅವ್ನ್ ಬರ್ತಾನೆ ಏನ್ ಮಾಡ್ತಾನೆ ಕಳ್ಕೊಂಡ್ಬಿಡ್ತಾರೆ ಇದು ನಾವು ದೇವ್ರ ಮಕ್ಳು ಮಾಡಕ್ ಮಾಡಕೋಬಿಡೋ ಅಂದ್ರೆ ಸಭೆಗಳು ಇದು ಇದು ಸೋದ್ರೆ ಸಭೆ ದಿನ ನಡೀತೇನ್ರಿ ಪಾಪ ನಡೀತದೆ ಎಲ್ಲಾರ ಕಣ್ಗಳು ಕ್ರೂಡಾಡಲಿ ದೇವ್ರ್ ಬಂದು ಹೇಳಿದ್ರು ದೇವ್ರದೂತ್ರ ಬಂದು ಹೇಳಿದ್ರು ಕಣ್ಗಳೇನಾಗ್ತಾ ಇಲ್ಲ ತೆರೀತಾ ಇಲ್ಲ ಅದೇ ತೆರೆಯ್ರು ಲೋತ್ಗೆ ಅಲ್ವಾರ ಲೋತು ಮನೆಗೆ ಈಗ ಯೇಸು ಸ್ವಾಮಿನ ಶಿಲ್ಬಿಗೆ ಹಾಕಿದ ಕಪ್ಪಲ ಸ್ಥಳ ಗುಲ್ಗೊತ್ತ ಅದು ಎರಸಲ್ಲಿ ನಿಯರ್ ಬಟ್ ಇದು ಯೇಸುಕ್ರಿಸ್ತನ ಅಲ್ಲೇ ಹಾಕಿದ ಅಂತ ಹೇಳಿ ಈ ವಾಕ್ಯದಾಗ ನೋಡ್ತೀವಲ್ಲ ಅಂದ್ರೆ ಸೋದಮ ಐಗುಪ್ತ ಅಂತ ಅಲ್ಲಿ ಸ್ವಲ್ಪ ನಮಗೆ ಕನ್ಫ್ಯೂಸ್ ಆಯ್ತು ಆ ಸೋದಮ ಅಂದ್ರೆ ಆತ್ಮಿಕ ಸೋದಮ ಅದ್ ಯಾವ್ದು ಸುಳ್ಳು ಸಭೆಗಳಿಗೆ ಹೇಳದ್ದು ಓಕೆನಾ ಓಕೆ ಸುಳ್ಳು ಸಭೆಗಳಿಗೆ ಬೈಬಲ್ ಹೇಳೋದು ಸೋದೋಮು ಮತ್ತೆ ಐಗುಪ್ತ ಅಂತ ಯಾಕೆ ಅಂತಂದ್ರೆ ಈ ಬಲಿ ಪೂಜೆ ಮಾಡ್ದಾವಾಗಲ್ಲ ಯೇಸು ಕ್ರಿಸ್ತನ್ ಏನ್ ಮಾಡ್ದಾಗ ಅವರು ಸಾಯಿಸ್ತಂಗೆ ಲೆಕ್ಕ ಕರೆಕ್ಟಾ

ವರ್ಷಕ್ಕೊಂದ್ಸತಿ ಕರೆಕ್ಟ್ ಆಗಿದ್ದ ರೀತಿಯಲ್ಲಿ ನೆನ್ಸ್ಕೊಂಡ್ರೆ ತಪ್ಪಿಲ್ಲ ಅದೇ ದಿನಾ ಮಾಡ್ತಾರ ಗೊತ್ತಾ ಆಮೇಲೆ ತಿಂಗಳಿಗೊಂದ್ಸತಿ ಮಾಡ್ತಾರಲ್ಲ ಇದೇನ್ ಮಾಡ್ತಾರೆ ನಾನು ಹೇಳ್ಬಿಡ್ತೀನಿ ಅಲ್ಲ ಬ್ರದರ್ ಈಗ ಅದು ಕರ್ತನ ಮೇಜಲ್ಲಿ ಪಾಲು ಆಗೋದು ಕರ್ತನ ನಾವು ಸಾಯಿಸಿದಂತ ಅದ್ರ ಅರ್ಥ ಹ ಯಾಕೆ ಅಂತಂದ್ರೆ ಸಭೆಗಳಲ್ಲಿ ಇದ್ ಮಾಡಂತ ಉದ್ದೇಶನೇ ಅದು ಯಾಕೆಂದ್ರೆ ವಾಕ್ಯದಾಗ ನಾವು ಇನ್ನೊಂದು ನಮ್ ಪೂರ್ತಿ ವಾಕ್ಯದಲ್ಲಿ ಇನ್ನೊಂದು ಕೇಳುದು ನಮ್ಮ ಪಾಪಗಳು ಓಕೆನಾ ನಮ್ ಪೂರ್ತಿ ಹೇಳ್ಬಿಟ್ಟು ಪೂರ್ತಿ ಕೇಳ್ಸ್ಕೊಳ್ಳಿ ಆಮೇಲೆ ಹೇಳಿ ಹೇಳ್ಬಿಟ್ಟು ಕೇಳ್ಸ್ಕೊಂತೀನಿ ಓಕೆನಾ ಏನಂದ್ರೆ ಪ್ರಭು ರಾತ್ರಿ ಭೋಜನ ಮಾಡಂತ ಉದ್ದೇಶ ಏನು ನಮ್ಮ ಪಾಪಗಳಿಗೆಲ್ಲ ಯೇಸು ಕ್ರಿಸ್ತು ಏನ್ ಮಾಡಿದಾರೆ ಹ ಸತ್ತಿದ್ದಾರೆ ಸೊ ತಿರ್ಗಾ ಈ ಒಂದು ಪ್ರಭು ರಾತ್ರಿ ಭೋಜನ ಮಾಡೋದಿಂದ ತಿರ್ಗಾ ಯೇಸು ಕ್ರಿಸ್ತು ನಮ್ಗಾಗ ಏನ್ ಮಾಡ್ತಾರೆ ಪ್ರಾಣ ಕೊಡ್ತಾರೆ ಅದನ್ನ ಮಾಡ್ದವಾಗ ಏನಾಗ್ತಾರೆ ನಮ್ಮೆಲ್ಲ ಪಾಪಗಳು ಏನ್ ಮಾಡ್ದಂಗೆ ಕ್ಷಮಿಸ್ದಂಗೆ ಇಲ್ಲ ಅಂದ್ರೆ ಏನಾಗ್ತಾರೆ ಇನ್ನು ನಾವು ಇದನ್ನ ಪಾಲ್ಗೊಳ್ಳಿಲ್ಲ ಅಂತಂದ್ರೆ ನಮ್ಮಲ್ಲಿ ಅನೇಕ ಜನಗಳು ಅಸ್ವಸ್ಥವಾಗಿದ್ದಾರೆ ರೋಗಿಗಳಾಗಿದ್ದಾರೆ ಸಾಯ್ತಾರೆ ಅಂದ್ರೆ ಪಾಪ ಕ್ಷಮಾಪಣೆಗಾಗಿ ಕ್ರಿಸ್ತನ್ ಏನ್ ಮಾಡೋದಲ್ಲಿ ತಿರ್ಗಾ 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 ಏನ್ ಮಾಡೋದು ಅಂತ ಉದ್ದೇಶದಲ್ಲಿ ಮಾಡೋದದು ಇದು ದೇವ್ರಿಗೆ ಅಸಹ್ಯವಾಗಿರೋಂಥ ಕೆಲಸ ಇವನ್ ರೋಮನ್ ಕ್ಯಾಥೊಲಿಕ್ ಚರ್ಚಲ್ಲಿ ಇನ್ಫ್ಯಾಕ್ಟ್ ಹೇಳ್ಬೇಕ್ರೆ ಒಂದು ಪ್ರಾಪರ್ ಆಗಿರೋಂಥ ಲ್ಯಾಟಿನ್ ವರ್ಡ್ನ ಪ್ರೊನೌನ್ಸ್ ಮಾಡ್ತಾರೆ ಏನೋ ಆಗಸ್ಟ್ ಕಾರ್ಪಸ್ ಮೇಮ್ ಅಂತ ಲ್ಯಾಟಿನ್ ವರ್ಡ್ ಅದು ಅದೇನು ಅಂತಂದ್ರೆ ಕ್ರಿಸ್ತನ್ನ ಲಿಟ್ರಲ್ ಆಗಿ ತಿರ್ಗಾ ಏನ್ ಮಾಡ್ದಂಗೆ ಅಲ್ಲಿ ಶಿಲ್ಬೆಗ್ ಹಾಕೋಂತ ರೀತಿಯಲ್ಲಿ ಆ ಪದನ ಏನ್ ಮಾಡ್ತಾರೆ ಬಳಸ್ತಾರೆ ಇದು ತಿರ್ಗಾ ತಿರ್ಗಾ ಏನ್ ಮಾಡ್ದಂಗೆ ಕರ್ತನ್ನ ಶಿಲ್ಬೆಗಾಕ್ತಂಗೆ ಅದಕ್ಕೆ ಹೇಳೋದು ಆ ಒಂದು ಲೋಕದಲ್ಲಿರೋ ಸುಳ್ಳು ಸಭೆಗಳನ್ನ ಐಗೋಪ್ ದೇಶಕ್ಕೆ ಕಂಪೇರ್ ಮಾಡೋದು ಆಮೇಲೆ ಅದನ್ನ ಏನಕ್ಕೆ ಕಂಪೇರ್ ಮಾಡ್ತಾರೆ ಸೋದೋಗ ಕಂಪೇರ್ ಮಾಡ್ತಾರೆ ಯಾಕೆಂದ್ರೆ ಅಲ್ಲಿ ಸತ್ಯ ಇಲ್ಲ ಇರೋದು ಪಾಪದ ಕೃತ್ಯಗಳೇ

ಸ್ತ್ರೀ ಅಂದ್ರೆ ಸೇತನಾ ಪುರುಷ ಅಂದ್ರೆ ಸೇತನ ಈ ಜಾರ ಸ್ತ್ರೀ ಅಂದ್ರೆ ಯಾರು ಸ್ತ್ರೀ ಅಂತಾನೆ ಬೈಬಲ್ ಸಭೆಗೆ ಹೇಳ್ತಾರೆ ಹಾ ಸುಳ್ಳು ಸಭೆಗೆ ಹಾ ಯಾಕಂದ್ರೆ ಜಾರತ್ವ ಅಂದ್ರೆ ಹೆಂಗ್ ಗೊತ್ತ ಕ್ರಿಸ್ತನ ಬಿಟ್ಬಿಟ್ಟು ಬೇರೆ ಹತ್ರ ಸಂಬಂಧ ಇಟ್ಕೊಂಡ್ರೆ ಜಾರತ್ವ ಕ್ರಿಸ್ತನ ಉಪದೇಶಗಳನ್ನ ಬಿಟ್ಟು ಬೇರೆ ಉಪದೇಶಗಳನ್ನ ನಂಬ್ತಿತ್ತ ನಿಮ್ ನಿಗೂ ಅದು ಜಾರತ್ವಕ್ಕೆ ಸಮಾನ ಅದು ಸತ್ಯವೇ ಹೇಳೋದು ನಾನ್ ಹೇಳಲ್ಲ ಈ ಸುಳ್ಳು ಏನಂದ್ರೆ ಜಾರಸ್ತ್ರೀ ಆ ಜಾರಸ್ತ್ರೀ ಸವಾಸ ಮಾಡಕ್ ಹೋಗ್ಬಾರ್ದು ಮಾಡಕ್ ಹೋಗ್ತು ಅದನ್ನ ಹೇಳೋದು ಸತ್ಯ ಸಭೆಗಾಗಿ ನಿಂತುಕೊಳ್ಳಿ ಸತ್ಯಕ್ಕಾಗಿ ನಿಂತುಕೊಳ್ಳಿ ಇವೆಲ್ಲ ಬಿಟ್ಬಿಡಿ ಅಂತ ದೇವ್ರ ಅದೇ ಹೇಳೋದು ಓಕೆನಾ ಅದಿಗೆ ಅವಳನ್ನ ಬಿಟ್ಟು ಮಾಡಿ ನೀ ಹೊರಗಡೆ ಬನ್ನಿರಿ ಓಕೆನಾ ಕೇಳ್ರಿ ಇನ್ನೇನಿದೆ ಪ್ರಶ್ನೆ ಇಲ್ಲ ಅದೇ ರೀ ಅದೇ ಈಗ ಹಾಕಿದ ಸ್ಥಳ ಬಟ್ ಹಾಕಿದ್ರಲ್ಲಿ ಗುಡ ಅರ್ಥ ಸೋದಮ್ಮ ಅಲ್ಲೇ ಕ್ರಿಸ್ತನ ಶಿಲ್ಬಗೆ ಹಾಕಿತ್ತು ಆತ್ಮಿಕ ಅರ್ಥದಲ್ಲಿ ಹೇಳ್ತಾರೋ ಯೇಸು ಕ್ರಿಸ್ತನ ಇಲ್ಲಿ ಸಾಯಿಸಿರೋದು ಅಂತ ಹೌದೌದು ಇವಾಗ ಯೇಸು ಕೃಷ್ಣನ್ ಶಿಲ್ಬೆಯಲ್ಲಿ ಲಿಟರಲ್ ಆಗಿ ಸಭೆಯಲ್ಲಿ ಸಾಯಿಸ್ತಾರ ಆತ್ಮಿಕವಾಗಿ ಸಾಯಿಸ್ತಾರ ಇಲ್ಲ ಬಲಿ ಬಲಿ ಪೂಜೆ ಮಾಡಿದಾಗ ಅದೇ ತಾನೇ ಅರ್ಥ ಆತ್ಮೀಯ ತಿರ್ಗಾ ತಿರುಗ ಯೇಸು ಕ್ರಿಸ್ತನ ಶಿಲ್ಬೆಗೆ ಅರ್ಥ ಅದನ್ನ ಮಾಡ್ಬಾರ್ದಲ್ವ ಅದು ವರ್ಷಕ್ಕೊಂದ್ಸತಿ ನೆನ್ಸ್ಕೊಬೇಕು ವರ್ಷಕ್ಕೊಂದ್ಸತಿ ನೆನ್ಸ್ಕೊಬೇಕು ಸಾಧನೆ ಮಾಡೋದಿಕ್ಕೂ ವ್ಯತ್ಯಾಸ ಬೇರೆ ಪ್ರಶ್ನೆ ಇದೆಯಾ ಓಕೆ ನಂದಿನಿ ಸ್ಟಾರ್ ಏನೋ ಪ್ರಶ್ನೆ ಇದ್ಯಾ ನಿರ್ಮಲಾ ಸ್ಟಾರ್ ಏನ್ ಪ್ರಶ್ನೆ ಇದ್ಯಾ

ಓಕೆ ಸರಿ ಓಕೆ ಕೊನೆಯದಾಗಿ ಒಂದ್ ಪ್ರಾರ್ಥನೆ ಮಾಡೋ ಮುಕ್ತಾಯ ಮಾಡೋಣ ಮೋಹಮದಾರ್